ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। श्रीचैतन्यमनोभीष्टं स्थापितं भूतले यं रूपा कदा मह्यं सुदान्ति स्वपदान्तिकम् श्रीगुरु श्रीयुतापदकमलं श्रीगुरुं वन्दयामि च। श्रीरूपं साग्रजातं सागण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णं हे कृष्ण करुणा सिन्धु दीनबन्धु जगत्पते गोपीशा गोपिका कांता राधा कांता नमोस्तुते सप्त कांचन राधे वृंदावनेश्वरी देवी प्रणमामि हरि प्रिये वांछा कल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने। नमस्ते सरस्वतीदेवे गौरवाणी प्रचारिणे निर्विशेषा शून्यवादी पाश्चात्यदेशधारिणे जय श्री कृष्ण चैतन्य प्रभु नित्यानंद श्री अद्वैत गदाधर श्रीपादादि गौरव कृष्ण कृष्ण हरे 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 हरे। या हरे कृष्ण। डन हरे कृष्ण। इवत्तिन अंद्रे प्रति वारद प्रश्नोत्तर समावेशक्केल्लरिगू स्वागत। सो इंदिन ओंदु विषय कलियुग। ನಾವೆಲ್ಲ ಜನಸಾಮಾನ್ಯರು ಕಲಿಯುಗ ಅಂದರೆ ಏನು, ಕಲಿಯುಗ ಹೇಗಿರುತ್ತೆ, ಕಲಿಯುಗದ ಒಂದು ಅಂತ್ಯ ಹೇಗೆ, ಮತ್ತು ಕಲಿಯುಗದಲ್ಲಿ ಯಾವ್ಯಾವ ರೀತಿ ಅಂದರೆ ನಮ್ಮಲ್ಲಿ ಇರುವಂತಹ ಸಂಯಮ ಇಲ್ಲಾಂದರೆ ಸ್ವಚ್ಛತೆ ಕರುಣೆ ಸತ್ಯ ಇವೆಲ್ಲ ಎಲ್ಲಿ ಅಂತ ಜನಸಾಮಾನ್ಯರು ಅಂದರೆ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಯಾವುದೋ ಒಂದು ಇದೊಂದು ಕೆಟ್ಟ ಕಾರ್ಯ ಆದರೆ ಇಲ್ಲಾಂದರೆ ಯಾವುದೇ ಒಂದು ದುರದೃಷ್ಟವಾದಂಥ ನಮ್ಮ ಯಾವುದೇ ಒಂದು ವಿಷಯ ನಮ್ಮಲ್ಲಿ ನಡೆದ್ರೆ ಸೊ ಎಲ್ಲ ಕಲಿ 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 ಅಂತೇಳಿ ಅಲ್ಲೇ ಹೇಳ ನಾವೆಲ್ಲ ದೂಷಿಸ್ತೀವಲ್ಲ. ಸೊ ಅದೇ ರೀತಿ ಇವತ್ತಿನ ಒಂದು ವಿಷಯ ಈ ಕಲಿಯುಗ ಯಾವ ರೀತಿ ಸೊ ನಾವು ಕಲಿಯುಗದಿಂದ ಹೊರಬರಬೇಕು. ಸೊ ಕಲಿಯುಗ ಅಂದರೆ ಏನು, ಸೊ ಇದ್ರ ಬಗ್ಗೆ ಸ್ವಲ್ಪ ವಿವರಣೆಯಾಗಿ ಸೊ ನಮ್ಮ ಗ್ರಂಥಗಳಿಂದ ನಾವು ತಿಳಿದುಕೊಳ್ಳೋಣ. ಯಾಕಂದ್ರೆ ನಾವೇನೇ ಒಂದು ತಿಳ್ಕೊಳ್ಳೋದಾದ್ರೂ ನಮ್ಮ ಗ್ರಂಥಗಳಿಂದ ತಿಳ್ಕೊಳ್ಬೇಕು. ಸೊ ಅದು ಬಹಳ ಮುಖ್ಯವಾದಂಥ ವಿಷಯ. ಯಾರೋ ನಮ್ಮ ತಾತ ಹೇಳಿದ್ದು, ಮುತ್ತಾತ ಹೇಳಿದ್ದು, ಅಜ್ಜ ಹೇಳಿದ್ದು, ಇಲ್ಲಾಂದ್ರೆ ಅಪ್ಪ ಹೇಳಿದ್ದು, ಯಾ ಕಲಿಯುಗದಲ್ಲಿ ಯಾವ ಥರ ನಡೆಯುತ್ತೆ, ಏನೆಲ್ಲ ಆಗುತ್ತೆ ಅಂತೇಳಿ ಸೊ ನಾವು ಇಂದಿನ ವಿಷಯದಲ್ಲಿ ಸೊ ನೋಡೋಣ. ಮೊದಲನೇದಾಗಿ ಈ ಕಲಿಯುಗ ಯಾವಾಗ ಶುರುವಾಯಿತು, ಕಲಿಯುಗ ಯಾವಾಗ ಶುರುವಾಯಿತು. ಸೊ ನಾವು ಇದನ್ನ ಗ್ರಂಥಗಳಿಂದನೇ ತಿಳ್ಕೊಳ್ಳೋಣ. ಶ್ರೀಮದ್ ಭಾಗವತಂ ನಿಮ್ಗೆ ಗೊತ್ತಿರ್ಬೋದು. ಶ್ರೀಮದ್ ಭಾಗವತಂ ಅಂದರೆ ಕೃಷ್ಣರ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ನಾವು ಭಾಗವತಂ ಓದಬೇಕು. ಸೊ ಮೊದಲನೇದಾಗಿ ಭಗವದ್ಗೀತೆ. ಭಗವದ್ಗೀತೆ ಕೃಷ್ಣರು ಹೇಳಿದಂಥ ಒಂದು ಉಪದೇಶ, ಅರ್ಜುನರಿಗೆ ಉಪದೇಶ ಮಾಡಿದ್ರಲ್ಲ, ಸೊ ಅದು ಭಗವದ್ಗೀತೆ. ಭಾಗವತಂ ಅಂದರೆ ಕೃಷ್ಣರ ಬಗ್ಗೆ ನಾವು ತಿಳ್ಕೊಬೇಕಂದ್ರೆ ಅದು ಭಾಗವತಂ. ಸೊ ಇದೇ ಭಾಗವತಂದಲ್ಲಿ 12:2:29 ಶ್ರೀಮದ್ ಭಾಗವತಂ 12:2:29
ಪರಮಾತ್ಮನಾದ ವಿಷ್ಣುವು ಸೂರ್ಯನಂತೆ ತೇಜಸ್ವಿ ಮತ್ತು ಕೃಷ್ಣನೆಂದು ಕರೆಯಲ್ಪಡುತ್ತಾನೆ. ಅವರು ಆಧ್ಯಾತ್ಮಿಕ ಆಕಾಶಕ್ಕೆ ಹಿಂದಿರುಗಿದಾಗ ಕಲಿ ಈ ಜಗತ್ತನ್ನು ಪ್ರವೇಶಿಸಿದರು ಮತ್ತು ಜನರು ನಂತರ ಪಾಪದ ಚಟುವಟಿಕೆಗಳಲ್ಲಿ ಸಂತೋಷ ಪಡಲು ಪ್ರಾರಂಭಿಸಿದರು. ಸೊ ಇದು ಮೊದಲನೇದಾಗಿ ಕಲಿ ನಮ್ಮ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ನಾವು ಗೊತ್ತಿರುವ ಪ್ರಕಾರ 5000 ವರ್ಷಗಳ ಹಿಂದೆ ಸೊ ಭಗವದ್ಗೀತೆ ಅಂದರೆ ಕಲಿಯುಗ ಸ್ಟಾರ್ಟ್ ಆಯಿತು. 5000 ಮುಗಿದೋಯ್ತು ಅವಲೇ, ಅಂದರೆ ಕಲಿಯುಗ ಸ್ಟಾರ್ಟ್ ಆಗಿ 5000 ಮುಗೀತು. ಯಾಕಂದರೆ ನಮ್ಮಲ್ಲಿ 4 ಯುಗ ಇದೆ, ಸತ್ಯಯುಗ, ತ್ರೇತಾಯುಗ, ದ್ವಾಪರ ಮತ್ತು ಕಲಿ. ಸೊ ದ್ವಾಪರದ ಅಂತ್ಯ ಅಂದರೆ ಕಲಿಯುಗದ ಮೊದಲು ಕಲಿಯುಗ ಅಲ್ಲಿಂದ ಮೊದಲಾಯಿತು. ಸೊ ಇಲ್ಲಿ ಯಾವಾಗ ಕೃಷ್ಣ ತನ್ನ ಲೀಲೆಯನ್ನು ಮುಗಿಸಿ ಹಿಂತಿರುಗ್ತಾರಲ್ಲ, ಸೊ ಕೃಷ್ಣ ಬಿಟ್ಟು ಹೋದ್ಮೇಲೆ ಸೊ ಇನ್ನೇನು ಉಳಿದಿಲ್ಲ. ಸೊ ಆ ಒಂದು ನಮ್ಮ ಈ ಜಗತ್ತಿನಲ್ಲಿ ಈ ಪ್ರಪಂಚದಲ್ಲಿ ಕೃಷ್ಣ ತನ್ನ ಲೀಲೆಯನ್ನು ಮುಗಿಸ್ಬಿಟ್ಟು ಅವರು ತಮ್ಮ ಭಗವದ್ಧಾಮಕ್ಕೆ ಹೊರಟು ಹೋದಾಗ ಅಲ್ಲಿಂದ ಕಲಿ ಸ್ಟಾರ್ಟ್ ಆಗುತ್ತೆ. ಸೊ ಈ ಕಲಿ ಮತ್ತೆ ಸ್ಟಾರ್ಟ್ ಆದ್ಮೇಲೆ ಎಷ್ಟು ದಿನ ಇರುತ್ತೆ ಇದು ನೋಡಿ. ಇಲ್ಲಿ ವಿಚಾರ ಮಾಡುವಂಥ ವಿಷಯಗಳು ನಾವೆಲ್ಲರೂ ನೋಟ್ ಮಾಡ್ಕೋಬೇಕು. ಯಾಕಂದರೆ ನೋಟ್ ಮಾಡಿಕೊಂಡ್ರೆ ನಾವು ಬೇರೆ ಯಾರು ಪ್ರಶ್ನೆ ಕೇಳಿದಾಗ, ಇಲ್ಲಾಂದರೆ ನಾವು ಬೇರೆ ಯಾರ್ಯಾರು ನಮ್ಮಲ್ಲಿ ಆರ್ಗ್ಯೂ ಮಾಡ್ತಾರಲ್ಲ, ಸೊ ನಿನಗೆ ಯಾವ ಥರ ಗೊತ್ತು, ನಿನ್ಗೆ ಯಾರು ಹೇಳಿದ್ದು, ಸೊ ಇಂಥವೆಲ್ಲ ಸ್ವಲ್ಪ ಜನಸಾಮಾನ್ಯರು ಕೇಳೋದು ಭಾಳ ಒಂದು ಕೇಳ್ತಾರಲ್ಲ. ಸೊ ಆದ್ದರಿಂದ ಈ ಒಂದು ವಿಚಾರಣೆ ಮಾಡುವಂಥ ಈ ವಿಷಯಗಳನ್ನು ನಾವು ಸ್ವಲ್ಪ ನೋಟ್ ಮಾಡಿಕೊಂಡ್ರೆ ನಮಗೂ ಭಾಳ ರೆಫರ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಸೊ ಆದ್ದರಿಂದ ಇದು ನೋಡಿ 12:29 ಇಲ್ಲಿ ಕೃಷ್ಣರು ಅಂದರೆ ಇಲ್ಲಿ ವ್ಯಾಸದೇವರು ಬರೆದಿದ್ದಂಥ ಈ ಒಂದು ವಿಷಯ, ಇಲ್ಲಿ ಕಲಿ ಇಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಕಲಿ ಅಂದರೆ ಕೃಷ್ಣ ಬಿಟ್ಟು ಹೋದ್ಮೇಲೆ ಕಲಿ ಸ್ಟಾರ್ಟ್ ಆಗುತ್ತೆ. ಅದು ಎಷ್ಟು ವರ್ಷ ಇರುತ್ತೆ? ಭಗವದ್ಗೀತೆ 8:17, ಭಗವದ್ಗೀತೆ 8:17 ಭಾವಾರ್ಥ, ಭಾವಾರ್ಥದಲ್ಲಿ ಇದೆ ನೋಡಿ, ಇಲ್ಲಿ ಭಾವಾರ್ಥ ಓದಿ. ಏಕ ವಿಶ್ವದ ಅವಧಿಯು ಮಿತವಾದದ್ದು, ಅದು ಕಲ್ಪಗಳ ಚಕ್ರಗಳಲ್ಲಿ ಅಭಿವ್ಯಕ್ತವಾಗುತ್ತದೆ. ಒಂದು ಕಲ್ಪವೆಂದರೆ ಬ್ರಹ್ಮನ ಒಂದು ಅಗಲು, ಬ್ರಹ್ಮನ ಒಂದು ಅಗಲೆಂದರೆ ಸತ್ಯ, ತ್ರೇತ್ರ, ದ್ವಾಪರ ಮತ್ತು ಕಲಿ ಎನ್ನುವ 4 ಯುಗಗಳು, 1000 ಚಕ್ರಗಳು. ಪುಣ್ಯ, ಜ್ಞಾನ ಮತ್ತು ಧರ್ಮಗಳು ಸತ್ಯಯುಗದ ಲಕ್ಷಣಗಳು. ಆಗ ಅಜ್ಞಾನ ಮತ್ತು ಪಾಪ ಇರುವುದಿಲ್ಲ. ಈ ಯುಗದ ಅವಧಿಯು 17,28,000 ವರ್ಷಗಳು. ತ್ರೇತ್ರಾಯುಗದಲ್ಲಿ ಪಾಪವು ಕಾಲಿಡುತ್ತದೆ. ಈ ಯುಗದ ಅವಧಿಯು 12,96,000 ವರ್ಷಗಳು. ದ್ವಾಪರ ಯುಗದಲ್ಲಿ ಪುಣ್ಯ ಮತ್ತು ಧರ್ಮಗಳು ಇನ್ನೂ ಕ್ಷೀಣವಾಗುತ್ತವೆ, ಪಾಪವು ಹೆಚ್ಚುತ್ತದೆ. ಈ ಯುಗದ ಅವಧಿ 8,64,000 ವರ್ಷಗಳು. ಕಡೆಯದಾಗಿ ನಾವು ಕಳೆದ 5,000 ವರ್ಷಗಳಿಂದ ಅನುಭವಿಸುತ್ತಿರುವ ಕಲಿಯುಗದಲ್ಲಿ ಪುಣ್ಯವು ಸ್ವಲ್ಪ ಹೆಚ್ಚು ಕಡಿಮೆ ಇಲ್ಲವೇ ಇಲ್ಲ ಎನ್ನುವಂತಾಗಿ ಕಲಹ, ಅಜ್ಞಾನ, ಅಧರ್ಮ ಮತ್ತು ಪಾಪಗಳು ಸಮೃದ್ಧವಾಗುತ್ತವೆ. ಈ ಯುಗದ ಅವಧಿ 4,32,000 ವರ್ಷಗಳು. ಕಲಿಯುಗದಲ್ಲಿ ಪಾಪವು ಎಷ್ಟರ ಮಟ್ಟಿಗೆ ಹೆಚ್ಚುತ್ತದೆ ಎಂದರೆ, ಈ ಯುಗದ ಅಂತ್ಯದಲ್ಲಿ ಪರಮಪ್ರಭುವೇ ಕಲ್ಕಿಯ ಅವತಾರವನ್ನು ಕಾಣಿಸಿಕೊಳ್ಳುತ್ತಾನೆ, ರಾಕ್ಷಸರನ್ನು ಕೊಲ್ಲುತ್ತಾನೆ, ತನ್ನ ಭಕ್ತರನ್ನು ರಕ್ಷಿಸುತ್ತಾನೆ ಮತ್ತು ಇನ್ನೊಂದು ಸತ್ಯ ಯುಗವನ್ನು ಪ್ರಾರಂಭಿಸುತ್ತಾನೆ. ಆಗ ಪ್ರಕ್ರಿಯೆಯು ಮತ್ತೆ ಪ್ರಾರಂಭವಾಗುತ್ತದೆ. ಈ 4 ಯುಗಗಳು 1,000 ಬಾರಿ ಅವರ್ಥವಾದರೆ ಬ್ರಹ್ಮನ ಒಂದು ಅಗಲು, ಅವನ ಒಂದು ರಾತ್ರಿಯು ಇಷ್ಟೇ ದೀರ್ಘವಾದದ್ದು. ಬ್ರಹ್ಮನು ಇಂತಹ 100 ವರ್ಷಗಳ ಕಾಲ ಬದುಕಿದ್ದು ಆನಂತರ ಸಾಯುತ್ತಾನೆ. ಈ 100 ವರ್ಷಗಳೆಂದರೆ ಭೂಲೋಕದ ಲೆಕ್ಕಾಚಾರದಂತೆ 311 ಟ್ರಿಲಿಯನ್ ಮತ್ತು 40 ಬಿಲಿಯನ್ ವರ್ಷ ಭೂಮಿಯ ವರ್ಷಗಳಷ್ಟಾಗುತ್ತದೆ. ಈ ಲೆಕ್ಕಾಚಾರದ ಪ್ರಕಾರ ಬ್ರಹ್ಮನ ಆಯುಷ್ಯವು ಪರಮಾಶ್ಚರ್ಯಕರವೂ ಅಂತ್ಯವಿಲ್ಲದ್ದು ಆಗಿ ತೋರುತ್ತದೆ. ಆದರೆ ಅನಂತತೆಯ ದೃಷ್ಟಿಯಿಂದ ಅದು ಮಿಂಚಿ ಹೊಳೆಯುವಷ್ಟು ಕಾಲದಷ್ಟು ಅಷ್ಟ. ಕಾರಣಸಾಗರದಲ್ಲಿ ಅಸಂಖ್ಯಾತ ಬ್ರಹ್ಮರಿದ್ದಾರೆ. ಅಟ್ಲಾಂಟಿಕ್ ಸಾಗರದಲ್ಲಿ ಗುಳ್ಳೆಗಳು ಮೇಲೆದ್ದು ಮರೆಯಾಗುವಂತೆ ಇವರು ಮೇಲೆದ್ದು ಮರೆಯಾಗುತ್ತಾರೆ.
ಬ್ರಹ್ಮನು ಅವನ ಸೃಷ್ಟಿಯು ಐಹಿಕ ವಿಶ್ವದ ಭಾಗಗಳು ಆದುದರಿಂದ ಅವನು ನಿರಂತರ ಪರಿವರ್ತನೆಯಲ್ಲಿರುತ್ತಾನೆ. ಓಕೆ, ಇಲ್ಲಿಗೆ ಓಕೆ ಇಲ್ಲಿಗೆ ನಿಲ್ಲಿಸಿದೆ. ಓಕೆ ಓಕೆ, ಇಲ್ಲಿ ನೋಡಿ, ಮೇಲೆ ಹೋಗಿ, ಹಾ ಮೇಲೆ ಹೋಗಿ, ಇಲ್ಲಿ ನೋಡಿ. ಸೊ ಕಲಿಯುಗದ ನಮ್ಮ ಒಂದು ದೀರ್ಘಾಯಸ್ಸು 432,000 ವರ್ಷಗಳು. ಅಂದರೆ ಈ ಕಲಿಯುಗದ ದೀರ್ಘಾಯಸ್ಸು ನೋಡಿ, ಸತ್ಯಯುಗದಲ್ಲಿ 1728,000. ನಾವು ಈ 432,000 ಗುಣಿಸಿದರೆ, ಅಂದರೆ 1-2 ಗುಣಿಸಿದರೆ ಅದು ಡಬಲ್ ಆಗುತ್ತೆ. ಅದು ಅದರ ವರ್ಷ, ದ್ವಾಪರಯುಗದ ವರ್ಷ 864,000. ಇದೇ 432,000 ತ್ರಿಗುಣ ಮಾಡಿದರೆ, ಅಂದರೆ 3 ಗುಣಿಸಿದರೆ ಅದು ಬಂದುಬಿಟ್ಟು 1,296,000. ಈ 432,000 4 ಅಂದರೆ 4 ಯುಗ, ಅಂದರೆ 4 ಯುಗನ ಮಲ್ಟಿಪ್ಲೈ ಮಾಡಿದರೆ ಅದರ ಆಯಸ್ಸು, ಸತ್ಯಯುಗದ ಆಯಸ್ಸು 1,728,000. ಈ ಕಲಿಯುಗದ ಆಯಸ್ಸು 432,000 ಅಂದರೆ ಹೇಳಿದ್ರಲ್ಲ, ಸೊ ಇಲ್ಲಿ 5 ಕಳೆದಿದೆ, 5,000 ಕಳೆದಿದೆ ಅವಲೇ. ಸೊ 5,000 ಆಲ್ರೆಡಿ ನಮ್ಮ ಕೈಯಲ್ಲಿ ಇಲ್ಲ. ಸೊ ಅಂದರೆ ಇನ್ನು ಉಳಿದಿದ್ದೆಷ್ಟು? 427,000. ಈ ಕಲಿಯುಗ ಅಂದರೆ ಈ 424,27,000 ಆಯುಷ್ಯನ ಇದೆ. ಸೊ ಈ ಕಲಿಯುಗ ಇವಾಗ ನೋಡಿ, ಸತ್ಯಯುಗದಲ್ಲಿ ಪುಣ್ಯ, ಜ್ಞಾನ ಮತ್ತು ಧರ್ಮ ಸತ್ಯಯುಗದ ಲಕ್ಷಣಗಳು. ಸೊ ಇಂಥ ಒಂದು ಕಾರ್ಯಗಳನ್ನು ಅಂದರೆ ನೋಡಿ, ಸಂಯಮ, ಸ್ವಚ್ಛತೆ, ಕರುಣೆ, ಸತ್ಯತೆ, ಇವೆಲ್ಲ ನಮ್ಮ ನಮ್ಮಲ್ಲಿ ಇರಬೇಕಾದಂಥ ಅಂಶಗಳು ಈ ಕಲಿಯುಗದಲ್ಲಿ ಇಲ್ಲ. ಈ ಕಲಿಯುಗದಲ್ಲಿ ಈ ಒಂದು ನಮ್ಮ ಗುಣಗಳು ನಮ್ಮಲ್ಲಿ ಇಲ್ಲ. ಆದರೆ ಇರೋದೇನಂದರೆ ಪಾಪ ಮಾಡುವಂಥ, ನಮ್ಮ ಪಾಪ ಮಾಡ್ತೀವಲ್ಲ, ಸೊ ಇಂಥ ಒಂದು ಗುಣಗಳು ನಮ್ಮಲ್ಲಿದೆ. ಸೊ ಆದ್ದರಿಂದ ಇಲ್ಲಿ ನೋಡಿ, ಈ ಕಲಿ ಯಾವ ರೀತಿ ಸ್ಟಾರ್ಟ್ ಆಯಿತು ಅಂದಕ್ಕೆ ಒಂದು ಕತೆ ಇದೆ. ಕತೆ ಅಂದರೆ ಶ್ರೀಮದ್ ಭಾಗವತಂನಲ್ಲಿ, ಸೊ ಪರೀಕ್ಷಿತ್ ಮಹಾರಾಜ್ ಯಾರಳಿ, ಪರೀಕ್ಷಿತ್ ಮಹಾರಾಜ್ ಬಂದ್ಬಿಟ್ಟು ಇವರು ಮೊಮ್ಮಗ, ಅರ್ಜುನನ ಮೊಮ್ಮಗ. ಅರ್ಜುನ ಮಗ ಯಾರು? ಅಭಿಮನ್ಯು. ಅವರ ಅಭಿಮನ್ಯನ ಮಗ ಪರೀಕ್ಷಿತ್. ಸೊ ಪರೀಕ್ಷಿತ್ ಪರೀಕ್ಷಿತ್ ಮಹಾರಾಜ. ಸೊ ಪರೀಕ್ಷಿತ್ ಮಹಾರಾಜ ಇವರು ಆಳ್ತಾ ಇದ್ರು. ಸೊ ಈ ಪ್ರಪಂಚವನ್ನ ಆಳ್ತಾ ಇದ್ರು. ಆಗಿನ ಕಾಲದಲ್ಲಿ ಯಾವುದೇ ಒಂದು ಖಂಡಗಳು ಇರಲಿಲ್ಲ. ಎಲ್ಲ ಒಂದು ಭೂಗೋಳ ಅಂದ್ರೆ ಈ ಭೂಗೋಳಕ್ಕೆ ಒಬ್ಬರೇ ರಾಜರು. ಸೊ ಅಂತ ರಾಜುಗಳಲ್ಲಿ ಇದ್ದ ಪರೀಕ್ಷಿತ್ ಮಹಾರಾಜರೊಬ್ರು, ಧರ್ಮರಾಜೊಬ್ರು, ಇಂಥ ಭರತ್ ಮಹಾರಾಜರೊಬ್ರು, ಸೊ ಅಂಬರೀಷ್ ಮಹಾರಾಜರು, ಪ್ರಹ್ಲಾದ್ ಮಹಾರಾಜರು, ಇಂಥವರೆಲ್ಲ ಈ ಪ್ರಪಂಚವನ್ನ ಆಳ್ತಾ ಇದ್ರು. ಒಂದೊಂದು ಖಂಡಗಳು ಇರಲಿಲ್ಲ ನಮ್ಮಲ್ಲಿ. ಸೊ ಇವಾಗ ಇತ್ತೀಚಿನ ದಿನಗಳಲ್ಲಿ ಈ ಖಂಡಗಳನ್ನು ಮಾಡಿದ್ದಾರೆ ಅಷ್ಟೇ. ಸೊ ಆದರೆ ಈ ಕಲಿಯುಗ ಪರೀಕ್ಷಿತ್ ಮಹಾರಾಜರು ಆಳ್ತಿರ್ಬೇಕಾದ್ರೆ ರಾಜರ ಕೆಲಸ ಏನು? ಸೊ ರಾಜರ ಕೆಲಸ ಏನಂದ್ರೆ, ಸೊ ಎಲ್ಲ ಈ ಒಂದು ವರ್ಣಾಶ್ರಮ ಧರ್ಮ, ನಾವು ವರ್ಣಾಶ್ರಮ ಧರ್ಮ ಅಂತೀವಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಸೊ ಇವರೆಲ್ಲ ಒಂದು ವರ್ಗದವರು ತಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿ ನಿರ್ವಹಿಸ್ತಾ ಇದ್ದಾರೆ, ಸೊ ಅವರು ಯಾವ ರೀತಿ ನಿರ್ವಹಿಸ್ತಾರೆ ಅನ್ನೋದು, ಅಂದರೆ ಯಾವ ರೀತಿ ನಿರ್ವಹಿಸ್ಬೇಕು ಅನ್ನೋದೆಲ್ಲ ಅವರೆಲ್ಲ ಋಷಿಗಳಿಂದ ತಿಳ್ಕೊಂಡ್ಬಿಟ್ಟು, ಸೊ ಎಲ್ಲ ಒಂದು ಪ್ರಜೆಗಳು ಪಾಲನೆ ಮಾಡ್ತಾರ ಇಲ್ಲ ಅಂತ ಅವರಲ್ಲಿ ನೋಡಬೇಕು. ಸೊ ಅದು ಒಂದು ಅವರ ಒಂದು ಕರ್ತವ್ಯ, ರಾಜರ ಕರ್ತವ್ಯ. ಸೊ ಇದೇ ಪ್ರಕಾರ ರಾಜರು ಸುತ್ತಾಡಕ್ಕೆ ಹೋಗ್ತಾ ಇದ್ರು, ಅಂದರೆ ರಾಜ್ಯವನ್ನ ತಿರುಗ್ಲಿಕ್ಕೆ ಹೋಗ್ತಾ ಇದ್ರು, ಎಲ್ಲೆಲ್ಲಿ ಯಾವ ರೀತಿ ನಡೀತಾ ಇದೆ ಅಂತ ಹೋಗ್ತಾ ಇದ್ರು. ಅಂತ ಒಂದು ಸಮಯದಲ್ಲಿ, ಸೊ ಇಲ್ಲಿ ನೋಡಿ, ಶ್ರೀಮದ್ ಭಾಗವತಮಲ್ಲಿ ಸ್ಟಾರ್ಟ್ ಆಗುತ್ತೆ 1:17:1. ಸೊ ಇಲ್ಲಿಂದ ಕಲಿ ಯಾವ ರೀತಿ ಸ್ಟಾರ್ಟ್ ಆಗುತ್ತೆ, ಕಲಿ ಎಲ್ಲೆಲ್ಲಿ ಇರುತ್ತೆ, ಕಲಿಯುಗ ಎಲ್ಲೆಲ್ಲಿ ನಾವು ನೋಡ್ಬೋದು ಅಂತ ಹೇಳಿ ಬಹಳ ವಿವರವಾಗಿ ಸೊ ಶ್ರೀಮದ್ ಭಾಗವತಮಲ್ಲಿ ಹೇಳಿದೆ. ಇಲ್ಲಿ ಜಸ್ಟ್ ಅನುವಾದ ಓದ್ತಾ ಹೋಗಿ, ಸೊ ನಾನು ಹೇಳ್ತೀನಿ ಅನುವಾದ ಓದಿ. ಋತ ಮುನಿಗಳು ನುಡಿದರು, ಪರೀಕ್ಷಿತ ಮಹಾರಾಜನು ಸರಸ್ವತಿ ನದಿಯ ತೀರವನ್ನು ತಲುಪಿದನು. ಆಗ ಅಲ್ಲಿ ಅಧಮನಾದ ಒಬ್ಬ ಶೂದ್ರನು ರಾಜನ ವೇಷವನ್ನು ಧರಿಸಿಕೊಂಡಿದ್ದನು. ಅವನ ಕೈಯಲ್ಲಿ ದೊಣ್ಣೆಯನ್ನು ಹಿಡಿದುಕೊಂಡು ಅನಾಥವಾಗಿದ್ದ ಒಂದು ಹಸವನ್ನು ಎತ್ತನ್ನು ಹೊಡೆಯುತ್ತಿದ್ದನು.
ಅದನ್ನು ಪರೀಕ್ಷಿತನು ಕಂಡನು. ಆ ಎತ್ತು ಬಿಳಿಯ ತಾವರೆಯಂತೆ ಬೆಳ್ಳಂಗಿತ್ತು. ಶೂದ್ರನು ಒಡೆಯುತ್ತಿದ್ದರಿಂದ ಅದು ಹೆದರಿ ಗಡಗಡನೆ ನಡುಗುತ್ತಿತ್ತು. ಒಂದು ಕಾಲಿನ ಮೇಲೆ ನಿಂತುಕೊಂಡು ಮೂತ್ರ ವಿಸರ್ಜನೆ ಮಾಡುತ್ತಿತ್ತು. ಅಷ್ಟರ ಮಟ್ಟಿಗೆ ಅದು ಭಯಗೊಂಡಿತ್ತು. ಹಸುವು ಧರ್ಮತತ್ವಗಳನ್ನು ಕರೆಯುವುದು, ಆದುದರಿಂದ ಅದು ಪ್ರಯೋಜನಕಾರಿ. ಆದರೆ ಈಗ ನಿರ್ಗತಿಕವಾಗಿದೆ, ಕರುವಿಲ್ಲದಿದೆ. ಶೂದ್ರನು ಅದರ ಕಾಲುಗಳಿಗೆ ಮತ್ತೆ ಮತ್ತೆ ಒಡೆಯುತ್ತಿದ್ದಾನೆ. ಕಣ್ಣೀರನ್ನು ಸುರಿಸುತ್ತಿದೆ, ದುರ್ಬಲವಾಗಿದೆ, ದುಃಖ ಪಡುತ್ತಿದೆ, ನೆಲದಲ್ಲಿ ಹುಲ್ಲಿಗಾಗಿ ತಡಕಾಡುತ್ತಿದೆ. ಪರೀಕ್ಷಿತ ಮಹಾರಾಜನು ಚಿನ್ನದ ಹೊದಿಕೆಯ ರಥದಲ್ಲಿ ಕುಳಿತವನಾಗಿ, ಬಿಲ್ಲು ಬಾಣಗಳಿಂದ ಸುಸಜ್ಜಿತನಾಗಿ, ಗುಡುಗಿನ ಗರ್ಜನೆಯ ಧ್ವನಿಯ ಮಾತಿನಿಂದ ಅವನನ್ನು ಆ ಶೂದ್ರನನ್ನು ಕುರಿತು ಹೀಗೆ ಪ್ರಶ್ನಿಸಿದನು. ಹೆಲೋ, ನೀನು ಯಾರು? ಬಲಿಷ್ಠನಂತೆ ಕಾಣಿಸಿಕೊಂಡು ನನ್ನ ರಕ್ಷಣೆಯಲ್ಲಿರುವ ಬಲಹೀನರನ್ನು ಕೊಲ್ಲುತ್ತಿರುವೆಯಲ್ಲ. ಉಡುಗೆ ತೊಡುಗೆಯಲ್ಲಿ ರಾಜನ ಹಾಗೆ ಕಾಣುತ್ತಿರುವೆ, ಆದರೆ ನೀನು ಮಾಡುವ ಕಾರ್ಯದಿಂದ ನೀನು ದ್ವಿಜರಾದ ಕ್ಷತ್ರಿಯರ ತತ್ವಗಳಿಗೆ ವಿರೋಧಿಯಾಗಿರುವೆ. ಓಕೆ, ಇಲ್ಲಿ ನಿಲ್ಸಿ. ಸೊ ಇಲ್ಲಿ ನೋಡಿ, ಪರೀಕ್ಷಿತ್ ಮಹಾರಾಜರು ರಾಜ್ಯವನ್ನ ಸುತ್ತಿರ್ಬೇಕಾದ್ರೆ ಅಲ್ಲಿ ಈ ಒಂದು ಕಲ್ಕಿಯನ್ನ ಕಲ್ಕಿ ಅಲ್ಲ, ಈ ಕಲಿಯನ್ನ ಕಾಣ್ತಾರೆ. ಕಲಿ ಯಾವ ರೀತಿ ಅಂದ್ರೆ, ಸೊ ನಮ್ಮ ಧರ್ಮ ನಿಂತಿರುವುದು ನಾಲ್ಕು ತತ್ವಗಳ ಮೇಲೆ. ಸೊ ನಾಲ್ಕು ತತ್ವಗಳು ಯಾವುವು ಅಂದ್ರೆ, ಸಂಯಮ, ಸ್ವಚ್ಛತೆ, ಕರುಣೆ ಮತ್ತು ಸತ್ಯತೆ. ಆದ್ರೆ ಈ ಕಲಿಯುಗದಲ್ಲಿ ಈ ನಾಲ್ಕು ಕಾಲುಗಳಲ್ಲಿ ನಿಂತಿರುವ ಈ ಒಂದು ನಮ್ಮ ಧರ್ಮ ಮೂರು ಕಾಲುಗಳನ್ನ ಮುರ್ಕೊಂಡಿದೆ. ಮೂರು ಕಾಲು ಯಾವ್ಯಾವು? ಸಂಯಮ ಇಲ್ಲ ನಮ್ಮಲ್ಲಿ. ಜನಗಳಲ್ಲಿ ನಾವು ಹೋದ್ರೆ, ಇವಾಗ ಹೋದ್ರೆ ಯಾರಲ್ಲೂ ಸಂಯಮ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಸ್ವಚ್ಛತೆ. ಸೊ ಯಾರು ಕ್ಲೀನಾಗಿಲ್ಲ. ಕ್ಲೀನಾಗಿ ಅಂದ್ರೆ ನಾವೇನೋ ಸ್ನಾನ ಮಾಡಿ ಕ್ಲೀನಾಗಿರೋದು ಅಂತ ಅಂತದಲ್ಲ. ಸೊ ನಮ್ಮ ಧಾರ್ಮಿಕ ತತ್ವಗಳನ್ನ ನಾವು ಪಾಲನೆ ಮಾಡಲ್ಲ. ಅದು ನಾವು ಯಾರು ಧರ್ಮವನ್ನು ನಾವು ಪಾಲನೆ ಮಾಡ್ತಿಲ್ಲ. ಸೊ ಸ್ವಚ್ಛತೆ ಅಂದ್ರೆ ಒಳಗೂ ಸ್ವಚ್ಛವಾಗಿರ್ಬೇಕು, ಮತ್ತೆ ಹೊರಗಡೆನೂ ಸ್ವಚ್ಛವಾಗಿರ್ಬೇಕು. ಸೊ ಒಳಗಡೆ ಯಾವ ರೀತಿ ಸ್ವಚ್ಛ ಇರ್ಬೇಕಂದ್ರೆ, ಸೊ ನಾವು ವೇದ ಪಾಠಗಳನ್ನು ಕಲಿತು ತಮ್ಮ ಮನಸ್ಸನ್ನ ಶುದ್ಧಿ ಮಾಡಿಕೊಂಡ್ರೆ ನಾವು ಸ್ವಚ್ಛವಾಗಿರ್ತೀವಿ ಒಳಗಡೆ. ಎರಡನೇದು, ನಾವು ಸ್ನಾನ ಮಾಡಿ ನಾವು ಅದು ನಮ್ಮ ನಿಯಮಗಳನ್ನ ಪಾಲನೆ ಮಾಡ್ತಿದ್ರೆ ಅದು ಎರಡನೇದು. ಎರಡು ತರ ಒಂದು ಇಲ್ಲಿ ನೋಡಿ, ಈ ಫೋಟೋದಲ್ಲಿ ನೋಡಿ, ಇವರೇ ಪರೀಕ್ಷಿತ್ ಮಹಾರಾಜರು. ಅಲ್ಲಿ ಈ ಒಂದು ಕಲಿತ ಹಸುವನ್ನ ದಂಡಿಸ್ತಾ ಇದೆ. ನಮ್ಮ ಒಂದು ಧರ್ಮ ನಿಂತಿರೋದು ನಾಲ್ಕು ಕಾಲುಗಳ ಮೇಲೆ. ಈ ಕಾಲು ಮೂರು ಕಾಲುಗಳು ಮುರ್ಕೊಂಡಿದೆ ಕಲಿಯುಗದಲ್ಲಿ. ಒಂದೇ ಒಂದು ಕಾಲಲ್ಲಿ ನಿಂತಿದೆ. ಆ ಕಾಲು ಯಾವ್ದಂದ್ರೆ ಸತ್ಯ. ಇವಾಗ ನಿಂತಿರೋದು ನಮ್ಮ, ಆದ್ರೂ ಕಲಿಯುಗ ನೋಡಿ ಎಷ್ಟು ಅವಲೇ 5 ವರ್ಷ ಆಗಿದೆ. 5 ವರ್ಷ ಆದ್ಮೇಲೆ ನಾವೇ ಕಣ್ಣು ಮುಂದೆ ನೋಡ್ತಾ ಇದೀವಿ. ಸೊ ಈ ಮುಂದೆ ಹೋಗ್ತಾ ಹೋಗ್ತಾ ನೋಡಿದ್ರೆ ಶ್ರೀಮದ್ ಭಾಗವತಮಲ್ಲಿ ಇವತ್ತಿನ ಒಂದು ಸಮಾವೇಶದಲ್ಲಿ ನಾವು ನೋಡ್ಬೋದು ಯಾವ ರೀತಿ ನಾವು ಕಷ್ಟಗಳನ್ನ ಅನುಭವಿಸ್ತೀವಿ ಇನ್ನ ಮುಂದೆ. ಸೊ ಅದನ್ನ ನಾವು ವಿವರಣೆಯಾಗಿ ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 1:17:29 ಇಲ್ಲಿ ನೋಡಿ ಯಾವ ರೀತಿ ಹೇಳ್ತಾರೆ. ಪರೀಕ್ಷಿತ ಮಹಾರಾಜನು ತನ್ನನ್ನು ಕೊಲ್ಲಲು ಇಚ್ಛೆ ಪಟ್ಟದ್ದನ್ನು ಕಲಿಪುರುಷನು ಅರಿತುಕೊಂಡನು. ಕೂಡಲೇ ಅವನು ರಾಜಾ ವೇಷವನ್ನು ತ್ಯಜಿಸಿದನು. ಭಯದ ಒತ್ತಡದಿಂದ ತಲೆಬಾಗಿಸುತ್ತಾ ರಾಜನಿಗೆ ಸಂಪೂರ್ಣವಾಗಿ ಶರಣಾಗತನಾದನು. ಮರೆ ಹೊಕ್ಕವರಿಗೆ ಆಸರೆ ಕೊಡುವ ಸ್ವಭಾವದವನಾದ ಮತ್ತು ಚರಿತ್ರೆಯಲ್ಲಿ ಹೊಗಳಿಕೆಗೆ ಪಾತ್ರನಾದ ಪರೀಕ್ಷಿತ ಮಹಾರಾಜನು ಶರಣಾಗತನಾದ ಮತ್ತು ಕಾಲಿಗೆ ಬಿದ್ದ ಬಡ ಕಲಿಯನ್ನು ಕೊಲ್ಲಲಿಲ್ಲ.
ಆದರೆ ಸಹಾನುಭೂತದಿಂದ ನತುನಕ್ಕನು ಏಕೆಂದರೆ ಅವನು ಬಡವರಲ್ಲಿ ಕರುಣೆ ಉಳ್ಳವನಾಗಿದ್ದನು ರಾಜನು ಹೀಗೆಂದರು ನಾವು ಅರ್ಜುನನ ಕೀರ್ತಿಯ ಉತ್ತರದಾಯಿಗಳಾಗಿದ್ದೇವೆ ಆದುದರಿಂದ ನೀನು ಕೈ ಮುಗಿದು ಶರಣಾಗತನಾದುದರಿಂದ ನಿನ್ನ ಜೀವನ ಜೀವ ಜೀವಕ್ಕಾಗಿ ಎದರಬೇಕಾಗಿಲ್ಲ ಆದರೆ ನೀನು ಅಧರ್ಮ ಬಂಧುವಾಗಿರುವುದರಿಂದ ನನ್ನ ರಾಜ್ಯದಲ್ಲಿ ಉಳಿದಿರಲು ಸಾಧ್ಯವಿಲ್ಲ ಅಧರ್ಮಿಯಾದ ಕಲಿಪುರುಷನಿಗೆ ನರದೇವ ದೇವನಾಗಿ ಅಥವಾ ಮುಖ್ಯ ಆಡಳಿತಗಾರನಾಗಿ ವರ್ತಿಸಲು ಬಿಟ್ಟರೆ ನಿಜವಾಗಿಯೂ ಲೋಭ ಅಸತ್ಯ ಕಳವು ಅನಾಗರಿಕತೆ ವಿಶ್ವಾಸಘಾತ ದೌರ್ಭಾಗ್ಯ ಮೋಸಗಾರಿಕೆ ಕಲಹ ಜಂಬ ಎಂಬ ಅಧರ್ಮ ತತ್ವಗಳು ಹೆಚ್ಚಾಗುವವು ಆದುದರಿಂದ ಹೇ ಅಧರ್ಮ ಮಿತ್ರನೇ ದೇಹೋತ್ತಮ ಪರಮಪುರುಷನ ತೃಪ್ತಿಗಾಗಿ ಸತ್ಯ ಮತ್ತು ಧರ್ಮ ತತ್ವಗಳಿಗೆ ಅನುಗುಣವಾಗಿ ಪರಿಣಿತರು ಆಚರಿಸುವ ಯಜ್ಞದ ಸ್ಥಳದಲ್ಲಿ ನೀನು ಇರಲು ಅರ್ಹನಲ್ಲ ಎಲ್ಲಾ ಯಜ್ಞ ಸಮಾರಂಭಗಳಲ್ಲಿ ಒಮ್ಮೊಮ್ಮೆ ಒಬ್ಬ ದೇವತೆಯನ್ನು ಪೂಜಿಸುವುದಾಗಿದ್ದರೂ ಆ ಪೂಜೆಯು ದೇಹೋತ್ತಮ ಪರಮಪುರುಷನಾದ ಭಗವಂತನಿಗೆ ಸಲ್ಲುವುದು ಏಕೆಂದರೆ ಅವನು ಪ್ರತಿಯೊಬ್ಬನಲ್ಲೂ ಪರಮಾತ್ಮನು ಮತ್ತು ಅವನು ವಾಯುವಿಗಿಂತ ವಾಯುವಿನಂತೆ ಒಳಗೂ ಹೊರಗೂ ಇರುವನು ಹೀಗೆ ಎಲ್ಲಾ ಆರಾಧಕರಿಗೂ ಇಷ್ಟಾರ್ಥ ನೀಡುವವನು ಅವನೇ ಆಗಿರುವನು ಸೂತ ಮುನಿಗಳು ಹೀಗೆಂದರು ಪರೀಕ್ಷಿತನು ಹೀಗೆ ಆಜ್ಞೆ ಮಾಡಲು ಕಲಿಪುರುಷನು ಎದರಿ ನಡುಗತೊಡಗಿದನು ರಾಜನು ಯಮರಾಜನಂತೆ ಕೊಲ್ಲಲು ಸಿದ್ಧನಾಗಿ ತನ್ನ ಎದುರಿನಲ್ಲಿ ಇದ್ದುದನ್ನು ನೋಡಿ ಕಲಿಯು ರಾಜನಿಗೆ ಹೀಗೆಂದನು ಇಲ್ಲಿ ನಿಲ್ಸಿ ಸೊ ಇಲ್ಲಿ ನೋಡಿ ನಾವು ಬಿಗಿನಿಂಗ್ ಅಲ್ಲಿ ಅಂದ್ರೆ ಒಂದು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ರು ಅಂದ್ರೆ ಕಲಿಯುಗದಲ್ಲಿ ಯಾವಾಗ ಸ್ಟಾರ್ಟ್ ಆಯ್ತು ಅಂತೇಳಿ ನಾವು ಕೃಷ್ಣ ಈ ಒಂದು ಜಗತ್ತನ್ನ ತಮ್ಮ ಲೀಲೆಗಳನ್ನ ಮುಗಿಸ್ಬಿಟ್ಟು ಹಿಂದಿರುಗಿದಾಗ ಕಲಿ ಸ್ಟಾರ್ಟ್ ಆಯ್ತು ಸೊ ಅದೇ ರೀತಿ ಇದು ಅದೆಷ್ಟು ಇದು ಅಂದ್ರೆ ಅದು ಅಲ್ಲಿಂದ ಮುಂದುವರೆದು ಇಲ್ಲಿ ಪರೀಕ್ಷಿತ್ ಮಹಾರಾಜರು ಕಲಿಯನ್ನ ನೋಡಿ ಕಲಿ ಹಸುವನ್ನ ದಂಡಿಸ್ತಾ ಇದೆ ಹಸು ತಾಯಿ ಇದ್ದಂತೆ ಆಕಳ ಅಂತೀವಲ್ಲ ಹಸು ತಾಯಿ ಇದ್ದಂತೆ ಯಾಕಂದ್ರೆ ನಾವು 2 ವರ್ಷ ಇಲ್ಲಾಂದ್ರೆ 3 ವರ್ಷ ತಾಯಿಯ ಒಂದು ಸ್ತನಗಳಿಂದ ಹಾಲು ಕುಡಿದು ನಾವು ಬರ್ತೀವಿ ಆದ್ರೆ ಈ ಹಸು ಅನ್ನೋದು ನಮ್ಮ ಜೀವಿತಾವಧಿಯಲ್ಲಿ ಎಷ್ಟು ವರ್ಷ ನಾವು ಇರ್ತೀವೋ ಅಷ್ಟು ವರ್ಷನೂ ಅದ್ರ ಹಾಲು ಕುಡದೆ ನಾವು ಬೆಳೆಯೋದು ಸೊ ಆದ್ದರಿಂದ ಹಸು ನಮ್ಮ ತಾಯಿ ಇದ್ದಂತೆ ಆದ್ರಿಂದ ಧರ್ಮ ಗ್ರಂಥಗಳಲ್ಲಿ ಏನ್ ಹೇಳಿದೆ ಅಂದ್ರೆ ನಮಗೆ ಏಳು ತಾಯಂದ್ರಿದ್ದಾರೆ ನಮ್ಮಲ್ಲಿ 7 ತಾಯಂದ್ರಿದ್ದಾರೆ ಒಂದು ಬಂದ್ಬಿಟ್ಟು ನಮ್ಮ ಸ್ವಂತ ತಾಯಿ ನಮ್ಮ ಜನ್ಮ ಕೊಟ್ಟ ತಾಯಿ ಅವ್ರ ತಾಯಿ ಎರಡು ಬಂದ್ಬಿಟ್ಟು ರಾಜರ ಪತ್ನಿನೂ ಅಂದ್ರೆ ಆಗಿನ ಕಾಲದಲ್ಲಿ ರಾಜರಿದ್ರಲ್ಲ ಸೊ ಅವರ ಪತ್ನಿನೂ ತಾಯಿಗೆ ಸಮಾನ ಮೂರನೇದ್ ಬಂದ್ಬಿಟ್ಟು ಗುರುಪತ್ನಿ ಆದೋ ಮಾತ ರಾಜಕನ್ಯ ಗುರುಪತ್ನಿ ಅಂದ್ರೆ ಗುರುವಾಗಿರ್ತಾರಲ್ಲ ಸೊ ಅಂತವರ ಅವರ ಒಂದು ಪತ್ನಿ ಅವರವರು ಹೆಂಡತಿ ಅವರು ಬಂದ್ಬಿಟ್ಟು ತಾಯಿ ಸೊ ತಾಯಿ ಅವರಾಯ್ತಾ ಗುರುಪತ್ನಿ ಧೇನು ಇವರು ಧಾತ್ರಿ ಅಂತೀವಲ್ಲ ನರ್ಸ್ ಅಂತೀವಲ್ಲ ಅವರು ಬಂದ್ಬಿಟ್ಟು ಅವರು ತಾಯಿ ಸಮಾನ ಯಾಕಂದ್ರೆ ನೋಡಿ ನಾವೆಷ್ಟೋ ಒಂದು ಕಷ್ಟ ಕಾಲದಲ್ಲಿ ಇರುವಾಗ ಅವರು ತಮ್ಮ ಜೀವದ ಹಂಗು ತೊರೆದು ಸೊ ಎಲ್ಲರೂ ಸೇವೆ ಮಾಡ್ತಾರೆ ಹೌದಾ ಸೊ ಇದೇ ರೀತಿ ಅವರು ತಾಯಿ ಸಮಾನ ಬಂದ್ ನೆಕ್ಸ್ಟ್ ಬಂದ್ಬಿಟ್ಟು ಭೂಮಿ ನಮ್ಮ ಭೂಮಿ ಅಂತೀವಲ್ಲ ನಾವು ಭೂಮಿ ತಾಯಿ ಅಂತೀವಲ್ಲ ಅವರು ತಾಯಿ ಸಮಾನ ಯಾಕಂದ್ರೆ ನಾವು ಇರ್ಲಿಕ್ಕೆ ಊಟ ಎಲ್ಲ ಕೊಡ್ತಾರಲ್ಲ ಅಂದ್ರೆ ನಾವು ಧಾನ್ಯಗಳನ್ನ ಬೆಳೆದ್ಬಿಟ್ಟು ಸೊ ನಾವೆಲ್ಲಿಂದ ಹೇಳಿ ಯಾವ್ದ್ರಿಂದ ಬೆಳೆಯೋದು ಧಾನ್ಯಗಳಂದ್ರೆ ನಮ್ಮ ಭೂಮಿ ತಾಯಿಯಿಂದ ಸೊ ಅವ್ರು ಬಂದ್ಬಿಟ್ಟು ತಾಯಿ ಅವರು ತಾಯಿಗೆ ಸಮಾನ ಸೊ ನೆಕ್ಸ್ಟ್ ಬಂದ್ಬಿಟ್ಟು ಹಸುನು ತಾಯಿನೇ ಸೊ ಈ ರೀತಿ 7 ರೀತಿಯಲ್ಲಿ 7 ತಾಯಂದ್ರು ನಮ್ಮಲ್ಲಿ ಇದ್ದಾರೆ ಸೊ ಅದೇ ರೀತಿ ಪರೀಕ್ಷಿತ್ ಮಹಾರಾಜರು ಈ ಒಂದು ಕಲಿ ಅವರನ್ನು ದಂಡಿಸ್ಬೇಕಾದ್ರೆ ಅವರು ಸ್ವತಃ ತಮ್ಮ ಖಡ್ಗವನ್ನ ತೆಗೆದ್ಬಿಟ್ರು ಯಾಕಂದ್ರೆ ಇದು ಒಂದು ಧರ್ಮ ಇದು ರಾಜರಾದಂತ ಒಂದು ಧರ್ಮ ಏನಂದ್ರೆ ಎಲ್ಲೇ ಅನ್ಯಾಯ ಆಗ್ಲಿ ಯಾವ ರೀತಿ ಅನ್ಯಾಯ ಆದ್ರೂ ತಮ್ಮ ಪ್ರಜೆಗಳಂದ್ರೆ ಹಸು ಒಂದು ಪ್ರಜೆ ಆದ್ರೆ ಈ ಕಲಿಯುಗದಲ್ಲಿ ಅಂತ ರಾಜರು ಇಲ್ಲ
ಅಂತ ಆಡಳಿತಗಾರರು ಇಲ್ಲ. ಯಾಕಂದ್ರೆ ಈ ಅವರು ಅವ್ರಿಗೆ ಧರ್ಮ ತತ್ವಗಳೇ ಗೊತ್ತಿಲ್ಲ. ಈ ಧರ್ಮ ತತ್ವಗಳು ಗೊತ್ತಿಲ್ಲದೇ ಇರುವಾಗ ಅವರು ಈ ರಾಜ ಆಡಳಿತವನ್ನ ಯಾವ ರೀತಿ ಮಾಡ್ತಾರೆ ಹೇಳಿ? ನಾವು ಅವರಿಂದ ನಾವೇನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಸೊ ಯಾಕಂದ್ರೆ ಅವರು ಈ ಒಂದು ಗ್ರಂಥಗಳನ್ನ ಒಂದು ಓದಿಲ್ಲ, ಅವರು ಒಂದು ಧರ್ಮಶಾಲೆಗಿಲ್ಲ ಅಂದ್ರೆ ಹೋಗಿಲ್ಲ, ಸೊ ವೇದಗಳನ್ನ ಓದಿಲ್ಲ. ಸೊ ಅಂಥವ್ರು ಆಡಳಿತ ಮಾಡ್ಬೇಕಾದ್ರೆ ನಮ್ಮಲ್ಲಿ ನಮ್ಮ ಸಮಾಜದಲ್ಲಿ ಶಾಂತಿ ಇಲ್ಲಂದ್ರೆ ಇವೆಲ್ಲ ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಯಾಕಂದ್ರೆ ಅವರೊಂದು ಯಾವುದೋ ಒಂದು ಓದಿಲ್ಲ, ಓದಿದ್ಮೇಲೆ ಅವ್ರಿಗೇನೇನು ಅವ್ರಿಗೇನು ಗೊತ್ತಿರೋದಿಲ್ಲ. ಸೊ ಅದಕ್ಕೋಸ್ಕರ ಈ ಹಸುವು ಒಂದು ಪ್ರಜೆ ಇದ್ದಾಗೆ ನಾವು ನೋಡಿ, ನಾವು ಇಲ್ಲಿ ಭಾರತದಲ್ಲಿ ಹುಟ್ಟಿದ್ಮೇಲೆ ಅಂದ್ರೆ ಏನೇ ಏನೇ ಇದ್ರು ಅಲ್ಲಿ ಬೆಳೆದ್ರು ಇಲ್ಲಂದ್ರೆ ಹುಟ್ಟಿದ್ರು ಅದು ಭಾರತದ ಒಂದು ಇದು ಪ್ರಜೆ. ನಾವೊಂದು ನಾವು ಮನುಷ್ಯರನ್ನ ಮಾತ್ರ ನಾವು ಪ್ರಜೆ ಅಂತ ತಿಳ್ಕೊಳ್ತೀವ, ಅದು ಆ ಥರ ಇಲ್ಲ. ಇವಾಗ ನೋಡಿ ಬೇರೆ ಒಂದು ಉದಾಹರಣೆಗೆ ತಗೊಳ್ಳಿ, ನೀವು ಯಾರೋ ಬೇರೆ ದೇಶಕ್ಕೆ ಹೋಗಿ, ಬೇರೆ ದೇಶಕ್ಕೆ ಹೋಗಿ ಅಲ್ಲಿ ಒಂದು ಯಾವ್ದಾರ ಒಂದು ಪ್ರಾಣಿನೋ ಇಲ್ಲಾಂದ್ರೆ ಹಸು ಇಲ್ಲಾಂದ್ರೆ ಪ್ರಾಣಿ ಯಾವ್ದಾರ ಒಂದು ಗಿಡನೋ ನೀವು ಕಡ್ಲಿಕ್ಕೆ ಸಾಧ್ಯನಾ? ಇಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಅಲ್ಲಿ ಒಂದು ಆ ಒಂದು ಸರ್ಕಾರಕ್ಕೆ ಒಂದು ಸಂಬಂಧಪಟ್ಟಿದ್ದದ್ದು. ಸೊ ಅದೇ ರೀತಿ ಯಾರು ತನ್ನ ಒಂದು ದೇಶದಲ್ಲಿ ಅವ್ರ ಜನ್ಮವನ್ನು ಪಡಿತಾರೋ ಅವರೆಲ್ಲ ಅವ್ರೆಲ್ಲರಿಗೂ ಸಮಾನ ಹಕ್ಕಿದೆ. ಆದ್ದರಿಂದ ರಾಜನಾದ ಕರ್ತವ್ಯ ಏನಂದ್ರೆ ಇವ್ರಿಗೆಲ್ಲ ರಕ್ಷಣೆ ಕೊಡೋದು. ಅವ್ರ ರಕ್ಷಣೆ ಕೊಡಬೇಕಾಗಿತ್ತು, ಹಸುವನ್ನು ಅವ್ರು ದಂಡಿಸ್ಬೇಕಾದ್ರೆ ಕಲಿಯನ್ನ ಅವ್ರ ಸ್ವತಃ ಅವರೇ ಖಡ್ಗದಿಂದ ಕೊಲ್ಲಲಿಕ್ಕೆ ಹೊರಡ್ತಾರೆ. ಸೊ ಇವಾಗ ನೋಡಿದೆವಲ್ಲ ಭಾಗವತಮದಲ್ಲಿ, ಅವರೊಂದು ಭಾಗವತಮದಲ್ಲಿ ಅವ್ರು ನೋಡಿದಾಗ ಅವರು ಶರಣಾಗ್ತಾರೆ, ಕಲಿ ರಾಜರಿಗೆ ಶರಣಾಗ್ತಾರೆ. ರಾಜರಿಗೆ ಶರಣಾದ್ಮೇಲೆ ಅದೊಂದು ಧರ್ಮ, ಇದು ಕ್ಷತ್ರಿಯರ ಧರ್ಮ ಏನಂದ್ರೆ ಯಾರೇ ಅವರಲ್ಲಿ ಶರಣು ಹೋದ್ರು ಅವರಲ್ಲಿ ಅವ್ರಿಗೆ ಆಶ್ರಯ ಕೊಡಬೇಕು. ಸೊ ಕಲಿ ಆದ್ರೂ ಕಲಿ ಪುರುಷ ಆದ್ರೂ ರಾಜರ ಒಂದು ಪ್ರಜೆ. ಸೊ ಯಾವ ರೀತಿ ನಾವು ಹಸು ಒಂದು ಪ್ರಜೆನು, ಸೊ ಕಲಿ ಪುರುಷ ಅಂದ್ರೆ ಕಲಿ ಪಾಪದ ಒಂದು ಸಂಕೇತ. ಸೊ ಅವರು ಬಂದ್ಬಿಟ್ಟು ಅವ್ರು ಶರಣ ಆದ್ಮೇಲೆ ರಾಜರಿಗೆ ಹೇಳ್ತಾರೆ, ನಾನು ನಿನ್ನ ಪ್ರಜೆ, ಸೊ ನನಗೂ ಸ್ಥಳ ಎಲ್ಲಾದರೂ ಕೊಡಿ, ಅಂದ್ರೆ ನಾನು ಇರ್ಲಿಕ್ಕೆ ಇಚ್ಛಿಸ್ತೇನೆ ನಿಮ್ಮ ರಾಜ್ಯದಲ್ಲಿ, ಸೊ ನಮಗೂ ಎಲ್ಲರ ಒಂದು ಸ್ಥಳ ಕೊಡಿ ಅಂತ ಕೇಳ್ತಾರೆ. ಸೊ ಅವಾಗ ಅವ್ರಿಗೆ ಗೊತ್ತಾಯ್ತು, ಬಹಳ ಭಯ ಆಗ್ತಾರೆ ನೋಡಿ, ಯಾಕಂದ್ರೆ ರಾಜ ಖಡ್ಗ ತೆಗೆದ್ಮೇಲೆ ಮುಗೀತು, ಅವ್ರಿಗೆ ಎದುರೇ ಇಲ್ಲ. ಸೊ ಅವರು ಕೊಲ್ಲಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಮುಂದೆ ಹೋಗ್ಬಿಟ್ಟು, ಸೊ ನೋಡಿ ಈ ಕಲಿಯುಗದ ಒಂದು ಸಿಂಪ್ಟಮ್ ಅಂತೀವಲ್ಲ, ಸೊ ಈ ಕಲಿಯುಗದಲ್ಲಿ ಯಾವ ರೀತಿ ನಾವು ಮುಂದೆ ನೋಡ್ಬೋದು ಅಂತೇಳಿ, ಸೊ ಈ ಇದ್ರ ಮುಂದೆ ನಾವು ಇಲ್ಲಿ ನೋಡ್ಬೋದು ನೋಡಿ, ಕಲಿ ಯಾವ ರೀತಿ ಯಾವ ರೀತಿ ಶುರು ಆಗುತ್ತೆ ಅಂತ ಅನ್ನೋದು ಇಲ್ಲಿಂದ ಶುರು ಆಗುತ್ತೆ ನೋಡಿ. ಇಲ್ಲಿ ಭಾಗವತಮ್ನಲ್ಲಿ 1:1-10 ಸೊ ಇಲ್ಲಿವರೆಗೂ ನೋಡಿ ನಾವು ಕಲಿಯುಗ ಅಂದ್ರೆ ಯಾವಾಗ ಶುರುವಾಯ್ತು, ಕಲಿಯುಗದ ಆಯಸ್ ಎಷ್ಟು, ಕಲಿಯುಗಕ್ಕೆ ಅದಕ್ಕೆ ಶುರು ಆಗೋದಕ್ಕೆ ನಾವು ಒಂದು ಇದಕ್ಕೊಂದು ಸ್ಟೋರಿ ಹೇಳಿದ್ವಿ. ಅಂದ್ರೆ ಸ್ಟೋರಿ ಅಂದ್ರೆ ಪರೀಕ್ಷಿತ್ ಮಹಾರಾಜರ ಒಂದು ಉದಾಹರಣೆಯನ್ನ ನಾವಲ್ಲಿ ಒಂದು ಇತಿಹಾಸವನ್ನ ಭಾಗವತಮದಿಂದ ಓದಿದ್ವಿ. ನೆಕ್ಸ್ಟ್ ಇವಾಗ ಬಂದ್ಬಿಟ್ಟು ಇದರ ಒಂದು ಲಕ್ಷಣಗಳು, ಕಲಿಯುಗದ ಲಕ್ಷಣ ಯಾವ ರೀತಿ ಇರುತ್ತೆ ಇಲ್ಲಿ ಭಾಗವತಮಲ್ಲಿ ಶುರು ಮಾಡಿದ್ದಾರೆ ನೋಡಿ ಇಲ್ಲಿ 1:1-10. ಸೊ ಬೇರೆ ಯಾರಾದ್ರೂ ಅವಕಾಶ ಕೊಡಿ ಓದ್ಲಿಕ್ಕೆ. ಪ್ರಭು ಓದಿ ಓದಿ ಓದ್ಲಾ? ಓದಿ. ಅದಕ್ಕೆ ಓದ್ತಾ ಇದ್ರ ಹರೇ ಕೃಷ್ಣ. ಬೇರೆ ಯಾರು ಓದ್ತೀರಾ?
ಎಲೆ ಜ್ಞಾನ ವರೇಣಿಯರೇ, ಈ ಕಬ್ಬಿಣದ ಯುಗದಲ್ಲಿ ಮಾನವರು ಅಲ್ಪಾಕ್ಷಿಗಳು, ಅವರು ಕಲಹ ಪ್ರಿಯರು, ಸೋಮಾರಿಗಳು, ತಪ್ಪು ದಾರಿ ಗೆಳೆಯಲ್ಪಟ್ಟವರು, ಅದೃಷ್ಟಹೀನರು. ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾದವರು. ಸೊ ಇಲ್ಲಿ ನೋಡಿ, ಕಲಿಯುಗದ ಲಕ್ಷಣಗಳು ಈ ಒಂದು ಮೊದಲನೇದಾಗಿ ಭಾಗವತಮದ ಒಂದು ಮೊದಲನೇ ಅಧ್ಯಾಯ ಮೊದಲನೇ ಒಂದು ಇದರಲ್ಲಿ ಈ ರೀತಿ ವಿವರಿಸಲಾಗಿದೆ. ಯಾವ ರೀತಿ ಅಂದರೆ ಎಲೈ ಜ್ಞಾನ ವರ್ಣೀಯರೇ, ಕಬ್ಬಿಣದ ಈ ಕಲಿಯುಗದಲ್ಲಿ ಮಾನವರು ಅಲ್ಪಾಯುಷಗಳು. ಅಲ್ಪಾಯುಷಗಳು ಯಾಕಂದ್ರೆ ಸತ್ಯಯುಗದಲ್ಲೆಲ್ಲ ಎಷ್ಟು ಎಷ್ಟು 100,000 ವರ್ಷ 100,000 ವರ್ಷ ಅವರು ಜೀವನ ಮಾಡ್ತಾ ಇದ್ರು ಸತ್ಯಯುಗದಲ್ಲಿ. ದ್ವಾಪರ ಯುಗಕ್ಕೆ ಬಂದ್ಬಿಟ್ಟು 10,000 ಕಿಳಿತು. ದ್ವಾಪರ ಅಲ್ಲ, ತೇತ್ರ ಯುಗದಲ್ಲಿ 10,000 ಕಿಳಿತು, ದ್ವಾಪರದಲ್ಲಿ 1,000 ಕಿಳಿತು. ಅಂದ್ರೆ ಆಯುಷ್, ಮನುಷ್ಯರ ಆಯುಷ್ ದ್ವಾಪರ ಯುಗದಲ್ಲಿ 1,000, ಕಲಿಯುಗದಲ್ಲಿ 100 ವರ್ಷ ಕಿಳಿತು. ನಾವು ಆವಾಗಲೇ ಎಲ್ಲರು ನೋಡಿದ ಪ್ರಕಾರ ಈ ಕಲಿಯುಗದಲ್ಲಿ 100 ವರ್ಷ ಯಾರು ಬದುಕ್ತಾ ಇಲ್ಲ, ಹೆಚ್ಚಂದ್ರೆ 60, 70, 80. ಸೊ ಇದು ಒಂದು ಕಲಿಯುಗದ ಒಂದು ಲಕ್ಷಣ. ಸೊ ನಾವು ಕಲಿಯುಗದಲ್ಲಿ ಇದೀವಿ ಅಂತ ಹೇಳಲಿಕ್ಕೆ ಒಂದು ಲಕ್ಷಣ ಇದು. ಅಲ್ಪಾಯಸ್ಸು ಮತ್ತೆ ಕಲಹ ಪ್ರಿಯರು. ಸೊ ಯಾವುದೇ ಒಂದು ಚಿಕ್ಕ ವಿಷಯಕ್ಕೂ ನಾವು ಹೊಡೆದಾಡಕ್ಕೆ ಶುರುವಾಗ್ತೀವಿ. ಮೇಲಾಗಿ ಸೋಮಾರಿಗಳು. ಸೋಮಾರಿಗಳಂದ್ರೆ ಏನು ಹೇಳಿ? ಸೊ ನಾವು ಆಧ್ಯಾತ್ಮಿಕ ವಿಷಯಗಳನ್ನ ತಿಳಿದುಕೊಳ್ಳಿಕ್ಕೆ ಇಚ್ಛೆ ಪಡುವುದಿಲ್ಲ. ನೋಡಿ, 99.90% ಜನ ಆಧ್ಯಾತ್ಮಿಕ ವಿಷಯಗಳಲ್ಲಿ ತಿಳ್ಕೊಳ್ಳಿಕ್ಕೆ ಬಹಳ ಉತ್ಸುಕರಾಗಿಲ್ಲ. ಇವು ನೋಡಿ, ಬಾಲಿವುಡ್, ಟಾಲಿವುಡ್, ಆ ವುಡ್, ಈ ವುಡ್ ಅಂತೇಳಿ. ಸೊ ಅದರಿಂದ ಇಲ್ಲಂದ್ರೆ ಕ್ರಿಕೆಟು ಇಲ್ಲ ಫುಟ್ಬಾಲು ಅದು ಇದು ಅಂತೇಳಿ ಅದರಿಂದೇ ಬೀಳ್ತಾರೆ. ಇವಾಗ ಕೋಟಿ ಕೋಟಿ ಗಟ್ಟಲೆ ಜನ ಇದ್ದಾರೆ, ಅಷ್ಟು ಜನರಲ್ಲಿ ಎಷ್ಟು ಜನ ಆಧ್ಯಾತ್ಮಿಕವಾಗಿ ತಮ್ಮ ನೆಲೆಯನ್ನು ಕಂಡುಕೊಂಡಿದ್ದಾರೆ ಹೇಳಿ? ನಾವು ಕೈ ಬೆರಳುಗಳಲ್ಲಿ ಎಣಿಸ್ಬೋದು ಅಷ್ಟು ಜನ, ಅಷ್ಟು ಸೋಮಾರಿಗಳು. ಆಧ್ಯಾತ್ಮಿಕ ತಿಳ್ಕೊಬೇಕಂದ್ರೆ ಯಾರು ಮುಂದೆ ಬರಲ್ಲ. ಮುಂದೆ ಬಂದರಲ್ಲೂ ನೆಕ್ಸ್ಟ್ ಹೇಳ್ತಾರೆ ಸದಾ ಅದೃಷ್ಟಹೀನರಂತ ಹೇಳ್ತಾರೆ. ಅದೃಷ್ಟ ಯಾವ ರೀತಿ ಅಂದ್ರೆ ಹೇಳಿ ನೋಡಿ, ಮೊದಲೇ ಸೋಮಾರಿಗಳು, ಅದರಲ್ಲಿ ಅದೃಷ್ಟಹೀನರು ಅಂದ್ರೆ ಹೇಳಿ ಕೆಲವೊಬ್ರು ಬರ್ತಾರೆ. ಸೊ ನಮ್ಮ ಭಾರತದಲ್ಲಿ ಮೊದಲನೇದಾಗಿ ಪ್ರತಿಯೊಂದು ಬೀದಿ ಬೀದಿಗೂ ಒಂದು ಗುರುಗಳು ಇರ್ತಾರೆ. ಆ ಅಮ್ಮ, ಈ ಅಮ್ಮ, ಆ ಬಾಬಾ, ಈ ಬಾಬಾ ಅಂತೇಳಿ ಪ್ರತಿಯೊಂದು ಗಲ್ಲಿಗೂ ಒಂದು ಬೀದಿಗೂ ಗುರುಗಳಿರ್ತಾರೆ. ಸೊ ಅಂಥವ್ರೆಲ್ಲ ಧರ್ಮದ ಪ್ರಕಾರ ಅವರು ನಡೀತಾರಂತೇಳಿ ನಿಮ್ಗೇನ ನಂಬಿಕೆ ಇದೆಯಾ? ಅದರಲ್ಲಿ ಆಲ್ರೆಡಿ ಹೇಳಿದ್ದಾರೆ ಈ ಒಂದು ಲಕ್ಷಣಗಳು ಹೇಳಿದ್ದಾರೆ. ಅದೃಷ್ಟಹೀನರಂತ ಹೇಳಿದ್ದಾರೆ ಅಂದ್ರೆ ಇಂಥ ಒಂದು ನಾವು ಕಲಿಯುಗದಲ್ಲಿ ಜೀವನ ಮಾಡ್ತಾ ಇದ್ದೀವಿ, ಮೊದಲನೇ ಸೋಮಾರಿಗಳು, ಮತ್ತೆ ಅದಕ್ಕೆ ಅದೃಷ್ಟಹೀನರು. ಅಂದ್ರೆ ಯಾರು ಅದೃಷ್ಟ ಇದ್ದವ್ರು ಮಾತ್ರ ಈ ಒಂದು ನಾವು ಪರಂಪರೆ ಅಂತೀವಲ್ಲ, ಈ ಪರಂಪರೆ ಒಂದು ಮಾರ್ಗದಲ್ಲಿ ನಡೆದ್ರೆ. ಸೊ ಯಾವ ರೀತಿ ನಮಗೆ ಕೃಷ್ಣರು ಇಲ್ಲಂದ್ರೆ ವೇದಗಳಲ್ಲಿ ನಮಗೆ ಹೇಳಿಕೊಡಲಾಗಿದೆಲ್ಲ ಅಂತ ಒಂದು ದಾರಿಯಲ್ಲಿ ನಡೆದ್ರೆ, ಸೊ ನಾವು ದೇವರಲ್ಲಿ ಕನೆಕ್ಟ್ ಆಗ್ತೀವಿ. ಸೊ ಇಲ್ಲಂದ್ರೆ ತಪ್ಪು ದಾರಿ ಹೇಳಿದ್ದಾರೆ ನೋಡಿ. ನಾನೇ ಇದು ನಾವೇನಿಲ್ಲ ಮ್ಯಾನುಫ್ಯಾಕ್ಚರ್ ಮಾಡಿಲ್ಲ ಅಂದ್ರೆ ನಮ್ಮ ಬಾಯಿಂದ ನಾವೇನು ಹೇಳ್ತಾ ಇಲ್ಲ, ಇದು ಬರೆದಿರದೆ ಧರ್ಮಗ್ರಂಥಗಳು ನಾವು ಯಾರು ಓದಲ್ಲಲ್ಲ. ಸೊ ಓದಿದ್ರೆ ನಮಗೆ ಗೊತ್ತಾಗುತ್ತೆ. ಸೊ ಓದಿಲ್ಲ ಅಂದ್ರೆ ನಮ್ಗೇನು ತಿಳಿಯಲ್ಲ. ಸೊ ಓದಿದ್ಮೇಲೆ ನಾವು ಇಲ್ಲಿ ನೋಡ್ಬೇಕು. ಇಲ್ಲಿ ನೋಡಿ, ಇಲ್ಲಿ ತಪ್ಪು ದಾರಿ ಗೆಳೆಯಲ್ಪಟ್ಟವರು ಅಂದ್ರೆ ಈ ಕಲಿಯುಗದಲ್ಲಿ ಅಂತಾರೆ ಯಾವ್ದೋ ಒಂದು ಕರೆಕ್ಟ್ ದಾರಿಯಲ್ಲಿ ಹೋಗ್ತಾರೆ, ಅದನ್ನ ಕಾಲ್ ಎಳಿಯಕ 10 ಜನ ಇರ್ತಾರೆ. ಸೊ ಆದ್ರೆ ನಾವು ಅದೃಷ್ಟ ಇದ್ರೆ ಆಗಿದ್ರೆ ಮಾತ್ರ, ಸೊ ಎಲ್ಲಾ ಇವರಿಂದ ಎಲ್ಲರನ್ನ ಪಾರು ಮಾಡಿ ನಾವು ಕೃಷ್ಣರನ್ನ ಸೇರ್ಬೋದು. ಇವೆಲ್ಲಕ್ಕೂ ಮಿಗಿಲಾಗಿ ಅವರು ಸದಾಕಾಲ ಕ್ಷೋಭೆಗೊಳಗಾದವರು. ಸೊ ಯಾವಾಗ್ಲೂ ನಾವು ದುಃಖಿಸ್ತಾ ಇರ್ತೀವಿ. ಇದು ಕಲಿಯುಗದ ಒಂದು ಲಕ್ಷಣ. ಸೊ ಇದೇ ಒಂದು ಲಕ್ಷಣಗಳನ್ನು ಮುಂದುವರೆದು ಶ್ರೀಮದ್ ಭಾಗವತಮಲ್ಲಿ 12:2:1. ಸೊ ಅಲ್ಲಿಂದ ಶುರುವಾಗುತ್ತೆ. ಪ್ರಭುಜಿ ಕಂಟಿನ್ಯೂ ಮಾಡಿ ಅಲ್ಲಿಂದ. ಹನ್ನೆರಡು ಒಂದು ಎರಡು
ಹನ್ನೆರಡು ಹನ್ನೆರಡು ಎರಡು ಒಂದು ಇಲ್ಲಾಂದ್ರೆ ಇಂಡೆಕ್ಸ್ ಹೋಗಿ ಹನ್ನೆರಡು ಎರಡು ಒಂದರಿಂದ ಹನ್ನೆರಡು ಹದಿನಾರವರೆಗೂ ಓದ್ಬೇಕು. ಹನ್ನೆರಡು ಎರಡು ಒಂದು ಅನುವಾದ. ಶುಕದೇವ ಗೋಸ್ವಾಮಿ ಹೇಳಿದರು, ಓ ರಾಜ, ಧರ್ಮ ಸತ್ಯ ಶುಚಿತ್ವ ಸಹಿಷ್ಣುತೆ ಕರುಣೆ ಆಯುಷ್ಯ ದೈಹಿಕ ಶಕ್ತಿ ಮತ್ತು ಸ್ಮರಣೆಯು ಕಲಿಯುಗದ ಪ್ರಬಲ ಪ್ರಭಾವದಿಂದ ದಿನದಿಂದ ದಿನಕ್ಕೆ ಕ್ಷೀಣಿಸುತ್ತದೆ. ನೆಕ್ಸ್ಟ್ ಒನ್ ಪ್ರಭು. ಕಲಿಯುಗದಲ್ಲಿ ಸಂಪತ್ತನ್ನು ಮಾತ್ರ ಮನುಷ್ಯನ ಉತ್ತಮ ಜನ್ಮ, ಸರಿಯಾದ ನಡವಳಿಕೆ ಮತ್ತು ಉತ್ತಮ ಗುಣಗಳ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಮತ್ತು ಕಾನೂನು ಮತ್ತು ನ್ಯಾಯವನ್ನು ಒಬ್ಬರ ಅಧಿಕಾರದ ಆಧಾರದ ಮೇಲೆ ಮಾತ್ರ ಅನ್ವಯಿಸಲಾಗುತ್ತದೆ. ಮೇಲ್ನೋಟದ ಆಕರ್ಷಣೆಯಿಂದಾಗಿ ಪುರುಷರು ಮತ್ತು ಮಹಿಳೆಯರು ಒಟ್ಟಿಗೆ ವಾಸಿಸುತ್ತಾರೆ ಮತ್ತು ವ್ಯವಹಾರದಲ್ಲಿ ಯಶಸ್ಸು ವಂಚನೆಯ ಮೇಲೆ ಅವಲಂಬಿತವಾಗಿರುತ್ತದೆ. ಸ್ತ್ರೀತ್ವ ಮತ್ತು ಪುರುಷತ್ವವನ್ನು ಲೈಂಗಿಕತೆಯಲ್ಲಿ ಒಬ್ಬರ ಪರಿಣತಿಗೆ ಅನುಗುಣವಾಗಿ ನಿರ್ಣಯಿಸಲಾಗುತ್ತದೆ. ಒಂದು ಎರಡು ನಾಲ್ಕು. ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಾನವನ್ನು ಭಾವ್ಯ ಚಿಹ್ನೆಗಳ ಪ್ರಕಾರ ಮಾತ್ರ ಕಂಡು ಹಿಡಿಯಲಾಗುತ್ತದೆ ಮತ್ತು ಅದೇ ಆಧಾರದ ಮೇಲೆ ಜನರು ಒಂದು ಆಧ್ಯಾತ್ಮಿಕ ಕ್ರಮದಿಂದ ಇನ್ನೊಂದಕ್ಕೆ ಬದಲಾಗುತ್ತಾರೆ. ಒಬ್ಬ ವ್ಯಕ್ತಿ ಉತ್ತಮ ಜೀವನವನ್ನು ಗಳಿಸದಿದ್ದರೆ ಅವನ ಔಚಿತ್ಯವನ್ನು ಗಂಭೀರವಾಗಿ ಪ್ರಶ್ನಿಸಲಾಗುತ್ತದೆ ಮತ್ತು ಪದಗಳನ್ನು ಚಮತ್ಕಾರ ಮಾಡುವಲ್ಲಿ ಬಹಳ ಚತುರನಾದವನು ಕಲಿತ ವಿದ್ವಾಂಸನೆಂದು ಪರಿಗಣಿಸಲ್ಪಡುತ್ತಾನೆ. ಸೊ ಇದು ಕಲಿಯುಗದಲ್ಲಿ ಬಹಳ ಒಂದು ಒಂದು ಅಂದ್ರೆ, ಯಾಕಂದ್ರೆ ಇಲ್ಲಿ ನೋಡಿ, ಯಾರು ಒಂದು ಆಧ್ಯಾತ್ಮಿಕವಾಗಿ ಮುಂದುವರೆದರು ಅಂತೇಳಿ ಜ್ಞಾನವನ್ನು ತಿಳಿದವರಲ್ಲಿ ಅವ್ರನ್ನ ಪರಿಗಣಿಸಲ್ಲ. ಸೊ ಇಲ್ಲಿ ನೋಡಿ, ಅದು ಭಾಗವತಮ್ ಹೇಳ್ತಾರೆ, ಯಾರು ಸೊಗಸಾಗಿ ಮಾತಾಡ್ತಾರಲ್ಲ, ಸೊಗಸಾಗಿ ಯಾರು ಮಾತಾಡ್ತಾರೋ ಅವರು ಬಹಳ ಜ್ಞಾನವಂತರು ಅಂತ ಹೇಳಿ, ಮುಂದುವರೆದರು ಅಂತ ಹೇಳಿ ಈ ಕಲಿಯುಗದಲ್ಲಿ ತಿಳ್ಕೊಳ್ತಾರೆ. ಎಲ್ಲರು ಯಾರಲ್ಲೂ ದುಡ್ಡಿರಲ್ವಲ್ಲ, ಅವರು ನಿಕೃಷ್ಟರು. ಅವರು ಯಾರಾದ್ರೂ ದುಡ್ಡು ಇರ್ತೈತೋ ಅವರಲ್ಲಿ ಎಲ್ಲ. ಸೊ ಇದು ಕಲಿಯುಗದ ಒಂದು ಲಕ್ಷಣ. ಇವಾಗ ನೋಡ್ಬೋದು ನೀವೇ, ಕಲಿಯುಗದಲ್ಲಿ ಬಡವರಿಗೆ ನ್ಯಾಯ ಸಿಗಲ್ಲ ಅಂತ ನಾವು ಎಲ್ಲ ಒಂದು ನೀವು ನೋಡಿರ್ಬೋದಲ್ಲ, ಕೆಲವೊಂದ್ಸಲಿ ನೀವು ನೋಡಿರ್ಬೋದು ಮೂವಿಗಳಲ್ಲಿ, ಇಲ್ಲ ಅಂದ್ರೆ ಸಿನಿಮಾಗಳಲ್ಲಿ ತೋರಿಸ್ತಾರೆ. ಎಲ್ಲೂ ನ್ಯಾಯ ಸಿಕ್ಕಲ್ಲ, ಯಾಕಂದ್ರೆ ಬಡವ ಲಾಯರ್ನಂದ್ರ ಲಂಚ ಕೊಟ್ಬಿಟ್ಟು, ಇಲ್ಲಾಂದ್ರೆ ಇವರು ಯಾರಿಗಾರ ಲಂಚ ಇಲ್ಲಾಂದ್ರೆ ಅವ್ರು ಏನ್ ಕೆಲಸ ಮಾಡಲ್ವ. ಸೊ ಅಂತರಲ್ಲಿ ನ್ಯಾಯ ಅಲ್ಲಿ ಸಿಗುತ್ತೆ ಹೇಳಿ. ಸೊ ಅದೇ ರೀತಿ ಕಲಿಯುಗದಲ್ಲಿ ನಾವು ಈ ಕೆಳಮಟ್ಟಕ್ಕೆ ಕೆಳಮಟ್ಟಕ್ಕೆ ಬಂದಿದೀವಿ. ಓದಿ ಪ್ರಭು, ಮುಂದೆ ಓದಿ. ವ್ಯಕ್ತಿಯ ಆಧ್ಯಾತ್ಮಿಕ ಸ್ಥಾನವನ್ನು ಭಾವ್ಯ ಚಿಹ್ನೆಗಳ ಪ್ರಕಾರ ಮಾತ್ರ ಕಂಡುಹಿಡಿಯ ಹನ್ನೆರಡು ಎರಡು ಐದು. ಹಣವಿಲ್ಲದಿದ್ದರೆ ಒಬ್ಬ ವ್ಯಕ್ತಿಯನ್ನು ಅಪವಿತ್ರನೆಂದು ನಿರ್ಣಯಿಸಲಾಗುತ್ತದೆ ಮತ್ತು ಬೂಟಾಟಿಕೆಯನ್ನು ಸದ್ಗುಣವಾಗಿ ಸ್ವೀಕರಿಸಲಾಗುತ್ತದೆ. ಮದುವೆಯನ್ನು
ಮೌಖಿಕ ಒಪ್ಪಂದದ ಮೂಲಕ ಸರಳವಾಗಿ ಏರ್ಪಡಿಸಲಾಗುತ್ತದೆ ಮತ್ತು ಒಬ್ಬ ವ್ಯಕ್ತಿಯು ಕೇವಲ ಸ್ನಾನವನ್ನು ಮಾಡಿದರೆ ಸಾರ್ವಜನಿಕವಾಗಿ ಕಾಣಿಸಿಕೊಳ್ಳಲು ಅವನು ಯೋಗ್ಯನೆಂದು ಭಾವಿಸುತ್ತಾನೆ. ಈ ಕಲಿಯುಗದ ನೋಡಿ ಮದ್ವೆ ಜಸ್ಟ್ ಒಂದ್ ಮಾತಿನ ಮೇಲೆ ನಿಲ್ಲುತ್ತೆ, ಆದ್ರೆ ಮದ್ವೆ ಅನ್ನೋದು ಬಹಳ ಒಂದು ರೆಸ್ಪಾನ್ಸಿಬಲ್ ಜಾಬ್. ಅಂದ್ರೆ ಕಲಿಯುಗದಲ್ಲಿ ಆತರ ಇರಲ್ಲ. ಸೊ ಇರ್ಲಿ ಪ್ರಭು, ನಾವು ಕಲಿಯುಗದಲ್ಲಿ ಈ ಮದ್ವೆ ಅನ್ನೋದು ಮಾತಿನ ಮೇಲೆ ಅಷ್ಟೇ. ಸೊ ಅದಕ್ಕೆ ಅವ್ರ ಯಾವ ರೀತಿ ಒಂದು ರೆಸ್ಪಾನ್ಸಿಬಿಲಿಟಿ ಅಂದಿರಲ್ಲ. ಕಲಿಯುಗ ಮದ್ವೆ ಅಂದ್ರೆ ಹೇಳಿ ಸಮ ಈ ವರ್ಣಾಶ್ರಮದ ಪ್ರಕಾರ ಮಕ್ಕಳಾದ್ಮೇಲೆ ಮಗನಿಗೆ ತಾಯಿಯ ಒಂದು ರೆಸ್ಪಾನ್ಸಿಬಿಲಿಟಿಯನ್ನು ವಹಿಸ್ಬಿಟ್ಟು ಅವರು ತಂದೆ ಆದಂಥವರು ಸನ್ಯಾಸವನ್ನು ಪಡೆದುಕೊಳ್ತಾರೆ. ಅಂದರೆ ಅವರು ವಾನಪ್ರಸ್ಥ ಮುಗಿಸ್ಬಿಟ್ಟು ಅದೇ ರೀತಿ ಸನ್ಯಾಸ ಪಡ್ಕೊಳ್ತಾರೆ. ಸೊ ಅದು ಒಂದು ಧರ್ಮ, ವರ್ಣಾಶ್ರಮ ಧರ್ಮ. ಬಟ್ ಈ ಧರ್ಮದ ಈ ಕಲಿಯುಗದ ಧರ್ಮದಲ್ಲಿ ಅಂಥವೆಲ್ಲ ಇಲ್ಲ. ಸೊ ಯಾರು ಲೈಂಗಿಕ ಒಂದು ಇದನ್ನ ನಾವು ಪ್ರೂವ್ ಮಾಡಲಿಲ್ಲ ಅಂದ್ರೆ, ಇಲ್ಲಾಂದ್ರೆ ನಮ್ಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ, ಸೊ ಅವರು ಈ ಕಲಿಯುಗದಲ್ಲಿ ಸಾಮಾನ್ಯ. ನಾವು ಪ್ರಭುಪಾದರು ಹೇಳ್ತಾರೆ ನಮ್ಮ ಕಲಿಯುಗದಲ್ಲಿ ಈ ಒಂದು ಭಾರತದಲ್ಲಿ ಎಸ್ಪೆಷಲಿ 90 ಇಲ್ಲಾಂದ್ರೆ 80 ಇಲ್ಲಾಂದ್ರೆ 70 ಈ ಒಂದು ಡೈವರ್ಸ್ ಅನ್ನೋ ಒಂದು ಪದವನ್ನು ಎಲ್ಲೂ ಕೇಳಿರಲಿಲ್ಲವಂತೆ. ಸೊ ಅವರು ಅಲ್ಲಿ 1965 1965 ಅಮೆರಿಕೆಗೆ ಹೋದಾಗ ಅಲ್ಲಿ ಎಲ್ಲ ಕಾಮನ್ ಅಲ್ಲ. ಸೊ ಅದೇ ರೀತಿ ಇವಾಗ ಭಾರತದಲ್ಲೂ ಇದೆ, ಇಷ್ಟೇ ಕಾಮನ್. ಯಾಕಂದ್ರೆ ಎಲ್ಲ ಮುಂದುವರೆದಿದ್ದಂತೆ ತಿಳ್ಕೊಳ್ತಾರೆ ಜನ, ಬಟ್ ಆಧ್ಯಾತ್ಮಿಕ ಧಾರ್ಮಿಕವಾಗಿ ಬಟ್ ಆದ್ರೆ ಅವರು ನಾವು ನಡೀತಿರುವಂತ ಒಂದು ಹಾದಿ ಪಶುಗಳಿಗಿನ್ನ ಕೀಳು ಅಂತ ಒಂದು ಈ ಕಲಿಯುಗ ನೋಡಿ ಎಷ್ಟು ದುಷ್ಪರಿಣಾಮಗಳು ಎಲ್ಲ ನಮ್ಮಲ್ಲಿ ಬೀರ್ತಾ ಇದೆ. ಸೊ ಇದನ್ನ ಭಾಗವತಮಲ್ಲಿ ಹೇಳಿದ್ದಾರೆ. ಸೊ ಈ ರೀತಿ ಒಂದು ಮದುವೆ ಇಲ್ಲಾಂದ್ರೆ ಹಣ ಇದ್ದಂತವ್ರು ಯಾವ ರೀತಿ ಹೋಗ್ತಾ ಇದೆ ಅಂತ ನಮ್ಮ ಜೀವನ. ಸೊ ನೆಕ್ಸ್ಟ್ ಓದಿ ಪ್ರಭು. ದೂರದಲ್ಲಿರುವ ನೀರಿನ ಜಲಾಶಯಕ್ಕಿಂತ ಹೆಚ್ಚಿನದನ್ನು ಒಳಗೊಂಡಿರುವ ಪವಿತ್ರ ಸ್ಥಳವನ್ನು ತೆಗೆದುಕೊಳ್ಳಲಾಗುವುದು ಮತ್ತು ಸೌಂದರ್ಯವು ಒಬ್ಬರ ಕೇಶವಿನ್ಯಾಸವನ್ನು ಅವಲಂಬಿಸಿರುತ್ತದೆ ಎಂದು ಭಾವಿಸಲಾಗುತ್ತದೆ. ಹೊಟ್ಟೆ ತುಂಬುವುದೇ ಜೀವನದ ಗುರಿಯಾಗುತ್ತದೆ ಮತ್ತು ಧೈರ್ಯಶಾಲಿಯಾದವನು ಸತ್ಯವಂತನೆಂದು ಒಪ್ಪಿಕೊಳ್ಳುತ್ತಾನೆ. ಕುಟುಂಬವನ್ನು ನಿರ್ವಹಿಸಬಲ್ಲವನು ಪರಿಣಿತ ವ್ಯಕ್ತಿ ಎಂದು ಪರಿಗಣಿಸಲ್ಪಡುತ್ತಾನೆ ಮತ್ತು ಧರ್ಮದ ತತ್ವಗಳನ್ನು ಖ್ಯಾತಿಯಾಗಿ ಮಾತ್ರ ಆಚರಿಸಲಾಗುತ್ತದೆ. ಇಲ್ಲಿ ನೋಡಿ ನೀವು ಟ್ರಾನ್ಸ್ಲೇಷನ್ ಅವರು ಹಾಕಿ, ಯಾರು ತಮ್ಮ ಕೇಶಧಾರಣೆಯನ್ನು ಬಹಳ ಚೆನ್ನಾಗಿ ಇಟ್ಕೊಳ್ತಾರಲ್ಲ, ಸೊ ಪುರುಷರು ಎಸ್ಪೆಷಲಿ, ಅಫ್ಕೋರ್ಸ್ ಹೆಣ್ಮಕ್ಳು ಅವ್ರು ಇಟ್ಕೋಬೇಕು, ಅದು ನಿಯಮ. ಬಟ್ ಇವಾಗ ನೋಡಿ ಕಲಿಯುಗದಲ್ಲಿ ಒಂದು ಫ್ಯಾಷನ್ ಅಂತಾರೆ ಸ್ಟೈಲ್. ಸೊ ಅದು ಇವಾಗ ಬಂದಿದ್ದಲ್ಲ, ಅದು ಅಲ್ಲಿ ಆಲ್ರೆಡಿ 5000 ಹಿಂದೆ ಬರೆದಿದ್ದಾರೆ. ವ್ಯಾಸದೇವರು ಕೃಷ್ಣರು ಇಲ್ಲಿ ನೋಡಿ ಅರ್ಜುನ ಭಗವದ್ಗೀತೆಯನ್ನ ಕೇಳ್ತಾ ಇದ್ರು ಕೃಷ್ಣರಿಂದ ತಾನೇ. ಸೊ ಇದು ಇಲ್ಲಿ ಧರ್ಮಕ್ಷೇತ್ರದಲ್ಲಿ ಕುರುಕ್ಷೇತ್ರದಲ್ಲಿ. ಸೊ ಕೃಷ್ಣ ಅರ್ಜುನನಿಗೆ ಹೇಳ್ತಿರ್ಬೇಕಾದ್ರೆ ವ್ಯಾಸದೇವರು ಬರಿತಾ ಇದ್ರು. ಯಾಕೆ ಬರಿತಾ ಇದ್ರು ಅಂದ್ರೆ ನಮ್ಮಂತರಿಗೆ ಇವಾಗ ಗೊತ್ತಾಗ್ಲಿ ಅಂತ, ನಮ್ಮಂತರಿಗೆ ಬೇಕಾಗುತ್ತೆ ಅಂತ ಹೇಳಿ ಬರಿತಾ ಇದ್ರು. ನಾವೆಲ್ಲ ಇಷ್ಟು ಮೂರ್ಖರು, ನಾವೆಲ್ಲ ಇಷ್ಟು ದುರಾದೃಷ್ಟ ಅಂತವ್ರು ಅಂತೇಳಿ. ಸೊ ನಮಗೆಲ್ಲ ಉಪಯೋಗಕ್ಕೆ ಬರ್ಲಿ ಅಂತ ಬರಿತಾ ಇದ್ರು. ಈ ಕಲಿಯುಗದಿಂದ ಯಾವ ರೀತಿ ಹೊರಗಡೆ ಬೀಳ್ಬೇಕು ಅಂತೇಳಿ ನಮ್ಗೆ ಬರ್ತಾ ಇದ್ರು. ಅಲ್ಲಿ ನೋಡಿ ಅದ್ರಲ್ಲಿ ಹೇಳಿದಾರೆ ಆಲ್ರೆಡಿ ಒಂದು ಕೇಶಧಾರಣೆಯನ್ನ, ಕೇಶ ಅಂದ್ರೆ ಯಾರು ಉತ್ತಮವಾಗಿ ಬೆಳೆಸ್ತಾರಲ್ಲ, ಎಸ್ಪೆಷಲಿ ನಾವು ಇವಾಗ ನೋಡ್ಬೋದು ಎಲ್ಲ ನೀವೆಲ್ಲ ಇಲ್ಲ ಟಿವಿ ಸೀರಿಯಲ್ಗಳಲ್ಲಿ ಇಲ್ಲಾಂದ್ರೆ ಸಿನಿಮಾಗಳಲ್ಲಿ ಇಲ್ಲಾಂದ್ರೆ ಜನಸಾಮಾನ್ಯರಲ್ಲಿ ನೋಡಿರ್ಬೋದು. ಸೊ ಕೇಶವನ್ನ ಚೆನ್ನಾಗಿ ಬೆಳೆಸ್ತಾರೆ. ಸೊ ಅದು ಒಂದು ಲಕ್ಷಣ ಈ ಕಲಿಯುಗದಲ್ಲಿ. ಓದಿ ಪ್ರಭು. ಭೂಮಿಯು ಭ್ರಷ್ಟ ಜನಸಂಖ್ಯೆಯಿಂದ ತುಂಬಿ ತುಳುಕುತ್ತಿರುವಂತೆ ಯಾವುದೇ ಸಾಮಾಜಿಕ ವರ್ಗದವರಲ್ಲಿ ಯಾರೇ ಬಲಶಾಲಿ ಎಂದು ತೋರಿಸಿಕೊಳ್ಳುತ್ತಾರೋ ಅವರು ರಾಜಕೀಯ ಅಧಿಕಾರವನ್ನು ಬಳಸುತ್ತಾರೆ.
12:28 ಸಾಮಾನ್ಯ ಕಳ್ಳರಿಗಿಂತ ಉತ್ತಮವಾಗಿ ವರ್ತಿಸದ ಇಂತಹ ದುರಾಸೆಯ ಮತ್ತು ಕರುಣೆ ಇಲ್ಲದ ಆಡಳಿತಗಾರರಿಂದ ತಮ್ಮ ಹೆಂಡತಿಯರು ಮತ್ತು ಆಸ್ತಿಯನ್ನು ಕಳೆದುಕೊಂಡು ನಾಗರಿಕರು ಪರ್ವತಗಳಿಗೆ ಮತ್ತು ಕಾಡುಗಳಿಗೆ ಓಡಿ ಹೋಗುತ್ತಾರೆ. ನಾವು ಟ್ಯಾಕ್ಸ್ ಅಂತೀವಲ್ಲ, ಇದೆ. ಯಾವಾಗ ಒಂದು ದುರಾಡಳಿತದಲ್ಲಿ ಈ ಒಂದು ರಾಜಕೀಯ ವ್ಯಕ್ತಿಗಳು ನಿಲ್ತಾರಲ್ಲ, ತಮ್ಮ ಪ್ರಜೆಗಳಿಂದ ಈ ಒಂದು ಟ್ಯಾಕ್ಸ್ ಅನ್ನ ಕಲೆ ಮಾಡ್ತಾರೆ. ಟ್ಯಾಕ್ಸ್ ಅನ್ನೋದು ಆಕ್ಚುಲಿ ಕಲೆ ಮಾಡಿಬಿಟ್ಟು ಒಂದು ಜನಗಳಿಗೆ ಅದು ಮತ್ತೆ ತಿರುಗಿ ಕೊಡ್ಬೇಕು. ಅದು ಎಮರ್ಜೆನ್ಸಿಗೋಸ್ಕರ ಅವರಲ್ಲಿ ಕಲೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅದು ಒಂದು ರಾಜಾಳಿತ ಮಾಡ್ಬೇಕಂದ್ರೆ ಅವ್ರಿಗೊಂದು ಇದು ಇನ್ಕಮ್ ಅನ್ನೋದು ಬೇಕು. ಸೊ ಸುಚಿತ್ರವಾದ ಒಂದು ಒಂದು ಆಡಳಿತವನ್ನು ನಡೆಸ್ಬೇಕಂದ್ರೆ ಸೊ ಎಲ್ಲರೂ ತಮ್ಮ ಒಂದು ದುಡಿಮೆಯಲ್ಲಿ ಸ್ವಲ್ಪ ಭಾಗವನ್ನ ರಾಜ್ಯಕ್ಕೆ ಕೊಡ್ಬೇಕು, ರಾಜರು ಕೊಡಬೇಕು. ಅದು ಒಂದು ಧರ್ಮ. ಸೊ ಆದ್ರೆ ಈ ಕಲಿಯುಗದಲ್ಲಿ ಏನಾಗುತ್ತಂದ್ರೆ ಹೇಳಿ, ಸೊ ಎಷ್ಟು ದುಡಿತಾರೋ ಅದಕ್ಕಿನ ಅದು ಅರ್ಧ ಭಾಗದಷ್ಟು, ಇಲ್ಲಾಂದ್ರೆ 25% ಅದಕ್ಕೆ ಒಂದು ಲೆಕ್ಕ ಮಿತಿ ಇರಲ್ಲ. ಸೊ ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಈ ಕಲಿಯುಗದಲ್ಲಿ. ಅದಕ್ಕೋಸ್ಕರ ಎಲ್ಲಿ ಹೇಳಲಾಗಿದೆ, ಒಂದು ಜನಸಾಮಾನ್ಯರು ಇದನ್ನ ಟ್ಯಾಕ್ಸ್ ಅನ್ನ ತಡೆದುಕೊಳ್ಳಲಾರ್ದೆ ಕಾಡುಗಳಿಗೆಲ್ಲ ಓಡೋಗ್ತಾರೆ ಅಂತ ಹೇಳ್ತಾರೆ ಇಲ್ಲಿ. ಇಲ್ಲಿ ನೋಡ್ಬೋದು ನೀವು, ಇವಾಗ ಒಂದು ವರ್ಷಕ್ಕೆ 4 ಲಕ್ಷನ 5 ಲಕ್ಷ ದುಡಿದ್ರೆ ಅದಕ್ಕೊಂದು ಮಿನಿಮಮ್ ಇರುತ್ತೆ ತಾನೇ, ಟ್ರಾನ್ಸಾಕ್ಷನ್ ನೋಡ್ತಾರೆ ಬ್ಯಾಂಕ್ ಅಲ್ಲಿ ಎಲ್ಲ. ಸೊ ಅದಕ್ಕೆ ನೀವು ಟ್ಯಾಕ್ಸ್ ಅನ್ನ ಕಟ್ಟಲೇಬೇಕು. ಅದು ನೀವು ನಾವು ದುಡಿದಂತ ಹಣಕ್ಕೆ ಟ್ಯಾಕ್ಸ್ ಹಾಕೆ, ಟ್ಯಾಕ್ಸ್ ಮಿನಿಮಮ್ ಕೊಡಬೇಕು. ಬಟ್ ಆದ್ರೆ ನಮ್ಮನ್ನ ಮುಂದುವರೆಗೆ ಬಿಡಲ್ಲ ಗೌರ್ಮೆಂಟ್. ಸೊ ಯಾರ ಹತ್ರ ದುಡ್ಡು ಇರುತ್ತೋ ಸೊ ಅವ್ರಿಗೆ ಟ್ಯಾಕ್ಸ್ ಕಟ್ಟಲೇಬೇಕು. ಮುಂದೆ ಓದಿದ್ರು, ಶ್ಯಾಮ ಮತ್ತು ಅತಿಯಾದ ತೆರಿಗೆಗಳಿಂದ ಬಳಲುತ್ತಿರುವ ಜನರು ಎಲೆಗಳು, ಬೇರುಗಳು, ಮಾಂಸ, ಕಾಡು, ಜೇನುತುಪ್ಪ, ಹಣ್ಣುಗಳು, ಹೂವುಗಳು ಮತ್ತು ಬೀಜಗಳನ್ನು ತಿನ್ನಲು ಆಶ್ರಯಿಸುತ್ತಾರೆ. ಬರಗಾಲಕ್ಕೆ ತುತ್ತಾಗಿ ಸಂಪೂರ್ಣ ಹಾಳಾಗುತ್ತಾರೆ. ಚಳಿ, ಗಾಳಿ, ಶಾಖ, ಮಳೆ ಮತ್ತು ಹಿಮದಿಂದ ನಾಗರಿಕರು ಬಹಳ ತೊಂದರೆ ಅನುಭವಿಸುತ್ತಾರೆ. ಜಗಳ, ಹಸಿವು, ಬಾಯಾರಿಕೆ, ರೋಗ ಮತ್ತು ತೀವ್ರ ಆತಂಕದಿಂದ ಅವರು ಮತ್ತಷ್ಟು ಪೀಡಿಸಲ್ಪಡುತ್ತಾರೆ. ಹೋಗ್ತಾ ಹೋಗ್ತಾ ಕಲಿಯುಗ ಇರುತ್ತಲ್ವಾ? ಯಾ ಇದೇ ರೀತಿ ಇರುತ್ತೆ. ಆಲ್ರೆಡಿ ನಾವು ನೋಡ್ತಾ ಇದೀವಿ, ಈಗಾಗ್ಲೇ ಶುರು ಆಗಿದೆ. ಹೋಗ್ತಾ ಹೋಗ್ತಾ ಬಹಳ ಕಷ್ಟ ಅನುಭವಿಸ್ಬೇಕಾಗುತ್ತೆ. ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕು. ಕಲಿಯುಗದಲ್ಲಿ ಮನುಷ್ಯರು ಗರಿಷ್ಠ ಜೀವಾವಧಿ 50 ವರ್ಷಗಳು. ನೋಡಿ, ಹೋಗ್ತಾ ಹೋಗ್ತಾ ಇವಾಗ ಇಂಡಿಯಾ ಅದು ಆವರೇಜ್ ಏಜ್ ಬರೀ 65 ವರ್ಷ ಅಷ್ಟೇ. ಅದು ಹೋಗ್ತಾ ಹೋಗ್ತಾ ಬರೀ 50 ವರ್ಷ ಆಗುತ್ತೆ ಅಷ್ಟೇ. ಕಲಿಯು ಅಂತ್ಯಗೊಳ್ಳುವ ಹೊತ್ತಿಗೆ ಎಲ್ಲಾ ಜೀವಿಗಳ ದೇಹಗಳು ಗಾತ್ರದಲ್ಲಿ ಬಹಳವಾಗಿ ಕಡಿಮೆಯಾಗುತ್ತವೆ ಮತ್ತು ವರ್ಣಾಶ್ರಮದ ಅನುಯಾಯಿಗಳ ಧಾರ್ಮಿಕ ತತ್ವಗಳು ನಾಶವಾಗುತ್ತವೆ. ಮಾನವ ಸಮಾಜದಲ್ಲಿ ವೇದಗಳ ಮಾರ್ಗವು ಸಂಪೂರ್ಣವಾಗಿ ಮರೆತು ಹೋಗುತ್ತದೆ ಮತ್ತು ಧರ್ಮ ಎಂದು ಕರೆಯಲ್ಪಡುವವರು ಹೆಚ್ಚಾಗಿ ನಾಸ್ತಿಕರಾಗಿರುತ್ತಾರೆ. ರಾಜರು ಹೆಚ್ಚಾಗಿ ಕಳ್ಳರು ಪುರುಷರ ಉದ್ಯೋಗಿಗಳು ಕಳ್ಳತನ, ಸುಳ್ಳು ಮತ್ತು ಅನಗತ್ಯ ಹಿಂಸೆ ಮತ್ತು ಎಲ್ಲಾ ಸಾಮಾಜಿಕ ವರ್ಗಗಳು ಶೂದ್ರರ ಕೆಳಮಟ್ಟಕ್ಕೆ ಇಳಿಯುತ್ತಾರೆ. ಹಸುಗಳು ಮೇಕೆಗಳಂತೆ ಇರುತ್ತದೆ. ಆಧ್ಯಾತ್ಮಿಕ ಆಶ್ರಮಗಳು ಪ್ರಾಪಂಚಿಕ ಮನೆಗಳಿಗಿಂತ ಭಿನ್ನವಾಗಿರುವುದಿಲ್ಲ ಮತ್ತು ಕುಟುಂಬ ಸಂಬಂಧಗಳು ಮದುವೆಯ
ತಕ್ಷಣದ ಬಾಂಧಗಳಿಗಿಂತ ಹೆಚ್ಚಿಲ್ಲ. ಹೆಚ್ಚಿನ ಸಸ್ಯಗಳು ಮತ್ತು ಗಿಡ ಮೂಲಿಕೆಗಳು ಚಿಕ್ಕದಾಗಿರುತ್ತವೆ ಮತ್ತು ಎಲ್ಲಾ ಮರಗಳು ಕುಬ್ಜ ಸಾಮಿ ಮರಗಳಂತೆ ಕಾಣಿಸುತ್ತವೆ. ಮೋಡಗಳು ಮಿಂಚಿನಿಂದ ತುಂಬಿರುತ್ತವೆ. ಮನೆಗಳು ಸ್ಕ್ರೋಲ ಪ್ರಭು ಮನೆಗಳು ಧರ್ಮ ನಿಷ್ಠೆಯಿಂದ ದೂರವಿರುತ್ತವೆ ಮತ್ತು ಎಲ್ಲಾ ಮಾನವರು ಕತ್ತೆಗಳಂತೆ ಆಗುತ್ತಾರೆ. ಆ ಸಮಯದಲ್ಲಿ ಪರಮ ಪುರುಷನು ಭೂಮಿಯ ಮೇಲೆ ಕಾಣಿಸಿಕೊಳ್ಳುತ್ತಾನೆ. ಶುದ್ಧ ಆಧ್ಯಾತ್ಮಿಕ ಒಳ್ಳೆಯತನದ ಶಕ್ತಿಯಿಂದ ವರ್ತಿಸಿ ಅವರು ಶಾಶ್ವತ ಧರ್ಮವನ್ನು ರಕ್ಷಿಸುತ್ತಾರೆ. ಇದೆಲ್ಲ ಕಲಿಯುಗ ಎಂಡಲ್ಲಿ ಅಲ್ವಾ ಪ್ರಭು? ಕಲಿಯುಗ ಅಂದ್ರೆ ಎಂಡ್ ಆಫ್ ಕಲಿಯುಗ ಈ ತರ ಆಗತ್ತೆ. ಸೊ ಈ ರೀತಿ ನಾವೆಲ್ಲ ಅನುಭವಿಸ್ಬೇಕಾಗುತ್ತೆ ನೋಡಿ. ತಿರ್ಗಾ ಹಿಂದಿರುಗಿದ್ರೆ ಅನುಭವಿಸ್ಬೇಕಾಗತ್ತೆ ಅಂದ್ರೆ ನಾವ್ ಇಲ್ಲೇ ಇದ್ರೆ. ಸೊ ಅದಕ್ಕೋಸ್ಕರ ನಾವ್ ಈ ಒಂದು ಎಲ್ಲಾ ಕಷ್ಟಗಳನ್ನ ಅನುಭವಿಸ್ಬಾರ್ದಂದ್ರೆ ಧಾರ್ಮಿಕವಾದಂತ ಒಂದೇ ಒಂದು ಮಾರ್ಗ. ಸೊ ಇದನ್ನೇ ನೆಕ್ಸ್ಟ್ 12:3:25 ಕಂಟಿನ್ಯೂ ಮಾಡಲಾಗಿದೆ. ಅಂದ್ರೆ ಯಾವ ರೀತಿ ನಾವಿನ್ನ ಕಷ್ಟಗಳಿಗೆ ಅನುಭವಿಸ್ತೀವಿ ಅಂತೇಳಿ 12:3:25 ಹೇಗೆ ತಪ್ಪಿಸ್ಕೋಬಹುದು. ಅಲ್ಲಲ್ಲ, ಇನ್ನ ಯಾವ ರೀತಿ ನಾವೆಲ್ಲ ಕಷ್ಟಕ್ಕೊಳಗಾಗ್ತಿವಿ ಅಂತೇಳಿ, ಯಾವ ರೀತಿ ಕಲಿಯುಗದ ಲಕ್ಷಣಗಳು ಅಂತೇಳಿ ಇಲ್ಲಿ ನಾವು ವಿವರಿಸಲಾಗಿದ್ದೇನೆ. ಇಲ್ಲಿ ಸೊ ಬೇರೆ ಯಾರಾದ್ರು ಓದ್ತೀರಾ? ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ. ಶ್ಲೋಕ ನಂಬರ್ ಏನ್ ಪ್ರಭು? 12:3:25. ಸರಿ. ಕಲಿಯುಗದಲ್ಲಿ ಜನರು ದುರಾಸೆ, ಕೆಟ್ಟ ನಡತೆ ಮತ್ತು ಕರುಣೆ ಇಲ್ಲದವರಾಗಿರುತ್ತಾರೆ ಮತ್ತು ಅವರು ಯಾವುದೇ ಕಾರಣವಿಲ್ಲದೆ ಪರಸ್ಪರ ಜಗಳವಾಡುತ್ತಾರೆ. ದುರದೃಷ್ಟಕರ ಮತ್ತು ಭೌತಿಕ ಆಸೆಗಳಿಂದ ಗೀಳು ಹೊಂದಿರುವ ಕಲಿಯುಗದ ಜನರು ಬಹುತೇಕ ಎಲ್ಲ ಶೂದ್ರರು ಮತ್ತು ಅನಾಗರಿಕರು. ಕಂಟಿನ್ಯೂ ಮಾಡಿ. ಕಂಟಿನ್ಯೂ ಅಪ್ ಟು ವಸ್ತು ವಿಧಾನಗಳು ಒಳ್ಳೆಯತನ, ಉತ್ಸಾಹ ಮತ್ತು ಅಜ್ಞಾನ. ಅವರ ಕ್ರಮ ಪಲ್ಲಟನೆಗಳನ್ನು ವ್ಯಕ್ತಿಯ ಮನಸ್ಸಿನಲ್ಲಿ ಗಮನಿಸಲಾಗುತ್ತದೆ. ಸಮಯದ ಶಕ್ತಿಯಿಂದ ಚಲನೆಗೆ ಹೊಂದಿಸಲಾಗಿದೆ. ನೆಕ್ಸ್ಟ್ 12:3:30. ಓದಿಬ್ರು. ಮೋಸ, ಸುಳ್ಳು, ಸೋಮಾರಿತನ, ನಿದ್ರಾಹೀನತೆ, ಹಿಂಸೆ, ಖಿನ್ನತೆ, ಪ್ರಲಾಪ, ದಿಗ್ಭ್ರಮೆ, ಭಯ ಮತ್ತು ಬಡತನದ ಪ್ರಾಬಲ್ಯವಿರುವಾಗ ಆ ವಯಸ್ಸು ಕಲಿ ಅಜ್ಞಾನದ ವಿಧಾನದ ಯುಗ. ಕಂಟಿನ್ಯೂ ಮಾಡಿ. 44 ಕಂಟಿನ್ಯೂ ಮಾಡಿ. ಸೊ ನೋಡಿ, ಇನ್ನ ನಾವಿನ್ನ ಈ ಕಲಿಯುಗದ ಒಂದು ಲಕ್ಷಣಗಳನ್ನೇ ಓದ್ತಾ ಇದೀವಿ. ಎಷ್ಟು ಲಕ್ಷಣ ಇದೆ ಅಂದ್ರೆ ನೋಡಿ. ಸೊ ನಾವು ಅರ್ಥ ಮಾಡ್ಕೋಬೇಕಂದ್ರೆ, ನಾವು ಜನಸಾಮಾನ್ಯರಾಗಿ ನಾವು ಎಷ್ಟು ಅರ್ಥ ಮಾಡ್ಕೋಬೇಕಂದ್ರೆ ನೋಡಿ, ಬಹಳ ಇದೆ. ನಾವು ಏನೇ ಒಂದು ವಿಷಯ ನಡೆದ್ರು ಜಸ್ಟ್ ಸುಮ್ಮನೆ ಕಲಿಯುಗ ಇದೆಲ್ಲ ಹೆಂಗ್ ನಡೀತದೆ ಅಂತ ಹೇಳ್ತೀವಿ, ಬಟ್ ಕಲಿಯುಗದಲ್ಲಿ ಯಾವ ತರ ನಡೆಯುತ್ತೆ, ಏನೇನ್ ನಡೆಯುತ್ತೆ ಅಂತೇಳಿ ಆಲ್ರೆಡಿ ಎಲ್ಲ ನಮ್ಮ ಧರ್ಮ ಗ್ರಂಥಗಳಲ್ಲಿ ಹೇಳಲಾಗಿದೆ. ಕಲಿಯುಗದ ಕೆಟ್ಟ ಗುಣಗಳಿಂದಾಗಿ ಮನುಷ್ಯರು ದೂರದೃಷ್ಟಿ ಇಲ್ಲದವರು, ದೌರ್ಭಾಗ್ಯವಂತರು, ಹೊಟ್ಟೆ ಬಾಕರು,
ಕಾಮ ಪ್ರಧಾನರು ಬಡತನದವರು ಆಗುತ್ತಾರೆ, ಹೆಂಗಸರು ಅಶುದ್ಧರಾಗುತ್ತಾರೆ, ಒಬ್ಬ ಪುರುಷನಿಂದ ಮತ್ತೊಬ್ಬರಿಗೆ ಮುಕ್ತವಾಗಿ ಅಲೆದಾಡುತ್ತಾರೆ. ಓದಿ ಪ್ರಭು. ನಗರಗಳು ಕಳ್ಳರಿಂದ ಪ್ರಾಬಲ್ಯ ಹೊಂದುತ್ತವೆ, ನಾಸ್ತಿಕರ ಊಹಾತ್ಮಕ ವ್ಯಾಖ್ಯಾನಗಳಿಂದ ವೇದಗಳು ಕುಲುಷಿತವಾಗುತ್ತವೆ, ರಾಜಕೀಯ ನಾಯಕರು ವಾಸ್ತವಿಕವಾಗಿ ನಾಗರಿಕರನ್ನು ಸೇವಿಸುತ್ತಾರೆ ಮತ್ತು ಪುರೋಹಿತರು ಮತ್ತು ಬುದ್ಧಿಜೀವಿಗಳು ಎಂದು ಕರೆಯಲ್ಪಡುವವರು ತಮ್ಮ ಹೊಟ್ಟೆ ಮತ್ತು ಜನಾಂಗಗಳ ಭಕ್ತರಾಗಿರುತ್ತಾರೆ. ಹೋಗ್ತಾ ಹೋಗ್ತಾ ಬಹಳ ಕೆಟ್ಟೋಗುತ್ತೆ ಕಲಿಯುಗ. ಬ್ರಹ್ಮಚಾರಿಗಳು ತಮ್ಮ ವ್ರತಗಳನ್ನು ಪಾಲಿಸಲು ವಿಫಲರಾಗುತ್ತಾರೆ ಮತ್ತು ಸಾಮಾನ್ಯವಾಗಿ ಅಶುದ್ಧರಾಗುತ್ತಾರೆ. ಗೃಹಸ್ಥರು ಭಿಕ್ಷುಕರಾಗುತ್ತಾರೆ. ವಾನಪ್ರಸ್ಥರು ಹಳ್ಳಿಗಳಲ್ಲಿ ವಾಸಿಸುತ್ತಾರೆ ಮತ್ತು ಸನ್ಯಾಸಿಗಳು ಸಂಪತ್ತಿಗೆ ದುರಾಸೆ ಹೊಂದುತ್ತಾರೆ. ಎಲ್ಲ ಭಿಕ್ಷುಕರಾಗ್ತವೆ ಗೃಹಸ್ಥರು ಅಂದ್ರೆ. ಈ ನೋಡಿ ಸನ್ಯಾಸರು ಯಾರು, ಈ ಸೋಕಾಲ್ಡ್ ಸನ್ಯಾಸಿಗಳೆಲ್ಲ ತುಂಬಾ ದುಡ್ಡು ಮಾಡೋದೇ ಕೆಲಸ. ನೀನ್ ನೋಡಿರ್ಬೋದು, ಇವ್ರ ಬಿಸ್ನೆಸ್ ಮ್ಯಾನ್ಗಳಿಗಿಂತ ಇವರು ಇಂಥವ್ರ ಹತ್ರನೇ ದುಡ್ಡು ಜಾಸ್ತಿ ಇರುತ್ತೆ ಅನ್ಸುತ್ತೆ ಈ ಕಲಿಯುಗದಲ್ಲಿ. ಮಹಿಳೆಯರು ಗಾತ್ರದಲ್ಲಿ ತುಂಬಾ ಚಿಕ್ಕವರಾಗುತ್ತಾರೆ ಮತ್ತು ಅವರು ತುಂಬಾ ತಿನ್ನುತ್ತಾರೆ. ಅವರು ಸರಿಯಾಗಿ ನೋಡಿಕೊಳ್ಳುವುದಕ್ಕಿಂತ ಹೆಚ್ಚು ಮಕ್ಕಳನ್ನು ಹೊಂದುತ್ತಾರೆ ಮತ್ತು ಎಲ್ಲಾ ಸಂಕೋಚವನ್ನು ಕಳೆದುಕೊಳ್ಳುತ್ತಾರೆ. ಅವರು ಯಾವಾಗಲೂ ಕಟುವಾಗಿ ಮಾತನಾಡುತ್ತಾರೆ ಮತ್ತು ಕಳ್ಳತನ ಮೋಸ ಮತ್ತು ಅನಿಯಂತ್ರಿತ ಧೈರ್ಯದ ಗುಣಗಳನ್ನು ಪ್ರದರ್ಶಿಸುತ್ತಾರೆ. ಇದೆಲ್ಲ ಹೋಗ್ತಾ ಹೋಗ್ತಾ ಕೆಟ್ಟೋಗುತ್ತೆ. ಅದೇ ವ್ಯಾಪಾರಸ್ಥರು ಸಣ್ಣ ವ್ಯಾಪಾರದಲ್ಲಿ ತೊಡಗುತ್ತಾರೆ ಮತ್ತು ಮೋಸದಿಂದ ತಮ್ಮ ಹಣವನ್ನು ಗಳಿಸುತ್ತಾರೆ. ಯಾವುದೇ ತುರ್ತ ಸ್ಥಿತಿ ಇಲ್ಲದಿದ್ದರೂ ಸಹ ಜನರು ಯಾವುದೇ ಕೆಳಮಟ್ಟದ ಉದ್ಯೋಗವನ್ನು ಸಾಕಷ್ಟು ಸ್ವೀಕಾರ ಅರ್ಹವೆಂದು ಪರಿಗಣಿಸುತ್ತಾರೆ. ಯಜಮಾನವನು ತನ್ನ ಸಂಪತ್ತನ್ನು ಕಳೆದುಕೊಂಡ ಯಜಮಾನನನ್ನು ಪರಿತ್ಯಜಿಸುವನು. ಆ ಯಜಮಾನನು ಅನುಕರಣೀಯ ಗುಣವುಳ್ಳ ಸಾಧು ವ್ಯಕ್ತಿಯಾಗಿದ್ದರೂ ಸಹ ಯಜಮಾನರು ಅಸಮರ್ಥ ಸೇವಕನನ್ನು ತ್ಯಜಿಸುತ್ತಾರೆ. ಈ ಸೇವಕನು ತಲೆಮಾರುಗಳಿಂದ ಕುಟುಂಬದಲ್ಲಿದ್ದರೂ ಸಹ ಹಾಲು ನೀಡುವುದನ್ನು ನಿಲ್ಲಿಸಿದಾಗ ಹಸುಗಳನ್ನು ಬಿಡಲಾಗುತ್ತದೆ ಅಥವಾ ಕೊಲ್ಲಲಾಗುತ್ತವೆ. ಇದಾಗ್ಲೇ ಇದೆ, ಹಸುನ ಎಲ್ಲ ಕೊಲ್ತಾ ಇದಾರೆ ಹಾಲು ಕೊಡದೆ ಇದ್ರೆ. ಹಾಲು ಕೊಡದಿಲ್ಲ ಅಂದ್ರೆ ಹಸುನ ಯಾವ ರೀತಿ ಕೊಲ್ತಾರೋ ಅದೇ ರೀತಿ ಈ ಸೇವಕರು ಯಜಮಾನನ ಸೇವಕರು ಅದೇ ರೀತಿ. ಸೊ ಯಾವಾಗ ದುಡ್ಡಿಲ್ಲೋ ಯಾರು ಅವ್ರು ಕೇಳಲ್ಲ, ಯಾರ ಮಾತು ಅವ್ರು ಕೇಳಲ್ಲ. ಕಲಿಯುಗದಲ್ಲಿ ಪುರುಷರು ದರಿದ್ರರಾಗುತ್ತಾರೆ ಮತ್ತು ಮಹಿಳೆಯರಿಂದ ನಿಯಂತ್ರಿಸಲ್ಪಡುತ್ತಾರೆ. ವೆರಿ ಇಂಪಾರ್ಟೆಂಟ್ ಸ್ಟೇಟ್ಮೆಂಟ್.
ತಮ್ಮ ತಂದೆ ಅಲ್ಲ ಇಲ್ಲಿ ಇಲ್ಲಿ ಇದು ಸಾರಿ ಇಲ್ಲಿ ಯಾರು ಅಪಾರ್ಥ ಮಾಡ್ಕೋಬಹುದು ಅಪಾರ್ಥ ಮಾಡ್ಕೋಬಾರ್ದು ಯಾಕಂದ್ರೆ ಇದು ಧರ್ಮ ಗ್ರಂಥಗಳಲ್ಲಿ ಬರೆದಿದ್ದಂಥದ್ದು ನಾವು ಕಣ್ಣು ಮುಂದೆ ನಡೀತಿರುವಂತ ವಿಷಯ ಯಾರು ಭಕ್ತರಾಗಿರ್ತಾರೋ ಅದು ಇದಕ್ಕೆ ಅನ್ವಯಿಸೋಲ್ಲ ಯಾಕಂದ್ರೆ ಅವರ ಒಂದು ಧರ್ಮ ಆಚರಣೆಯಲ್ಲಿ ಇರ್ತಾರೆ ಆದ್ರೆ ಇದು ಬಂದ್ಬಿಟ್ಟು ಈ ಎಲ್ಲ ಒಂದು ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನಮ್ಮ ಜನಸಾಮಾನ್ಯರಿಗೆ ಯಾರು ಧರ್ಮವನ್ನ ಧರ್ಮ ಗ್ರಂಥಗಳಲ್ಲಿ ಹೇಳಿರುವಂತೆ ಧರ್ಮವನ್ನ ಪಾಲನೆ ಮಾಡಲು ಅವ್ರು ಆಕ್ಚುಲಿ ಇದೇ ರೀತಿ ಪಾಲನೆ ಮಾಡ್ತಾರೆ ಅಂತ ಹೇಳಿ ಧರ್ಮ ಗ್ರಂಥದಲ್ಲಿ ಬರೆದಿದೆ. ಇದು ಅವರು ತಮ್ಮ ತಂದೆ ಸೋದರರು ಇತರ ಸಂಬಂಧಿಕರು ಮತ್ತು ಸ್ನೇಹಿತರನ್ನು ತಿರಸ್ಕರಿಸುತ್ತಾರೆ ಮತ್ತು ಬದಲಿಗೆ ತಮ್ಮ ಹೆಂಡತಿಯ ಸೋದರಿಯರು ಮತ್ತು ಸೋದರರೊಂದಿಗೆ ಸಹವಾಸ ಮಾಡುತ್ತಾರೆ. ಹೀಗಾಗಿ ಅವರ ಸ್ನೇಹದ ಪರಿಕಲ್ಪನೆಯು ಪ್ರತ್ಯೇಕವಾಗಿ ಲೈಂಗಿಕ ಸಂಬಂಧವನ್ನು ಆಧರಿಸಿದೆ. ನಮ್ಮ ಪೇರೆಂಟ್ಸನ್ನೇ ಅವ್ರು ಬಿಟ್ಬಿಡ್ತಾರೆ, ಎಲ್ಲ ಓಲ್ಡ್ ಏಜ್ ಹೋಮ್ ಕಳಿಸ್ತಾ ಇದಾರೆ. ಅದೇ ಅದೇ ಅಲ್ಲ ನಡೀತಿರೋದು, ಎಲ್ಲ ಅದೇ ತರ ನಡೀತಾ ಇದೆ. ಅದು ಹೋಗ್ತಾ ಹೋಗ್ತಾ ಇನ್ನು ಫುಲ್ ಕೆಟ್ಟೋಗುತ್ತೆ. ಎಲ್ಲ ಇಲ್ಲಿ ಹೆಂಗ್ ಹೇಳಿದ್ಯೋ ಹಂಗೆ ನಡೀತಾ ಇದೆ. ಸಂಸ್ಕೃತಿ ಇಲ್ಲದೆ ಪುರುಷರು ಭಗವಂತನ ಪರವಾಗಿ ದಾನವನ್ನು ಸ್ವೀಕರಿಸುತ್ತಾರೆ ಮತ್ತು ತಪಸ್ಸಿನ ಪ್ರದರ್ಶನವನ್ನು ಮಾಡುವ ಮೂಲಕ ಮತ್ತು ಶಿಕ್ಷಾರ್ಹ ಉಡುಗೆಯನ್ನು ಧರಿಸಿ ತಮ್ಮ ಜೀವನೋಪಾಯವನ್ನು ಗಳಿಸುತ್ತಾರೆ. ಧರ್ಮದ ಬಗ್ಗೆ ಏನು ತಿಳಿದಿಲ್ಲದವರು ಎತ್ತರದ ಆಸನವನ್ನು ಏರುತ್ತಾರೆ ಮತ್ತು ಧಾರ್ಮಿಕ ತತ್ವಗಳ ಬಗ್ಗೆ ಮಾತನಾಡುತ್ತಾರೆ. ಇಂಥವ್ರು ಬಹಳ ಫೇಮಸ್ ಇದ್ದಾರೆ ಇಲ್ಲಿ ಭಾರತದಲ್ಲಿ. ಎಲ್ಲಾದ್ರೂ ಅಷ್ಟೇ, ಇವಾಗ ನೋಡಿ ಯಾರೋ ಒಂದು ಸ್ಪೋರ್ಟ್ಸ್ ಪರ್ಸನ್ ಇಲ್ಲಾಂದ್ರೆ ಯಾರೋ ಒಬ್ಬ ಬಾಲಿವುಡ್ ಹಾಲಿವುಡ್ ಇಲ್ಲಾಂದ್ರೆ ಟಾಲಿವುಡ್ ನಲ್ಲಿ ಯಾರೋ ಒಂದು ದೊಡ್ಡ ವ್ಯಕ್ತಿಗಳು ಅವ್ರು ಏನೇ ಹೇಳಿದ್ರೆ ಅವರೇ ಒಂದು ವೇದ ವಾಕ್ಯ ಅಂತ ತಿಳ್ಕೊಳ್ತಾರೆ. ಅವ್ರಿಗೆ ಏನೊಂದು ಏನು ಗೊತ್ತಿರಲ್ಲ, ಧರ್ಮದ ಬಗ್ಗೆ ಏನು ಗೊತ್ತಿರಲ್ಲ, ಧರ್ಮ ಆಚರಣೆ ಏನು ಗೊತ್ತಿರಲ್ಲ, ಧರ್ಮ ಅಂದ್ರೆ ಏನು ಗೊತ್ತಿಲ್ಲ. ಇವರು ಇಂಥವ್ರೆಲ್ಲ ಏನ್ ಹೇಳ್ತಾರೋ ಅವ್ರಿಗೆ ಅದು ಅದೋ ಒಂದು ವೇದ ವಾಕ್ಯ. ಇಲ್ಲ ಯಾರೋ ಒಂದು ಸಚಿನ್ ತೆಂಡೂಲ್ಕರ್ ಹೇಳಿದ್ನೋ, ಇಲ್ಲಾಂದ್ರೆ ಶಾರುಖ್ ಖಾನ್ ಹೇಳಿದ್ನೋ, ಯಾರೋ ಒಂದು ಇದು ಹೇಳಿದ್ನೋ ಅಂತೇಳಿ ಇಲ್ಲಾಂದ್ರೆ ಅವರ ಒಂದು ಮೂವಿ ತೆಗೆದ್ರೆ ಅವ್ರ ಪ್ರಕಾರನೇ ಹೇಳ್ತಾರೆ. ಇವಾಗ ನೋಡಿ ಧಾರಾವಾಹಿ ಇಲ್ಲಾಂದ್ರೆ ಸಿನಿಮಾದಲ್ಲಿ ಯಾರು ಕರೆಕ್ಟ್ ಆಗಿ ತೆಗಿಯಲ್ಲ, ಅದಕ್ಕೆಲ್ಲ ಮಸಾಲೆ ಅದು ಇದೆಲ್ಲ ಹಾಕಿ ಮಾಡಿರ್ತಾರೆ. ನಾವು ಧರ್ಮ ಗ್ರಂಥಗಳು ಓದಿ ಅದ್ರ ಪ್ರಕಾರ ಓದಿದ್ರೆ ಯಾರು ಕೇಳಲ್ಲ. ಸೊ ಇದನ್ನ ಅದೇ ಇಲ್ಲಿ ಹೇಳಿದ್ದಾರೆ. ಇಂಥವ್ರೆಲ್ಲ ದೊಡ್ಡ ಆಸನದ ಮೇಲೆ ಕುಳಿತ್ಕೊಂಡು ಧರ್ಮದ ಬಗ್ಗೆ ಮಾತಾಡ್ತಾರೆ. ಇವಾಗ ಅದೇ ಯಾರು ಧರ್ಮವನ್ನ ಪಾಲನೆ ಮಾಡ್ತಾರೆ ಅಂತವ್ರು ಹೇಳಿದ್ರೆ ಯಾರು ಕೇಳಲ್ಲ, ನಿನಗೇನ್ ಗೊತ್ತಿದೆ ಬಿಡು ಅಂತ ಹೇಳ್ತಾರೆ. ಇನ್ನು ಕೆಲವರು ಧರ್ಮದ ಹೆಸರಲ್ಲಿ ತುಂಬಾ ಚೀಟಿಂಗ್ ಮಾಡ್ತಾ ಇದ್ದಾರೆ ಇಂಡಿಯಾಲಿ. ಈಗ ಇವರು ಯಾರು ನಿತ್ಯಾನಂದ ಅಂತವರೆಲ್ಲ ಧರ್ಮದ ಹೆಸರಲ್ಲಿ ಬಹಳ ಚೀಟಿಂಗ್ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾರಲ್ಲ ಕಲಿಯುಗದಲ್ಲಿ ಸನ್ಯಾಸಿಗಳೇ ಬಹಳ ವೆಲ್ತಿ ಪರ್ಸನ್ ಅಂತ ಹೇಳ್ತಾರಲ್ಲ, ಅಂತರ ದುಡ್ಡು ಮಾಡ್ತಾರೆ. ಹೌದು, ಕಲಿಯುಗದಲ್ಲಿ ಜನರ ಮನಸ್ಸು ಸದಾ ಚಂಚಲವಾಗಿರುತ್ತದೆ ಮತ್ತು ಕ್ಷಾಮ ಮತ್ತು ತೆರಿಗೆಯಿಂದ ಕುಶರಾಗುತ್ತಾರೆ. ನನ್ನ ಪ್ರೀತಿಯ ರಾಜ ಮತ್ತು ಯಾವಾಗಲೂ ಬರಗಾಲದ ಭಯದಿಂದ ವಿಚಲಿತರಾಗುತ್ತಾರೆ. ಅವರು ಸಾಕಷ್ಟು ಬಟ್ಟೆ ಆಹಾರ ಮತ್ತು ಪಾನೀಯದ ಕೊರತೆಯನ್ನು ಹೊಂದಿರುತ್ತಾರೆ. ಸರಿಯಾಗಿ ವಿಶ್ರಾಂತಿ ಪಡೆಯಲು ಸಂಭೋಗಿಸಲು ಅಥವಾ ಸ್ನಾನ ಮಾಡಲು ಸಾಧ್ಯವಾಗುವುದಿಲ್ಲ ಮತ್ತು ಅವರ ದೇಹವನ್ನು ಅಲಂಕರಿಸಲು ಯಾವುದೇ ಆಭರಣಗಳನ್ನು ಹೊಂದಿರುವುದಿಲ್ಲ. ವಾಸ್ತವವಾಗಿ ಕಲಿಯುಗದ ಜನರು ಕ್ರಮೇಣ ಭೂತ ದೆವ್ವದ ಜೀವಿಗಳಂತೆ ಕಾಣಿಸಿಕೊಳ್ಳುತ್ತಾರೆ. ಭೂತ ದೆವ್ವದ ಜೀವಿಗಳಂತೆ ಕ್ರಮೇಣವಾಗಿ ಹರಿ ಕೃಷ್ಣ ಬೇರೆ ಯಾರು ಓದ್ತೀರಾ ನೋಡಿ, ಟ್ರೈ ಮಾಡಿ. ಎಲ್ಲ ನಾವೆಲ್ಲ ಓದಿದ್ರೆ ನಾವು ಪ್ಯೂರಿಫೈ ಆಗ್ತೀವಿ. ಸೊ ಭಾಗವತಮ್ ಅಲ್ಲ, ಭಾಗವತಮ್ ಅಂದ್ರೆ ಇದು ಭಗವಂತನ ಬಗ್ಗೆ ಹೇಳಿರೋದು, ಇಲ್ಲ ಭಗವತ್ ಹೇಳಿರೋಂತ ಒಂದು ಧಾರ್ಮಿಕ ಗ್ರಂಥ. ಸೊ ಯಾರೇನು ಉಚ್ಚಾರಣೆ ಮಾಡಿದ್ರು ನಮ್ಮ ಪಾಪಗಳನ್ನ ಕಳ್ಕೊಳ್ತೀವಿ. ಸೊ ಅದರಿಂದ ಅದಕ್ಕೋಸ್ಕರ ಎಲ್ಲರಿಗೂ ಅವಕಾಶ ಇರಲಿ ಅಂತೇಳಿ ಯಾರು ಅನ್ಮ್ಯೂಟ್ ಮಾಡಿ ಓದಂಗಿದ್ರೆ ಓದಿ. ಕಲಿಯುಗದಲ್ಲಿ ಪುರುಷರು ಕೆಲವು ನಾಣ್ಯಗಳ ಮೇಲೆ ಪರಸ್ಪರ ದ್ವೇಷವನ್ನು ಬೆಳೆಸಿಕೊಳ್ಳುತ್ತಾರೆ. ಎಲ್ಲ ಸೌಹಾರ್ದ ಸಂಬಂಧಗಳನ್ನು ತ್ಯಜಿಸಿ
ಅವರು ತಮ್ಮ ಜೀವನವನ್ನು ಕಳೆದುಕೊಳ್ಳಲು ಮತ್ತು ತಮ್ಮ ಸಂಬಂಧಿಕರನ್ನು ಸಹ ಕೊಲ್ಲಲು ಸಿದ್ಧರಾಗುತ್ತಾರೆ. ಇದು ಸಾಮಾನ್ಯ ನೋಡಿ, ಇಲ್ಲ ಅಣ್ಣ ತಮ್ಮ ಇಲ್ಲಂದ್ರೆ ಇಲ್ಲಂದ್ರೆ ಯಾರೇ ಆಗಿರ್ಬೋದು, ಒಂದು ಒಂದು ಫ್ಯಾಮಿಲಿಯಲ್ಲಿ ಒಂದು ಚಿಕ್ಕ ಚಿಕ್ಕ ವಿಷಯಕ್ಕಂದ್ರೆ ಎಸ್ಪೆಷಲಿ ಅಲ್ಲಿ ಒಂದು ದುಡ್ಡು ದುಡ್ಡಿನ ವಿಷಯದಲ್ಲಿ ಎಲ್ಲರನ್ನು ತ್ಯಜಿಸ್ಬಿಟ್ಟು ಎಲ್ಲರೂ ಜಗಳ ಆಡ್ತಾರೆ. ಓದಿ ಮತ್ತೆ ಕಂಟಿನ್ಯೂ ಮಾಡಿ. ಪುರುಷರು ಇನ್ನು ಮುಂದೆ ತಮ್ಮ ವಯಸ್ಸಾದ ಪೋಷಕರು, ಅವರ ಮಕ್ಕಳು ಅಥವಾ ಅವರ ಗೌರವಾನ್ವಿತ ಹೆಂಡತಿಯರನ್ನು ರಕ್ಷಿಸುವುದಿಲ್ಲ. ಸಂಪೂರ್ಣವಾಗಿ ಕ್ಷೀಣಿಸಿದ ಅವರು ತಮ್ಮ ಹೊಟ್ಟೆ ಮತ್ತು ಜನಾಂಗಗಳನ್ನು ತೃಪ್ತಿಪಡಿಸಲು ಮಾತ್ರ ಕಾಳಜಿ ವಹಿಸುತ್ತಾರೆ. ಓದಿ ಮತ್ತೆ ಕಂಟಿನ್ಯೂ. ಓ ರಾಜ, ಕಲಿಯುಗದಲ್ಲಿ ಜನರು ಬುದ್ಧಿವಂತಿಕೆಯು ನಾಸ್ತಿಕತೆಯಿಂದ ಬೇರೆಡೆಗೆ ತಿರುಗುತ್ತದೆ ಮತ್ತು ಅವರು ಬ್ರಹ್ಮಾಂಡದ ಪರಮ ಆಧ್ಯಾತ್ಮಿಕ ಗುರುವಾದ ಪರಮ ಪುರುಷನಿಗೆ ಎಂದಿಗೂ ತ್ಯಾಗವನ್ನು ಅರ್ಪಿಸುವುದಿಲ್ಲ. ಮೂರು ಲೋಕಗಳನ್ನು ನಿಯಂತ್ರಿಸುವ ಮಹಾನ್ ವ್ಯಕ್ತಿಗಳೆಲ್ಲರೂ ಪರಮಾತ್ಮನ ಪಾದ ಕಮಲಗಳಿಗೆ ನಮಸ್ಕರಿಸಿದ್ದರೂ ಈ ಯುಗದ ಸಣ್ಣ ಮತ್ತು ದುಃಖಿತ ಮಾನವರು ಹಾಗೆ ಮಾಡುವುದಿಲ್ಲ. ಭಯಭೀತರಾಗಿ ಸಾಯುವ ಹಂತದಲ್ಲಿ ಒಬ್ಬ ವ್ಯಕ್ತಿ ತನ್ನ ಹಾಸಿಗೆಯ ಮೇಲೆ ಕುಸಿದು ಬೀಳುತ್ತಾನೆ. ಅವನ ಧ್ವನಿಯು ಕ್ಷೀಣಿಸುತ್ತಿದ್ದರೂ ಮತ್ತು ಅವನು ಏನು ಹೇಳುತ್ತಿದ್ದಾನೆ ಎಂಬುದರ ಬಗ್ಗೆ ಅವನಿಗೆ ಪ್ರಜ್ಞೆ ಇಲ್ಲದಿದ್ದರೂ ಅವನು ಪರಮಾತ್ಮನ ಪವಿತ್ರ ನಾಮವನ್ನು ಉಚ್ಚರಿಸಿದರೆ ಅವನು ತನ್ನ ಫಲಪ್ರದ ಕಾರ್ಯದ ಪ್ರತಿಕ್ರಿಯೆಯಿಂದ ಬಿಡುಗಡೆ ಹೊಂದಬಹುದು ಮತ್ತು ಪರಮ ಗಮ್ಯಸ್ಥಾನವನ್ನು ಸಾಧಿಸಬಹುದು. ಆದರೆ ಕಲಿಯುಗದಲ್ಲಿ ಜನರು ಪರಮಾತ್ಮನನ್ನು ಪೂಜಿಸುವುದಿಲ್ಲ. ಇದೆ ನೋಡಿ, ಅಂದ್ರೆ ಎಷ್ಟೇ ಒಂದು ಪಾಪ ಮಾಡಿದ್ರು ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಎಲ್ಲಾ ಪಾಪಗಳಿಂದ ನಾವು ವಿಮುಕ್ತಿವಾಗ್ತೀವಿ. ಬಟ್ ಆದ್ರೆ ಕಲಿಯುಗದ ಜನ ಸೊ ಇದನ್ನೊಂದು ಬಿಟ್ಟು ಎಲ್ಲಾ ಒಂದು ಕಾರ್ಯಗಳಲ್ಲಿ ತೊಡಗಿರುತ್ತಾರೆ. ಈ ಒಂದು ಒಂದೇ ಒಂದು ಪುಣ್ಯ ಕೆಲಸ, ಭಗವಂತನ ನಾಮ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ್ 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 ಹರೇ ಹರೇ ಅಂತ ನಮ್ಮ ಬಾಯಿ ಒಂದು ತೊರೆದು ಬಿಟ್ಟು ಹೇಳಿದ್ರೆ ಎಲ್ಲಾ ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಆದ್ರೆ ಈ ಕಲಿಯುಗದ ಜನ ಅಷ್ಟು ಸುಲಭವಾಗಿಲ್ಲ. ಸೊ ನಾವು ಇಲ್ಲಿಗೆ ಇಲ್ಲಿವರೆಗೂ ಏನಂತ ತಿಳ್ಕೊಂಡು ಅಂದ್ರೆ ಕಲಿಯುಗ ಯಾವ ರೀತಿ ಶುರುವಾಯ್ತು, ಕಲಿಯುಗದ ಆಯಸ್ ಎಷ್ಟು, ಕಲಿಯುಗದ ಲಕ್ಷಣಗಳು ಅಂತೇಳಿ ತಿಳ್ಕೊಂಡ್ವಲ್ಲ. ಇವಾಗ ಕಲಿಯುಗ ಎಲ್ಲೆಲ್ಲಿದೆ, ಈ ಕಲಿ ಎಲ್ಲೆಲ್ಲಿ ನೆಲೆಸಿದಾನೆ ಅಂತೇಳಿ 1:17:38. ಅವಾಗ ನೋಡಿದ್ರಲ್ಲ ಪರೀಕ್ಷಿತ್ ಮಹಾರಾಜರು ಈ ಕಲಿ ಪುರುಷನನ್ನ ಕೊಲ್ಬೇಕಾದ್ರೆ ಕಲಿ ಪುರುಷರು ಕೇಳ್ಕೊಂತಾರೆ. ಕಲಿ ಪುರುಷ ಕೇಳ್ಕೊಂಡಾಗ ನಾನು ಎಲ್ಲಿರ್ಲಿ ಅಂತ ಕೇಳಿದಾಗ ಸೊ ಈ ಕಲಿ ಎಲ್ಲೆಲ್ಲಿರುತ್ತಂತ ನೋಡಿ ಇಲ್ಲಿ. ಒಂದು 1:17:38. ಓದಿ ಮತ್ತೆ ಕಂಟಿನ್ಯೂ ಮಾಡಿ. ಧರ್ಮ ತತ್ವಗಳಾಗಿರುವ ತಪಶ್ಚರ್ಯ ಅನುವಾದ ಅನುವಾದ ಸೂತ ಮುನಿಗಳು ಹೀಗೆಂದರು. ಕಲಿಪುರುಷನು ಹೀಗೆ ಪ್ರಾರ್ಥಿಸಿದಾಗ ಪರೀಕ್ಷಿತ ಮಹಾರಾಜನು ಅವನಿಗೆ ಜೂಜಾಟ, ಮದ್ಯಪಾನ, ವ್ಯಭಿಚಾರ ಮತ್ತು ಪಶುವಧೆ ಮಾಡುವ ಸ್ಥಾನದಲ್ಲಿ ನೆಲೆಸಲು ಅನುಮತಿ ಕೊಟ್ಟನು. ಅದು ಪರೀಕ್ಷಿತ್ ಮಹಾರಾಜರು ಇರುವವರೆಗೂ ಈ 4 ಅಧರ್ಮಗಳು ಇರಲಿಲ್ಲ. ಸೊ ಯಾವಾಗ ಪರೀಕ್ಷಿತ್ ಮಹಾರಾಜರು ತಮ್ಮ ಆಳ್ವಿಕೆಯನ್ನ ಮುಗಿಸ್ತಾರಲ್ಲ ಸೊ ಅಲ್ಲಿ ಕಲಿಯುಗ ಸ್ಟಾರ್ಟ್ ಆಗುತ್ತೆ. ಕಲಿ ಅಲ್ಲಿಂದ ಶುರು ಆಗುತ್ತೆ. ಅಲ್ಲಿ ಅದಕ್ಕೋಸ್ಕರ ಇಲ್ಲಿ ಹೇಳಿದ್ರು ಎಲ್ಲೆಲ್ಲಿ ಒಂದು ಈ ಪಾಪ ಕೆಲಸಗಳು ನಡೀತಲ್ಲ ಅಲ್ಲಿ ಕಲಿ ಇರ್ತಾನೆ. ಇದು ಓದಿ ಕಂಟಿನ್ಯೂ ಮಾಡಿ.
ಕಲಿಪುರುಷನು ಪರೀಕ್ಷಿತನಲ್ಲಿ ಮತ್ತೆಯೂ ಸ್ವಲ್ಪ ಕೇಳಿದನು. ಹಾಗೆ ಬೇಡಿಕೊಂಡುವುದರಿಂದ ಚಿನ್ನವಿರುವಲ್ಲಿಯೂ ಕಲಿಯು ನೆಲೆಸುವಂತೆ ಅವನಿಗೆ ರಾಜನು ಅನುಮತಿ ನೀಡಿದನು. ಏಕೆಂದರೆ ಚಿನ್ನವಿರುವಲ್ಲಿ ಅಸತ್ಯ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ ಈ ಐದು ಇರುತ್ತದೆ. ಸೊ ಇಲ್ಲಿ ನೋಡಿ, ಅಲ್ಲಿ ನಾಲ್ಕೇ ಸ್ಥಳಗಳಲ್ಲ, ಅದಾದ್ಮೇಲೆ ಇನ್ನೊಂದು ಸ್ಥಳನೂ ಕಲಿ ಪರೀಕ್ಷಿತ ಮಹಾರಾಜರು ಕೊಡ್ತಾರೆ. ಎಲ್ಲಿ ಕಲಿ ಇರ್ಬೋದು ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಬಂಗಾರ ಜಾಸ್ತಿ ಇರುತ್ತಲ್ಲ, ಬಂಗಾರ ಇರುತ್ತಲ್ಲ, ಅಲ್ಲೇನೋ ಕಲಿ ಇರ್ಬೋದು ಅಂತ. ಯಾಕಂದ್ರೆ ಎಲ್ಲಿ ಬಂಗಾರ ಇರುತ್ತೋ ಅಲ್ಲಿ ಅಸತ್ಯತೆ, ಮಾದಕತೆ, ಕಾಮುಕತೆ, ಅಸೂಯೆ, ದ್ವೇಷ, ಇದು ಈಗ ನಾವು ನೋಡ್ಬೋದು. ನೀವು ದಾರಿಯಲ್ಲಿ ಸುಮ್ಮನೆ ಚಿನ್ನ ಹಾಕೊಂಡು ಹೋಗ್ತಿರ್ತೀರ, ಚಿನ್ನ ಎಳ್ಕೊಂಡು ಹೋಗ್ಬಿಡ್ತಾರೆ, ಮುಗೀತಷ್ಟೇ. ಅಂದ್ರೆ ಇಲ್ಲೇ ನಾವೇನು ಸೃಷ್ಟಿ ಮಾಡಿದೆ ಹೇಳ್ತಾ ಇಲ್ಲ, ಆಲ್ರೆಡಿ ಇದು ಭಾಗವತಮಲ್ಲಿ ಬರೆದಿದೆ. ಸೊ ಕಲಿ ಅಲ್ಲೆಲ್ಲ ಇದೆ, ಯಾಕಂದ್ರೆ ಜನಗಳಿಗೆ ಗೊತ್ತಿಲ್ಲ ಧಾರ್ಮಿಕತೆ ಇಲ್ಲಂದ್ರೆ ಧರ್ಮ ಏನು ಅಂತ ಹೇಳಿ ಅವ್ರಿಗೆ ಗೊತ್ತಿಲ್ಲ. ಸೊ ಕಂಟಿನ್ಯೂ ಮಾಡಿ ಅದಲ್ಲ. ಹಾ, ಶ್ಲೋಕ ಓದಿ. ಈ ರೀತಿಯಾಗಿ ಕಲಿಪುರುಷನು ಉತ್ತರೆಯ ಮಗನಾದ ಪರೀಕ್ಷಿತನ ದಿಕ್ಸೂಚನೆಯಂತೆ ಆ ಐದು ಸ್ಥಳಗಳಲ್ಲಿ ನೆಲೆಸಲು ಅನುಮತಿ ಪಡೆದನು. ಸೊ ಎಲ್ಲೆಲ್ಲಿ ಹೇಳಿ? ಐದು ಸ್ಥಳ. ಒಂದು ಜೂಜ್ ಎಲ್ಲ ಆಡ್ತಾರೋ, ಮತ್ತೆ ಇಲ್ಲಿ ಮಾಂಸ ಭಕ್ಷೆ, ಸೊ ಎಲ್ಲಿ ಚಿನ್ನ ಇರುತ್ತೋ, ಇನ್ನೆರಡು ಮೀಟ್ ಈಟಿಂಗ್, ಇಲ್ಲಿ ಸಿಸೆಕ್ಸ್ ಎಲ್ಲಿ ಮ್ಯಾರೇಜ್ ಅಂತೀವಲ್ಲ, ಸೊ ಮ್ಯಾರೇಜ್ ಬಿಟ್ಟು ಅದರ ಹೊರಗಡೆ ಎಲ್ಲಿ ಅವರು ಕಾಮ ಎಲ್ಲ ಮಾಡ್ತಾರೋ, ಲೈಂಗಿಕ ಕ್ರಿಯೆ, ಅಲ್ಲಿ ನಾಲ್ಕು. ಮೀಟ್ ಈಟಿಂಗ್, ಇಲ್ಲಿ ಸಿಸೆಕ್ಸ್, ಗ್ಯಾಂಬ್ಲಿಂಗ್, ಎಲ್ಲಿ ಜೂಜ್ ಆಡ್ತಾರಲ್ಲ. ಸೊ ಇಲ್ಲಿ ಐದು ಸ್ಥಳಗಳಲ್ಲಿ ಸೊ ಈ ಕಲಿಪುರುಷ ಇದ್ದಾನೆ. ಸೊ ಈ ಕಲಿಪುರುಷ ಇಲ್ಲೆಲ್ಲ ಇರ್ಬೇಕಾದ್ರೆ, ಸೊ ನಾವು ಯಾವ ರೀತಿ ನಾವು ಈ ಕಲಿಯುಗದಲ್ಲಿ ಮತ್ತೆ ನಮಗೆ ಮುಕ್ತಿ ಹೆಂಗೆ? ಸೊ ನೆಕ್ಸ್ಟ್ ಅದೇ, ನಿಮಗೆ ಇಷ್ಟೆಲ್ಲ ಒಂದು ನೋಡಿದ್ವಲ್ಲ ಲಕ್ಷಣಗಳು, ಸೊ ಇಲ್ಲೆಲ್ಲ ಒಂದು ಕೆಟ್ಟ ಪರಿಣಾಮಗಳು, ಇಲ್ಲ ಯಾವ ರೀತಿ ನಾವೆಲ್ಲ ಅನುಭವಿಸ್ಬೇಕಾಗುತ್ತೆ ಅಂತೇಳಿ ನಾವು ನೋಡಿದ್ವಲ್ಲ ಕಲಿಯುಗದಲ್ಲಿ, ಮತ್ತೆ ಇದಕ್ಕೆ ಸೊಲ್ಯೂಷನ್ ಏನು? ಈ ಧರ್ಮ ಅಂದ್ರೆ ಧರ್ಮ ಗ್ರಂಥಗಳು ಯಾವ ರೀತಿ ಅಂದ್ರೆ ಅದಕ್ಕೆ ಪ್ರಶ್ನೆ ಒಂದೇ ಅಲ್ಲ, ಅದಕ್ಕೆ ಉತ್ತರನೂ ಇರುತ್ತೆ. ಸೊ ಅದಕ್ಕೆ ಉತ್ತರ ಬಹಳ ಅಂದ್ರೆ ಬಹಳ ಸಿಂಪಲ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಕಲಿಯುಗದ ಧರ್ಮ ಏನು? ಸೊ ಇವಾಗ ನಾವು ತಿಳ್ಕೊಂಡ್ವಲ್ಲ, ಇವಾಗ ಈ ಕಲಿಯುಗದ ಧರ್ಮ ಏನಂತ ತಿಳ್ಕೊಳ್ಳೋಣ. ಸಿ ಚೈತನ್ಯ ಚರಿತಾಮೃತ. ಚೈತನ್ಯ ಚರಿತಾಮೃತ ಅಂದ್ರೆ, ಸೊ ಚೈತನ್ಯ ಮಹಾಪ್ರಭುಗಳು 500 ವರ್ಷಗಳಿಂದ ಕೃಷ್ಣರೇ, ಸೊ ಅವರು ಬಂದಂತವರು. ಚೈತನ್ಯ ಚರಿತಾಮೃತ ಅಂತ್ಯ 7:11. ಬೇರೆ ಯಾರು ಓದ್ತೀರಾ? ಹಾ ಪ್ರಭು. ಹಾ ಓದಿ ಮಾತಾಜಿ. ಕಲಿಯುಗದ ಮೂಲಭೂತ ಧಾರ್ಮಿಕ ಕ್ರಿಯೆ ಎಂದರೆ ಪವಿತ್ರ ಕೃಷ್ಣ ನಾಮಸ್ಮರಣೆ. ಕೃಷ್ಣನ ಶಕ್ತಿಯಿಂದ ಪ್ರೇರೇಪಿತವಲ್ಲದಿದ್ದರೆ ಸಂಕೀರ್ತನ ಚಳುವಳಿಯನ್ನು ಯಾರೇ ಆಗಲಿ ಮುನ್ನಡೆಸಲಾಗದು. ಸೊ ಇಲ್ಲಿ ನೋಡಿ, ಕಲಿಯುಗದ ಮೂಲಭೂತ ಧರ್ಮ ಕ್ರಿಯೆ ಅಂದ್ರೆ ಕೃಷ್ಣರ ನಾಮಸ್ಮರಣೆ. ಕಲಿಕಾಲೇ ನಾಮರೂಪ ಕೃಷ್ಣಾವತಾರ. ಸೊ ಕಲಿಯುಗದಲ್ಲಿ ಕೃಷ್ಣರು ತಮ್ಮ ನಾಮ ರೂಪದಲ್ಲಿ ಬಂದಿದ್ದಾರೆ. ಸೊ ನಾವು ವಿಗ್ರಹಾರಾಧನೆ ಎಲ್ಲ ಸೊ ಮುಂಚೆನೆ ಕೇಳಿ ತಿಳ್ಕೊಂಡ್ವಲ್ಲ, ಸೊ ಪ್ರಭುಗಳೆಲ್ಲ ಹೇಳ್ತಾ ಇದ್ರು ವಿಘ್ನ ಆಚರಣೆ ಎಲ್ಲ ಹೇಳಿದ್ರಲ್ಲ. ಸೊ ಈ ಕಲಿಯುಗದಲ್ಲಿ ಸೊ ಮೊದಲನೇ ಬಂದ್ಬಿಟ್ಟು ನಮ್ಮ ಧರ್ಮ ಅವರ ನಾಮಸ್ಮರಣೆ, ಕೃಷ್ಣರ ನಾಮಸ್ಮರಣೆ ಮಾಡುವುದು. ಆ ನಾಮಸ್ಮರಣೆ ಏನಂತ ನಿಮಗೆಲ್ಲ ಮಾಡ್ತಿರ್ಬೋದು ನೀವೆಲ್ಲ ಮೋಸ್ಟ್ ಆಗಿ. ಯಾಕೆ ನಾಮಸ್ಮರಣೆ ಮಾಡ್ಬೇಕು, ಇಲ್ಲ ಯಾಕೆ ಮಾಡ್ಲಿಲ್ಲ ಅಂದ್ರೆ ಏನಾಗುತ್ತೆ ಅಂತೇಳಿ ನಿಮ್ಮೆಲ್ಲ ತಿಳ್ಕೊಂಡಿವಲ್ಲ, ನಾವೆಲ್ಲ ಇವಾಗ ನೋಡಿದ್ವಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಈ ಕಲಿಯುಗ ನಾವು ಜಪ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ತಿಳ್ಕೊಂಡ್ವಿ. ಅದು ಕಲಿಯುಗದಲ್ಲಿ ಜಪ ಮಾಡಿದ್ರೆ ಅದು ಸತ್ಯಯುಗದಂತೆ ಇರುತ್ತೆ. ಸತ್ಯಯುಗದಲ್ಲಿ ನಾವು ಜಪ ಮಾಡಲಿಲ್ಲ ಅಂದ್ರೆ ಕಲಿಯುಗದಷ್ಟೇ
ಎಫೆಕ್ಟ್ಗಳು ಇರುತ್ತೆ. ಅದನ್ನೇ 11:5:38 ಹೇಳಿದೆ. ಓದಿ ಮಂತಜಿ. ನನ್ನ ಪ್ರೀತಿಯ ರಾಜನೇ, ಸತ್ಯಯುಗ ಮತ್ತು ಇತರ ಯುಗಗಳ ನಿವಾಸಿಗಳು ಈ ಕಲಿಯುಗದಲ್ಲಿ ಜನ್ಮ ಪಡೆಯಲು ಉತ್ಸುಕತೆಯಿಂದ ಬಯಸುತ್ತಾರೆ. ಏಕೆಂದರೆ ಈ ಯುಗದಲ್ಲಿ ಪರಮಾತ್ಮನಾದ ನಾರಾಯಣನ ಅನೇಕ ಭಕ್ತರು ಇರುತ್ತಾರೆ. ಈ ಭಕ್ತರು ವಿವಿಧ ಸ್ಥಳಗಳಲ್ಲಿ ಕಾಣಿಸಿಕೊಳ್ಳುತ್ತಾರೆ, ಆದರೆ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿರುತ್ತಾರೆ. ಓ ಮನುಷ್ಯರೇ, ಕಲಿಯುಗದಲ್ಲಿ ತಾಮ್ರಪರ್ಣಿ ಕೃತಮಾಲಾ ಪಯಸ್ವಿನಿಯಂತಹ ಸ್ಕ್ರೀನ್ ಪ್ರಯಸ್ವಿನಿಯಂತಹ ದ್ರಾವಿಡ ದೇಶದ ಪವಿತ್ರ ನದಿಗಳ ನೀರನ್ನು ಕುಡಿಯುವವರು ಅತ್ಯಂತ ಪವಿತ್ರವಾದ ಕಾವೇರಿ ಮತ್ತು ಪ್ರತಿಚಿ ಮಹಾನದಿ ಭಕ್ತರು ಬಹುತೇಕ ಪರಿಶುದ್ಧರಾಗುತ್ತಾರೆ. ಪರಮಾತ್ಮನ ಪರಮ ಪುರುಷ ವಾಸುದೇವ. ಸೊ ಇದರಲ್ಲಿ ಪರ್ಪಟ್ಟಲ್ಲಿ ಹೋಗಿ, ಇದು ಭಾವಾರ್ಥ, ಇದು ಅನುವಾದದ ಭಾವಾರ್ಥದಲ್ಲಿ ಹೋಗಿ ಅಲ್ಲಿ ನೋಡಿ, ವಿಷ್ಣು ಧರ್ಮ ಅಂತ ಇದೆ ನೋಡಿ. ವಿಷ್ಣು ಧರ್ಮ ಅಂತ ಇದೆ ನೋಡಿ ಇಲ್ಲಿ. ಹನ್ನೊಂದು 5:38 ತಾನೆ. ವಿಷ್ಣು ಧರ್ಮ ಕಲೌ ಕೃತೆ ಯುಗಂ ತಸ್ಯ. ಅದೇ ಟ್ರಾನ್ಸ್ಲೇಷನ್. ಈ ಯುಗದಲ್ಲಿ ತನ್ನ ಹೃದಯದಲ್ಲಿ ಭಗವಾನ್ ಗೋವಿಂದನನ್ನು ಹೊಂದಿರುವವನಿಗೆ ಕಲಿಯ ಮಧ್ಯದಲ್ಲಿ ಸತ್ಯಯುಗವು ಪ್ರಕಟವಾಗುತ್ತದೆ, ಮತ್ತು ಪ್ರತಿಯಾಗಿ ಸತ್ಯಯುಗವು ತನ್ನ ಹೃದಯದಲ್ಲಿ ದೋಷರಹಿತ ಭಗವಂತನನ್ನು ಹೊಂದಿರದವನಿಗೆ ಕಲಿಯುಗವಾಗುತ್ತದೆ. ಕೃಷ್ಣನ ಪವಿತ್ರ ನಾಮವು ಎಲ್ಲೆಡೆ ಎಲ್ಲಾ ಸಮಯಗಳಲ್ಲಿ ಮತ್ತು ಎಲ್ಲಾ ಸಂದರ್ಭಗಳಲ್ಲಿ ಪ್ರಬಲವಾಗಿದೆ. ಆದ್ದರಿಂದ ಕಲಿಯುಗದಲ್ಲಿ, ಸತ್ಯಯುಗದಲ್ಲಿ, ಸ್ವರ್ಗದಲ್ಲಿ, ನರಕದಲ್ಲಿ ಅಥವಾ ವೈಕುಂಠದಲ್ಲಿ ಯಾವಾಗಲೂ ಭಗವಂತನ ಪವಿತ್ರ ನಾಮಗಳನ್ನು ಜಪಿಸಬೇಕು. ಕೃಷ್ಣನ ಪವಿತ್ರ ನಾಮವು ಅವನಿಂದ ಶಾಶ್ವತವಾಗಿ ಭಿನ್ನವಾಗಿಲ್ಲ, ಮತ್ತು ಕೃಷ್ಣನು ಶಾಶ್ವತವಾಗಿ ಪರಮಾತ್ಮನ ಪರಮ ಪುರುಷನಾಗಿದ್ದಾನೆ. ಹೀಗಾಗಿ ಇತರ ಪ್ರಕ್ರಿಯೆಗಳು ಪರಿಣಾಮಕಾರಿಯಾದ ಯಾಗದ ಕಾರಣ ಮಾತ್ರ ಈ ಯುಗದಲ್ಲಿ ಪವಿತ್ರ ಹೆಸರು ಪ್ರಬಲವಾಗಿದೆ ಎಂದು ಅಲ್ಲ. ಸೊ ಇಲ್ಲಿ ನೋಡಿ, ಕಲಿಯುಗನು ಸತ್ಯಯುಗವಾಗಿ ಪರಿಣಾಮವಾಗುತ್ತೆ ಅಂದ್ರೆ ಸತ್ಯಯುಗವಾಗಿ ಆಗುತ್ತೆ ಅಂದ್ರೆ ಯಾವಾಗ ನಾವು ದೇವರ ನಾಮಸ್ಮರಣೆಯಲ್ಲಿ ತೊಡಗಿದಾಗ. ಸತ್ಯಯುಗನು ಕಲಿಯುಗ ಆಗ್ಲಿಕ್ಕೆ ಸಾಧ್ಯ, ಯಾಕಂದ್ರೆ ಸೊ ನಾವು ಯಾವಾಗ ಸೊ ದೇವರ ನಾಮಸ್ಮರಣೆಯನ್ನು ಬಿಟ್ಟರೆ
ಸತ್ಯಯುಗದಲ್ಲಿದ್ರು ನಾವು ಕಲಿಯುಗದಲ್ಲಿ ಇದ್ದಂತೆ. ಕಲಿಯುಗದಲ್ಲಿ ಯಾಕಂತ ಹೇಳಿ, ಯಾಕೆ ಕಲಿಯುಗದ ಅಂತ ಹೇಳ್ತೀವಿ? ಸೊ ನಾವೆಲ್ಲ ನೋಡಿದೀವಿ ಇವಾಗೆಲ್ಲ ಕಲಿಯುಗದಲ್ಲಿ ಸೊ ಯಾವ ರೀತಿ ಆಗುತ್ತಂತೇಳಿ ನೋಡಿದ್ವಿ. ಅದೇ ಅದೇ ಕಾರಣಕ್ಕೋಸ್ಕರ ಸತ್ಯಯುಗನು ಕಲಿಯುಗ ಆಗುತ್ತೆ. ಸೊ ಕಲಿಯುಗದಲ್ಲಿ ಇದ್ರು ನಾವು ಇವಾಗ ನೋಡಿ, ತಾವರೆ ನೀರಿನ ಕೆಸರಿನಲ್ಲಿದ್ದಂತೆ, ತಾವರೆ ನೋಡಿ, ತಾವರೆ ಕೆಸರಿನಲ್ಲಿದ್ದಂತೆ, ತಾವರೆ ಕೆಸರಿನಲ್ಲಿದ್ರು ಕೆಸರು ಅದು ಕಂಡ್ಕೊಂಡಿರಲ್ಲ, ಹೌದಾನೆ? ಸೊ ಅದೇ ರೀತಿ ನಾವು ಕಲಿಯುಗದಲ್ಲಿ ಇಂಥ ಒಂದು ಕಲಿಯುಗದಲ್ಲಿ ಇದ್ರು ನಾವು ಭಕ್ತರಾದ್ರೆ, ಕೃಷ್ಣರ ಭಕ್ತರಾದ್ರೆ, ಕೃಷ್ಣರ ಅಂದ್ರೆ ದೇವರ ನಾಮಸ್ಮರಣೆ ಮಾಡಿದ್ರೆ ಸೊ ನಮ್ಮ ಈ ಕಲಿ ನಮಗೆ ಅಂಟುವುದಿಲ್ಲ. ಸೊ ಅದಕ್ಕೋಸ್ಕರ 11:5:32 ಸೊ ಭಕ್ತರಿಗೆ ಭಕ್ತರಂತೇಳಿ ಯಾವ ರೀತಿ ವರ್ಣಿಸಲಾಗಿದೆ ನೋಡಿ ಇಲ್ಲಿ. ಕಲಿಯುಗದಲ್ಲಿ ಬುದ್ಧಿವಂತ ವ್ಯಕ್ತಿಗಳು ನಿರಂತರವಾಗಿ ಕೃಷ್ಣನ ನಾಮಗಳನ್ನು ಹಾಡುವ, ದೇವರ ಅವತಾರವನ್ನು ಪೂಜಿಸಲು ಸಭೆಯ ಪಠಣವನ್ನು ಮಾಡುತ್ತಾರೆ. ಅವನ ಮೈಬಣ್ಣ ಕಪ್ಪಾಗಿದ್ದರೂ ಅವನೇ ಕೃಷ್ಣನೇ. ಅವನ ಜೊತೆಗಾರರು, ಸೇವಕರು, ಆಯುಧಗಳು ಮತ್ತು ಗೌಪ್ಯ ಸಹಚರರು ಇರುತ್ತಾರೆ. ಸೊ ಇದು ಕಲಿಯುಗದಲ್ಲಿ ಬುದ್ಧಿವಂತ ವ್ಯಕ್ತಿಗಳು ಮಾತ್ರ, ಅಂದ್ರೆ ಕೃಷ್ಣರು ಹೇಳಿದ್ರು, ಕೃಷ್ಣರು ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ, ಮನುಷ್ಯನಾಮ ಸಹಸ್ರೇಶು. ಸೊ ಮನುಷ್ಯನಾಮ ಸಹಸ್ರೇಶು ಅಂದ್ರೆ ಎಷ್ಟೋ ಒಂದು ಲಕ್ಷಗಟ್ಟಲೆ ಜನರಲ್ಲಿ ಸೊ ಯಾರು ಕೃಷ್ಣರ ಬಗ್ಗೆ ಜ್ಞಾನವನ್ನು ಇರುತ್ತದಲ್ಲ, ಸೊ ಅಂಥವ್ರು ಮಾತ್ರ ಕೃಷ್ಣರಲ್ಲಿ ಬಂದು ಶರಣ ಹೊಂದುತ್ತಾರೆ. ಅದಕ್ಕೋಸ್ಕರ ಇಲ್ಲಿ ಮತ್ತೆ ಭಾಗವತಮದಲ್ಲಿ ಎದ್ದು ಹೇಳಿದೆ, ಬುದ್ಧಿವಂತರಿಗೆ ಮಾತ್ರ ಅಂತೇಳಿ. ಸೊ ಅಂದ್ರೆ ಭಕ್ತರಾದವರು ಬುದ್ಧಿ ಇಲ್ಲ ಅಂತ ತಿಳ್ಕೊಬಾರ್ದು ನಾವು, ಯಾಕಂದ್ರೆ ಯಾರು ಕೃಷ್ಣರ ಬಗ್ಗೆ ಗೊತ್ತಿರುತ್ತೆ ಅವ್ರಿಗೆಲ್ಲರೂ ಗೊತ್ತಿರುತ್ತೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಎಲ್ಲ, ಅವರು ಈ ಒಂದು ಆಧ್ಯಾತ್ಮಿಕ ಆಗಿರ್ಬೋದು ಇಲ್ಲಾಂದ್ರೆ ಭೌತಿಕ ಜಗತ್ ಆಗಿರ್ಬೋದು, ಸೊ ಎಲ್ಲರಿಗೂ ಕಾರಣ, ಎಲ್ಲದಕ್ಕೂ ಸೃಷ್ಟಿಕರ್ತ ಯಾರು? ಕೃಷ್ಣನೇ. ಸೊ ಆದ್ದರಿಂದ ಭಕ್ತರಾದ್ರೆ ಎಲ್ಲಾನು ಗೊತ್ತಿರುತ್ತೆ ಅಂತೇಳಿ. ಅದಕ್ಕೋಸ್ಕರ ಅಂತ ಒಂದು ಶಬ್ದ ಇಲ್ಲಿ ಯೂಸ್ ಮಾಡಲಾಗಿದೆ, ಬುದ್ಧಿವಂತ ವ್ಯಕ್ತಿಗಳಿಗೆ. ಸೊ ಯಾರು ಈ ಒಂದು ಮಾರ್ಗವನ್ನು ಅನುಸರಿಸಲು ನಾವು ಅದಕ್ಕೆ ಅರ್ಥ ಮಾಡ್ಕೊಳ್ಬೇಕು, ಅವರಿಗೆ ನ ಜ್ಞಾನೋದಯ ಆಗಿಲ್ಲ ಅಂತೇಳಿ, ಇಲ್ಲಾಂದ್ರೆ ಸೊನ್ನ ದೇವರೇ ಅಂತವ್ರಿಗೆ ಬುದ್ಧಿ ಕೊಟ್ಟಿಲ್ಲ ಅಂತ ತಿಳ್ಕೊಳ್ಬೇಕು. ಸೊ ಅದನ್ನ ಈ ಕಲಿಯುಗದನ್ನ ಯಾವ ರೀತಿ ನಾವು ಹೊರಗೆ ಬೀಳ್ಬೇಕು, ಸೊ ಇವಾಗ ನಾವು ತಿಳ್ಕೊಂಡ್ವಿ ಕಲಿಯುಗ ಧರ್ಮ ಏನಂತ ಹೇಳಿದ್ರೆ, ಕಲಿಯುಗ ಧರ್ಮ ಏನಂದ್ರೆ ನಾವು ಕೃಷ್ಣರ ನಾಮಸ್ಮರಣೆ ಮಾಡುವುದು. ಸೊ ಈ ಒಂದು ಸಮಾವೇಶನ ಮುಗಿಸ್ಲಿಕ್ಕೆ ಮುಂಚೆ ಒಂದು ಇನ್ನೊಂದು ಸ್ವಲ್ಪ ಶ್ಲೋಕಗಳನ್ನ, ಅಂದ್ರೆ ಕಲಿಯುಗನೇ ಯಾವ ರೀತಿ ಹೊರಗಡೆ ಬೀಳ್ಬೇಕು ನಾವೆಲ್ಲ ಇವಾಗ ತಿಳ್ಕೊಂಡ್ರಿ, ಕಲಿ ಲಕ್ಷಣಗಳು ಇಲ್ಲಂದ್ರೆ ಹೇಳಿ ಕಲಿಯುಗ ಎಷ್ಟು ಅಂತ ಹೇಳಿ ತಿಳ್ಕೊಂಡ್ವಿ, ಕಲಿ ಎಲ್ಲೆಲ್ಲಿರುತ್ತೆ ಅಂತ ತಿಳ್ಕೊಂಡ್ವಿ, ಕಲಿಯುಗ ಧರ್ಮ ಅಂತ ತಿಳ್ಕೊಂಡ್ವಿ, ಮತ್ತಿವಾಗ ಕಲಿಯುಗಂದ ಯಾವ ರೀತಿ ಹೊರಗಡೆ ಬೀಳ್ಬೇಕು ಸ್ವಲ್ಪ ತಿಳ್ಕೊಂಡ್ಬಿಡೋಣ. 17 ಸಿ ಇದು ಚೈತನ್ಯ ಚರಿತಾಮೃತ ಆದಿ 773. ಸ್ಕ್ರೀನ್ ಕಾಣ್ತಿಲ್ಲ ಪ್ರಭು. ಬರುತ್ತೆ. ಕೇವಲ ಕೃಷ್ಣನ ಪವಿತ್ರ ನಾಮವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ಐಹಿಕ ಅಸ್ತಿತ್ವದಿಂದ ವಿಮೋಚನೆಯನ್ನು ಪಡೆಯಬಹುದು. ಕೇವಲ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪಿಸುವಷ್ಟರಿಂದಲೇ ವ್ಯಕ್ತಿಯು ದಿಟವಾಗಿಯೂ ಪ್ರಭುವಿನ ಪಾದ ಕಮಲಗಳನ್ನು ನೋಡಲು ಸಮರ್ಥನಾಗುತ್ತಾನೆ.
ಭಾವಾರ್ಥ ಭಾವಾರ್ಥ ಏನ್ ಬೇಡ ಅಂಟಿಲ್ 76 ಈ ಕಲಿಯುಗದಲ್ಲಿ ಪವಿತ್ರ ನಾಮದ ಜಪವಲ್ಲದೆ ಬೇರೆ ಯಾವ ಧಾರ್ಮಿಕ ಸೂತ್ರವೂ ಇಲ್ಲ. ಅದು ಎಲ್ಲಾ ವೈದಿಕ ಮಂತ್ರಗಳ ಸಾರ. ಇದು ಎಲ್ಲಾ ಧರ್ಮ ಗ್ರಂಥಗಳ ಭಾವಾರ್ಥ. ಹರೇ ಕೃಷ್ಣ ಮಹಾಮಂತ್ರದ ಸಾಮರ್ಥ್ಯವನ್ನು ವರ್ಣಿಸಿದ ಮೇಲೆ ನನ್ನ ಗುರುಗಳು ನನಗೆ ಇನ್ನೊಂದು ಶ್ಲೋಕವನ್ನು ಹೇಳಿಕೊಟ್ಟರು. ಅದನ್ನು ಸದಾ ನನ್ನ ಕಂಠದಲ್ಲಿ ಇಟ್ಟಿಕೊಂಡಿರಬೇಕೆಂದು ಬೋಧಿಸಿದರು. ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಪ್ರಭುವಿನ ಪವಿತ್ರ ನಾಮಕ್ಕೆ ಪವಿತ್ರ ನಾಮಕ್ಕೆ ಪವಿತ್ರ ನಾಮಕ್ಕೆ ಪರ್ಯಾಯವಿಲ್ಲ, ಪರ್ಯಾಯವಿಲ್ಲ, ಪರ್ಯಾಯವಿಲ್ಲ. ಸೊ ಇಲ್ಲಿ ನೋಡಿ, ಮೂರು ಸಲ ಆಗಿ ಮೂರು ಸಾರಿ ಒತ್ತಾಗಿ ಹೇಳಿದ್ದಾರೆ. ಅಂದ್ರೆ ಹರೇ ನಾಮ, ಹರೇ ನಾಮ, ಹರೇ ನಾಮ ಇವ ಕೇವಲ ಫಲವು ನಾಸ್ತೇವ 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 ಏವ ಗತಿರ್ ಅನ್ಯತ. ಅಂದ್ರೆ ಈ ಕಲಿಯುಗದಲ್ಲಿ ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಸೊ ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಬೇರೆ ಮಾರ್ಗ ಇಲ್ಲ, ಪರ್ಯಾಯ ಮಾರ್ಗವೇ ಇಲ್ಲ. ಸೊ ಕಲಿಯುಗದಲ್ಲಿ ಹರೇ ಕೃಷ್ಣ ಜಪ ಮಾಡುವುದು. ಸೊ ಆದ್ದರಿಂದ ಸೊ ಈ ಕಲಿಯುಗವನ್ನ ಇಂದ ನಮ್ಮ ಒಂದು ನಾಮ ಸಂಕೀರ್ತನ ಶುರು ಮಾಡಿದಂಥವರು ಶ್ರೀ ಚೈತನ್ಯ ಮಹಾಪ್ರಭುಗಳು. ಐನೂರು ವರ್ಷಗಳ ಹಿಂದೆ ಚೈತನ್ಯ ಮಹಾಪ್ರಭುಗಳು ಈ ಒಂದು ನಾಮ ಸಂಕೀರ್ತನ ಸ್ಟಾರ್ಟ್ ಮಾಡಿದರು. ಇದನ್ನು ಹೊಸದಲ್ಲ, ಯಾರೋ ನಮಗೆ ಹುಟ್ಟಾಕಿದಂಥ ಒಂದು ಹೊಸ ವಿಚಾರವಲ್ಲ. ಇದು ನಮ್ಮಲ್ಲಿರುವಂಥ ಗ್ರಂಥಗಳು ಇರುವಂಥದ್ದು ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣರೇ. ನೋಡಿ, ಕೃಷ್ಣರು ಹೇಳ್ತಾರೆ ಭಗವದ್ಗೀತೆಯಲ್ಲಿ, ಸರ್ವಧರ್ಮಾನ್ಯ ಪರಿತ್ಯಾಜ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಸ್ಯಾಮಿ ಮಾ ಶುಚಃ. ಎಲ್ಲ ಒಂದು ಧರ್ಮಗಳನ್ನು ತ್ಯಜಿಸಿ ನನಗೆ ಸರಣರಾಗಿ, ಸರಣರಾದರೆ ಎಲ್ಲರ ಪಾಪಗಳನ್ನು ನಾನು ವಿಮುಕ್ತಿ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ಭಗವದ್ಗೀತೆಯಲ್ಲಿ 8:66 ಭಗವದ್ಗೀತೆ ಹೇಳ್ತಾರೆ. ಸರ್ವಧರ್ಮಾನ್ಯ ಪರಿತ್ಯಾಜ ಅಂತ ಹೇಳ್ತಾರೆ. ಎಲ್ಲ ಒಂದು ವಿಷಯಗಳನ್ನು ತ್ಯಜಿಸಿ ನನಗೆ ಶರಣಾಗು, ನಾನು ನಿನ್ನ ಎಲ್ಲಾ ಪಾಪಗಳನ್ನು ಮುಕ್ತನಾಗಿ ಮಾಡುತ್ತೇನೆ ಅಂತ ಹೇಳ್ತಾರೆ. ಸೊ ಆದ್ರೆ ಕೃಷ್ಣರು ಹೇಳಿದಾಗ ಅಲ್ಲಿ ಸರಣರಾಗ ಅಂತ ಹೇಳ್ತಾರೆ, ಶರಣಾಗಿ ಆಮೇಲೆ ಪಾಪವನ್ನ ಕಳಿತೀನಿ ಅಂತ ಹೇಳ್ತಾರೆ. ಆದ್ರೆ ಚೈತನ್ಯ ಮಹಾಪ್ರಭುಗಳು ಅದು ಬರಲಿಲ್ಲ. ಚೈತನ್ಯ ಮಹಾಪ್ರಭುಗಳು ಐನೂರು ವರ್ಷಗಳಿಂದ ಸೊ ಎಲ್ಲರಿಗೂ, ಸೊ ಯಾರೇ ಆಗಿರ್ಬೋದು, ಜಾತಿ ಧರ್ಮ ಎಲ್ಲೇ ಇರ್ಬೋದು ಜನ, ಸೊ ಇಂಥವರಿಗೆ ಅವರ ಪ್ರೇಮವನ್ನ, ಕೃಷ್ಣರ ಪ್ರೇಮವನ್ನ ಹಂಚುವುದಕ್ಕಾಗಿ ಸ್ವತಃ ತಾವಾಗೆ ಬಂದ್ರೆ. ಯಾಕಂದ್ರೆ ಈ ಕಲಿಯುಗದಲ್ಲಿ ಅಂತ ಒಂದು ದುಷ್ಪರಿಣಾಮಗಳು ಇಲ್ಲಾಂದ್ರೆ ದುಶ್ಚಟಗಳು ಇಲ್ಲಾಂದ್ರೆ ಒಂದು ಯಾವ ರೀತಿಯ ಯಾವ ಮಾರ್ಗದಲ್ಲಿ ಜನ ನಡೀತಾರೆ ಅಂತೇಳಿ ಅವ್ರಿಗೆ ಗೊತ್ತಿದೆ. ಯಾಕಂದ್ರೆ ಕೃಷ್ಣ ಅಂದ್ರೆ ಎಲ್ಲ ತಾನೇ. ಸೊ ಕೃಷ್ಣರಿಗೆ ಯಾವ ರೀತಿ ಇರುತ್ತೆ ಅಂತೇಳಿ ಕಲಿಯುಗ ಗೊತ್ತಿತ್ತು. ಅದಕ್ಕೋಸ್ಕರ ಅವರೇ ಸ್ವತಃವಾಗಿ 500 ವರ್ಷಗಳದೇ ಬಂದು ಈ ಒಂದು ಪ್ರೇಮವನ್ನ ಹಂಚೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದಕ್ಕಿನ ಮುಂಚೆ ಇಲ್ಲಿ ನೋಡಿ, 12:3-15 ಇಲ್ಲಿ ನೋಡಿ ಭಾಗವತಮಲ್ಲಿ ಏನ್ ಹೇಳ್ತಾರೆ ಅಂತೇಳಿ. ಇವತ್ ಬಂದ್ಬಿಟ್ಟು ನಿಮಗೆ ಗೊತ್ತಿರ್ಬೋದು ಪಂಚತತ್ವ ಅಂತ ಹೇಳ್ತೀವಿ. ಶ್ರೀಕೃಷ್ಣ ಚೈತನ್ಯ, ನಿತ್ಯಾನಂದ, ಶ್ರೀ ಅದ್ವೈತ, ಗದಾಧರ, ಶ್ರೀವಾಸದಿ, ಇವರು ಪಂಚತತ್ವ ಅಂತ ಹೇಳ್ತೀವಿ ನಾವು. ಇಲ್ಲಿ ಹರೇ ಕೃಷ್ಣ ಒಂದು ಆಧ್ಯಾತ್ಮಿಕ ಒಂದು ಪಾಲನೆಯಲ್ಲಿ ಈ ಒಂದು ಪಂಚತತ್ವಗಳನ್ನ ಪೂಜೆ ಮಾಡುವುದು ಬಹಳ ಬಹಳ ಮುಖ್ಯ. ಯಾಕಂದ್ರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಸರೆಂಡರ್ ಆಗಲಿ ಅಂತ ಯಾರಿಗೂ ಕೇಳಿಲ್ಲ. ಸೊ ನೀವೆಲ್ಲ ರೂಲ್ಸ್ ರೆಗ್ಯುಲೇಷನ್ ಫಾಲೋ ಮಾಡಿ ಅಂತ ಕೇಳಿಲ್ಲ. ಅಫ್ಕೋರ್ಸ್ ನಾವು ಉನ್ನತ ಮಟ್ಟಕ್ಕೆ ಬೆಳಿಬೇಕಂದ್ರೆ ಫಾಲೋ ಮಾಡಬೇಕು. ಬಟ್ ಅವರು ಬಿಗಿನಿಂಗ್ ಅಲ್ಲಿ ಈ ಒಂದು ಯಾವುದೋ ಒಂದು ನಿಮ್ಮ ಬ್ಯಾಕ್ಗ್ರೌಂಡ್ ಏನು ಕೇಳಿಲ್ಲ ಅವರು. ಸೊ ಅವ್ರು ಬಂದ್ಬಿಟ್ಟು ಸುಮ್ಮನೆ ಎಲ್ಲರಿಗೂ ಪ್ರೀತಿಯನ್ನು ಹಂಚ್ಲಿಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಅದಕ್ಕೋಸ್ಕರ ಪಂಚತತ್ವ ಪೂಜೆ ಮಾಡೋದು ಬಹಳ ಬಹಳ ಮುಖ್ಯ. ಅದರಲ್ಲಿ ಇವತ್ತು ಅದ್ವೈತ ಆಚಾರ ಅಂದ್ರೆ ಮಹಾವಿಷ್ಣು. ಸೊ ಅದಕ್ಕೋಸ್ಕರ ಒಂದು ಸಪರೇಟ್ ಕ್ಲಾಸ್ ಇದೆ.
ಮಹಾವಿಷ್ಣು ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗೆ ಬರ್ಲಿಕ್ಕೆ ಕಾರಣ ಇವರೇ, ಅದ್ವೈತ ಆಚಾರ್ಯ. ಯಾಕಂದ್ರೆ ಕಲಿಯುಗ ಎಷ್ಟು ಘೋರವಾಗಿತ್ತು ಅಂತ ಹೇಳಿದ್ರೆ ಅವರು ಕಣ್ಮುಂದೆ ನೋಡ್ತಾ ಇದ್ರು. ನಾವು ಅಲ್ಲೇ ನೋಡಿದ್ವಿ, ಇಲ್ಲಿ 5000 ವರ್ಷಗಳಿಂದ ಕಲಿಯುಗ ಸ್ಟಾರ್ಟ್ ಆಯ್ತಲ್ಲ. ಸೊ ಅದ್ವೈತ ಆಚಾರ್ಯಗಳು ಚೈತನ್ಯ ಮಹಾಪ್ರಭುಗಳಿಗಿಂತ 50 ವರ್ಷ ದೊಡ್ಡವರು. ಸೊ 50 ವರ್ಷ ದೊಡ್ಡವರು ಅಂದ್ರೆ ಚೈತನ್ಯ ಮಹಾಪ್ರಭುಗಳಿಗಿನ ಮುಂಚೆನೆ ಅವರು ಜನ್ಮ ತಾಳಿದ್ರು. ಸೊ ಅದ್ವೈತ ಆಚಾರ್ಯ ಮಹಾವಿಷ್ಣುವಿನ ಅವತಾರ. ಅವರು ನನ್ನ ಕೈಯಲ್ಲಿ ಸಾಧ್ಯ ಇಲ್ಲ ನೋಡಿ, ಮಹಾವಿಷ್ಣು ಹೇಳ್ತಾ ಇದ್ದಾರೆ ಈ ಕಲಿಯುಗದಲ್ಲಿ ಈ ಜನಗಳನ್ನ ಪಾಪ ವಿಮುಕ್ತಿಗೊಳಿಸಲು ನನ್ನ ಕೈಯಿಂದ ಸಾಧ್ಯವಿಲ್ಲ. ಸೊ ನೀವೇ ಸ್ವತಃವಾಗಿ ಬರ್ಬೇಕಂತೇಳಿ ಚೈತನ್ಯ ಕೃಷ್ಣರಿಗೆ ಬೇಡ್ಕೊಂಡ್ರೆ ಕೃಷ್ಣ ಅವರು ಚೈತನ್ಯ ಮಹಾಪ್ರಭುಗಳಾಗಿ ಅವತರಿಸ್ತಾರೆ. ಅವರು ಇವತ್ತಿನ ಒಂದು ಅಪಿಯರೆನ್ಸ್ ಡೇ ಅಂದ್ರೆ ಇವತ್ತು ಅವತಾರ ಬಿತ್ತಿದಂತ ದಿನ, ಅದ್ವೈತ ಆಚಾರ್ಯಗಳು ಅವತಾರ ಬಿತ್ತಿದಂತ ದಿನ. ಬಹಳ ಬಹಳ ಆಸ್ಪಿಷಿಯಸ್ ಅಂತ ಹೇಳ್ತೀವಲ್ಲ, ಸೊ ಬಹಳ ಆಸ್ಪಿಷಿಯಸ್ ಅಂದ್ರೆ ಬಹಳ ಒಳ್ಳೆಯದು. ಸೊ ಅವರು ಚೈತನ್ಯ ಮಹಾಪ್ರಭುಗಳು ಕರೆದಾಗ ಚೈತನ್ಯ ಮಹಾಪ್ರಭು ಬರ್ತಾರೆ. ಸೊ ಅದಕ್ಕೋಸ್ಕರ ಕಲಿಯುಗದಲ್ಲಿ ಎಷ್ಟೇ ನಾವು ಪಾಪ ಮಾಡಿರ್ಬೋದು ಅಂದ್ರೆ ಎಲ್ಲಿ ಏನೇ ಒಂದು ನಾವು ಕೆಟ್ಟ ಕಾರ್ಯಗಳನ್ನು ಮಾಡಿರ್ಬೋದು, ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಈ ಒಂದು ಧಾರ್ಮಿಕ ಮಾರ್ಗವನ್ನ ನಾವು ಅಲ್ಲಿ ಮುನ್ನಡೆದ್ರೆ ಸೊ ಎಲ್ಲಾ ಪಾಪಗಳು ಮುಕ್ತವಾಗ್ತವೆ. ಸೊ 12:3-15 ಅಲ್ಲ ಯಾ ಓದಿ ಮತ್ತಜ್ಜಿ. ಭಗವಾನ್ ಶ್ರೀಕೃಷ್ಣನ ಶುದ್ಧ ಭಕ್ತಿ ಸೇವೆಯನ್ನು ಬಯಸುವ ವ್ಯಕ್ತಿಯು ಭಗವಾನ್ ಉತ್ತಮ ಶ್ಲೋಕದ ಅದ್ಭುತ ಗುಣಗಳ ನಿರೂಪಣೆಯನ್ನು ಕೇಳಬೇಕು. ಅದರ ನಿರಂತರ ಜಪವು ಅಶುಭವಾದ ಎಲ್ಲವನ್ನು ನಾಶಪಡಿಸುತ್ತದೆ. ಭಕ್ತನು ನಿಯಮಿತ ದೈನಂದಿನ ಸಭೆಗಳಲ್ಲಿ ಅಂತಹ ಶ್ರವಣದಲ್ಲಿ ತೊಡಗಬೇಕು ಮತ್ತು ದಿನವಿಡೀ ತನ್ನ ಶ್ರವಣವನ್ನು ಮುಂದುವರಿಸಬೇಕು. ಸೊ ಅದಕ್ಕೋಸ್ಕರ ಇಲ್ಲಿ ನೋಡಿ, ಎಲ್ಲ ಒಂದು ಅಶುಭವಾದ ಎಲ್ಲ ಒಂದು ಅಶುಭ ಅಂದ್ರೆ ಹೇಳಿ ಇನ್ಆಸ್ಪಿಷಿಯಸ್, ಎಲ್ಲ ಇನ್ಆಸ್ಪಿಷಿಯಸ್ ಅಂದ್ರೆ ಅಶುಭ ಎಲ್ಲವನ್ನು ದೂರ ಮಾಡ್ಲಿಕ್ಕೆ ಸೊ ಭಗವಾನ್ ಶ್ರೀಕೃಷ್ಣನ ಶುದ್ಧ ಭಕ್ತಿ ಸೇವೆ. ಭಕ್ತಿ ಸೇವೆ ಅಂದ್ರೆ ನಮ್ಮ ಕಲಿಯುಗದಲ್ಲಿ ಯಾವ್ದು ಹೇಳಿ ಯಾವ ಸೇವೆ, ಭಕ್ತಿ ಸೇವೆ ಅಂದ್ರೆ ಹರೇ ನಾಮ ಇವ ಕೇವಲಂ. ಸೊ ಕೃಷ್ಣರ ನಾಮಸ್ಮರಣೆ ಭಕ್ತಿ ಸೇವೆ ಅಂದ್ರೆ ಕಲಿಯುಗದಲ್ಲಿ ಒಂದೇ ಉಳಿದಿರೋದು ಹರೇ ಕೃಷ್ಣ ಮಹಾಮಂತ್ರ. ಸೊ ಅದೇ 12:3-45. ಕಲಿಯುಗದಲ್ಲಿ ವಸ್ತುಗಳು, ಸ್ಥಳಗಳು ಮತ್ತು ವೈಯಕ್ತಿಕ ವ್ಯಕ್ತಿತ್ವಗಳು ಕೂಡ ಕಲುಷಿತವಾಗಿವೆ. ಪರಮಾತ್ಮನ ಸರ್ವಶಕ್ತ ವ್ಯಕ್ತಿತ್ವವು ತನ್ನ ಮನಸ್ಸಿನೊಳಗೆ ಭಗವಂತನನ್ನು ಸ್ಥಾಪಿಸುವವನ ಜೀವನದಿಂದ ಅಂತಹ ಎಲ್ಲಾ ಮಾಲಿನ್ಯವನ್ನು ತೆಗೆದುಹಾಕಬಹುದು. ಒಬ್ಬ ವ್ಯಕ್ತಿಯು ಹೃದಯದಲ್ಲಿ ನೆಲೆಗೊಂಡಿರುವ ಪರಮಾತ್ಮನ ಬಗ್ಗೆ ಕೇಳಿದರೆ, ವೈಭವೀಕರಿಸಿದರೆ, ಧ್ಯಾನಿಸಿದರೆ, ಪೂಜಿಸಿದರೆ ಅಥವಾ ಸರಳವಾಗಿ ಗೌರವವನ್ನು ಸಲ್ಲಿಸಿದರೆ ಭಗವಂತ ಅವನ ಮನಸ್ಸಿನಿಂದ ಸಾವಿರಾರು ಜೀವಿತಾವಧಿಯಲ್ಲಿ ಸಂಗ್ರಹವಾದ ಮಾಲಿನ್ಯವನ್ನು ತೆಗೆದುಹಾಕುತ್ತಾನೆ. ಸೊ ಕಲಿಯುಗದಲ್ಲಿ ನೋಡಿ, ಕೃಷ್ಣರ ಬಗ್ಗೆ ಏನೇ ಕೇಳಿದ್ರು ಇವೆಲ್ಲ ನಾವು ಕೇಳಿದ್ದಿಲ್ಲ, ಕೃಷ್ಣರ ಬಗ್ಗೆನೆ, ಕೃಷ್ಣರ ಒಂದು ಲೀಲೆ ಎಲ್ಲ ನಾವು ಕೇಳಿದ್ವಲ್ಲ. ಸೊ ನಾವು ಈ ಪಾಪಗಳಿಂದ ವಿಮುಕ್ತರಾದ್ರೆ ಸೊ ನಮಗೆ ಕೃಷ್ಣರ ಅರ್ಥ ಆಗ್ತಾರೆ. ಸೊ 12:3-51. ನನ್ನ ಪ್ರೀತಿಯ ರಾಜನೇ, ಕಲಿಯುಗವು ದೋಷಗಳ ಸಾಗರವಾಗಿದ್ದರೂ ಈ ಯುಗದಲ್ಲಿ ಇನ್ನೂ ಒಂದು ಉತ್ತಮ ಗುಣವಿದೆ.
ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವ ಮೂಲಕ ಒಬ್ಬನು ಭೌತಿಕ ಬಂಧನದಿಂದ ಮುಕ್ತನಾಗಬಹುದು ಮತ್ತು ಅತೀಂದ್ರಿಯ ರಾಜ್ಯಕ್ಕೆ ಬಡ್ತಿ ಪಡೆಯಬಹುದು. ಇದು ಪ್ರಭುವ ಬಹಳ ಸಲ ಹೇಳಿರ್ಬೋದು ನಮಗೆ, ಅಂದ್ರೆ ಎಷ್ಟೇ ಒಂದು ದೋಷಗಳಿದ್ರು ಕಲಿಯುಗದಲ್ಲಿ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿದ್ರೆ ಸೊ ಎಲ್ಲ ಒಂದು ಪಾಪಗಳಿಂದ ನಾವು ಮುಕ್ತರಾಗ್ತೀವಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ವರ್ಸ್ ಸತ್ಯಯುಗದಲ್ಲಿ ವಿಷ್ಣುವನ್ನು ಧ್ಯಾನಿಸುವುದರ ಮೂಲಕ, ತ್ರೇತಾಯುಗದಲ್ಲಿ ಯಜ್ಞಗಳನ್ನು ಮಾಡುವುದರ ಮೂಲಕ ಮತ್ತು ದ್ವಾಪರ ಯುಗದಲ್ಲಿ ಭಗವಂತನ ಪಾದ ಕಮಲಗಳನ್ನು ಸೇವಿಸುವ ಮೂಲಕ ಯಾವ ಫಲಿತಾಂಶವನ್ನು ಕಲಿಯುಗದಲ್ಲಿ ಹರೇ ಕೃಷ್ಣ ಮಹಾಮಂತ್ರವನ್ನು ಪಠಿಸುವ ಮೂಲಕ ಪಡೆಯಬಹುದು? ನಾವು ಕೇಳಿದ್ರಲ್ಲ, ಸತ್ಯಯುಗದಲ್ಲಿ ಎಲ್ಲ ಪುಣ್ಯ ದಾನ ಧರ್ಮ ಎಲ್ಲ ಮಾಡ್ತಾ ಇದ್ರಲ್ಲ, ಅದೇ ರೀತಿ ಕಲಿಯುಗದಲ್ಲಿ ಎಷ್ಟೇ ನಾವು ಪಾಪಗಳು ಎಷ್ಟೇ ಪಾಪ ರಹಿತವಾಗಿದ್ರು ಸೊ ಈ ಕಲಿಯುಗದಲ್ಲಿ ಸೊ ವಿಷ್ಣುವಿನ ಧ್ಯಾನವನ್ನು ಮಾಡಿದರೆ ಸೊ ನಾವೆಲ್ಲ ಪಾಪಗಳಿಂದ ವಿಮುಕ್ತರಾಗ್ತೀವಿ. ಸೊ ಏನೇ ಇರ್ಬೋದು ಸತ್ಯಯುಗದಲ್ಲಿ ಯಾವುದೇ ಒಂದು ನಾವು ಲಾಭ ಪಡಿತಾ ಇದ್ವಲ್ಲ ಅದೇ ಲಾಭವನ್ನು ಈ ಕಲಿಯುಗದಲ್ಲಿ ನಾವು ಇಂಥ ಕಲಿಯುಗದಲ್ಲಿ ಇದ್ರೂ ಕೃಷ್ಣರ ನಾಮಸ್ಮರಣೆಯಿಂದ ಮಾಡಿದರೆ ನಾವು ತಾವರೆ ಯಾವ ರೀತಿ ಕೆಸರಿನ ದೂರ ಇರುತ್ತೋ ಅದೇ ರೀತಿ ನಾವು ಪಾಪಗಳಿಂದ ಮುಕ್ತರಾಗಿ ಸೊ ಕೃಷ್ಣರನ್ನ ನಾವು ಸೇರ್ಬೋದು. ಇಲ್ಲಿ ನೋಡಿ ಭಾಗವತನಲ್ಲಿ ಕೊನೆಯ ಒಂದು ಶ್ಲೋಕ, ಕೊನೆಯ ಒಂದು ಅಧ್ಯಾಯ, ಕೊನೆಯ ಒಂದು ಕಾಂಟು 12, 13, 23. ಪರಮಾತ್ಮನಾದ ಹರಿಗೆ ನಾನು ನನ್ನ ಗೌರವಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಯಾರ ಪವಿತ್ರ ನಾಮಗಳ ಸಭೆಯ ಪಠಣವು ಎಲ್ಲಾ ಪಾಪ ಪ್ರಕ್ರಿಯೆಗಳನ್ನು ನಾಶಪಡಿಸುತ್ತದೆ ಮತ್ತು ಯಾರಿಗೆ ನಮಸ್ಕಾರಗಳನ್ನು ಅರ್ಪಿಸುತ್ತದೆಯೋ ಅವರಿಗೆ ಎಲ್ಲಾ ಭೌತಿಕ ದುಃಖಗಳು ನಿವಾರಿಸುತ್ತದೆ. ಸೊ ಎಲ್ಲೆಲ್ಲಿ ನಾಮಸ್ಮರಣೆ ಮಾಡ್ತಾರೋ ಕೃಷ್ಣರ ನಾಮಸ್ಮರಣೆ ಮಾಡಿದ್ರೆ ಸೊ ಎಲ್ಲರ ಒಂದು ದುಃಖಗಳಿಂದ ದೂರ ಇಡ್ಬೋದು. ಸೊ ಇವತ್ತಿನ ಸಮಾವೇಶದ ಒಂದು ಕಡೆಯ ಶ್ಲೋಕ ಇಲ್ಲಿ ನೋಡಿ, ಅಂತ ಅಂತ ಅಂದ್ರೆ ಲಾಸ್ಟ್ನೇ ಶ್ಲೋಕ 8, 23, 16. ಮಂತ್ರಗಳನ್ನು ಉಚ್ಚರಿಸುವಲ್ಲಿ ಮತ್ತು ನಿಯಂತ್ರಕ ತತ್ವಗಳನ್ನು ಗಮನಿಸುವುದರಲ್ಲಿ ಭಿನ್ನತೆಗಳಿರಬಹುದು. ಮೇಲಾಗಿ ಸಮಯ, ಸ್ಥಳ, ವ್ಯಕ್ತಿ ಮತ್ತು ಸಾಮಗ್ರಿಗಳಿಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳಿರಬಹುದು. ಆದರೆ ನಿಮ್ಮ ಭಗವಂತನ ಪವಿತ್ರ ನಾಮವನ್ನು ಜಪಿಸಿದಾಗ ಎಲ್ಲವೂ ದೋಷರಹಿತವಾಗುತ್ತದೆ. ಸೊ ಇದು ಒಂದು ಈ ಸಮಾವೇಶದ ಅಂದ್ರೆ ನಂಬರ್ ಎಂಟು ಇಪ್ಪತ್ಮೂರು ಹದಿನಾರು. ಶುಕ್ರಾಚಾರ್ಯ ಹೇಳಿದ್ದಲ್ವ ಇದು? ಸೊ ನಾವೇನೇ ಎಷ್ಟೇ ಒಂದು ತಪ್ಪು ಅಂದ್ರೆ ಎಷ್ಟೇ ಒಂದು ಮಂತ್ರ ಜಪನೆ ಮಾಡ್ಬೇಕಂದ್ರೆ ಅಂದ್ರೆ ನೋಡಿ, ಸೊ ಎಲ್ಲಾ ಒಂದು ನಿಯಮಗಳಿರುತ್ತೆ ಯಾವ್ದೇ ಒಂದು ಕೆಲಸ ಮಾಡ್ಲಿಕ್ಕೋಸ್ಕರ. ಅದೆಲ್ಲಾ ನಿಯಮಗಳನ್ನು ನಾವು ಪಾಲನೆ ಮಾಡ್ತೀವೋ ಇಲ್ಲ ಗೊತ್ತಿಲ್ಲ ಈ ಕಲಿಯುಗದಲ್ಲಿ. ಬಟ್ ಆದ್ರೆ ಈ ನಾಮಸ್ಮರಣೆ ಮಾಡುದರಿಂದ ಸೊ ಎಲ್ಲಾ ಒಂದು ಸ್ಥಳ, ಸಮಯ, ವ್ಯಕ್ತಿ ಮತ್ತು ಸಾಮಗ್ರಿಗಳು ಎಲ್ಲಾ ಯಾವುದೇ ಸಂಬಂಧಪಟ್ಟಂತ ಒಂದು ವಸ್ತುಗಳಿರ್ಬೋದು ಸೊ ಎಲ್ಲವೂ ಭಗವಂತನ ಪವಿತ್ರ ನಾಮದಿಂದ ದೋಷರಹಿತವಾಗುತ್ತವೆ. ಅಂದ್ರೆ ನಾವು ಜಪ ಮಾಡಿದ್ರು ಎಷ್ಟೇ ದೋಷ ಎಷ್ಟೇ ನಾವು ಪಾಪ ಮಾಡಿದ್ರು ಸೊ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ದೋಷರಹಿತವಾಗ್ತೀವಿ. ಅಂದ್ರೆ ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ದು ಮತ್ತೆ ನಾವು ಪಾಪಗಳನ್ನ ಮಾಡಬಾರ್ದು. ಎಷ್ಟೇ ದೋಷ ಮಾಡಿದ್ರು ಎಷ್ಟೇ ಪಾಪಗಳನ್ನ ಮಾಡಿದ್ರು ಕೃಷ್ಣ ಎಲ್ಲವರನ್ನು ತೊಲಗಿಸ್ತಾರೆ. ಬಟ್ ಯಾವಾಗ ನಾವು ಇದನ್ನ ಅರ್ಥ ಮಾಡ್ಕೊಂಡು ಇದರ ಒಂದು
ಆಧಾರದ ಮೇಲೆ ನಾವು ಪಾಪ ಮಾಡಬಾರ್ದು ಅಂದ್ರೆ ನಾನು ಪಾಪ ಮಾಡ್ಬಿಟ್ಟು ನಾನು ಹರೇ ಕೃಷ್ಣ ಜಪ ಮಾಡ್ತಿದ್ದೆ ಅಂತ ಹೇಳಿದ್ರೆ ದೇವ್ರು ಒಪ್ಪಲ್ಲ, ಯಾಕಂದ್ರೆ ದೇವರು ಪರಮಾತ್ಮ ನಮ್ಮಲ್ಲೂ ಇದ್ದಾರೆ, ಸೊ ಅದೆಲ್ಲ ಗಮನಿಸ್ತಾ ಇರ್ತಾರೆ. ಸೊ ಅದಕ್ಕೋಸ್ಕರ ಸೊ ಇಲ್ಲಿವರೆಗೆ ಏನೇ ಮಾಡಿದ್ರು ಎಲ್ಲ ಮುಗೀತು ಅಷ್ಟೇ, ಅದು ಅಲ್ಲಿಗೆ ಮುಗಿಸ್ಬಿಟ್ಟು ಸೊ ಇಲ್ಲಿನ ಇಲ್ಲಿನ ಮುಂದೆ ನಾವು ಮಾಡ್ಬೇಕಾದಂತ ಒಂದು ವಿಷಯ ಏನಂದ್ರೆ, ಸೊ ಆಧ್ಯಾತ್ಮಿಕ ಜೀವನದಲ್ಲಿ ಈ ಹರೇ ಕೃಷ್ಣ ಮಹಾಮಂತ್ರವನ್ನು ಜಪ ಮಾಡಿದ್ರೆ ಎಲ್ಲವೂ ದೋಷರಹಿತವಾಗುತ್ತವೆ ಅಂತೇಳಿ ಸೊ ಭಾಗವತಂನಲ್ಲಿ ಹೇಳಲಾಗಿದೆ. ಸೊ ಇವತ್ತಿನ ಈ ಸಮಾವೇಶ ಇಲ್ಲಿಗೆ ಅಂದ್ರೆ ಮುಕ್ತಾಯವಾಗುತ್ತೆ. ನಿಮ್ಮಲ್ಲಿಗೆ ಬೇರೆ ಯಾರಿಗಾದ್ರೂ ಪ್ರಶ್ನೆ ಇಲ್ಲಂದ್ರೆ ಏನನ ಅನಿಸಿಕೆ ಇದ್ರೆ ಹೇಳ್ಬೋದು. ಶ್ರೀಮಾನ್ ಇವರು ಸುಂದರ್ ಗೋಪಾಲ್ ಪ್ರಭು ಅವರು ತಗೊಂಡ್ತಾ ಇದ್ರು, ಬಟ್ ಆದ್ರೆ ಅವರು ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸೊ ಕ್ಲಾಸ್ಗಳನ್ನ ನಾವು ಹ್ಯಾಂಡಲ್ ಮಾಡ್ತಾ ಇದ್ದೀವಿ. ನಾವೇನೇನ ಒಂದು ಅಂದ್ರೆ ಎಲ್ಲ ಅವರ ಇದರಲ್ಲೇ ಗೈಡೆನ್ಸ್ ಅಲ್ಲೇ ಕಲ್ತವರು, ಅಂದ್ರೆ ಶಿಲ ಪ್ರಭುಪಾದರ ಮೂಲಕ ಅವರು ಕಲ್ತಿರುವರು. ಸೊ ನಿಮ್ಗೆ ಏನೇನೇ ಪ್ರಶ್ನೆಗಳಿದ್ರು ನಮಗೆ ತಿಳಿದೇ ಇದ್ರೆ ಅವ್ರಿಗೆ ಕೇಳಿ ಹೇಳ್ತೀವಿ. ಯಾವುದೇ ಪ್ರಶ್ನೆ ಇರ್ಬೋದು, ಇವತ್ತಿನ ಒಂದು ಸಮಾವೇಶಕ್ಕೆ ತಕ್ಕಂತ ಒಂದು ಪ್ರಶ್ನೆಗಳಿದ್ರೆ ನಾವು ಕೇಳ್ಬೋದು, ಅದಕ್ಕೆ ತಕ್ಕ ಉತ್ತರಗಳನ್ನ ನಾವು ನೋಡಿ ಹೇಳ್ತೀವಿ. ಹರೇ ಕೃಷ್ಣ. ಹರೇ ಪ್ರಭು, ನೀವೇ ಹೇಳ್ತೀರಾ? ಹಾ, ತುಂಬಾ ಚೆನ್ನಾಗಿತ್ತು ಕ್ಲಾಸ್ ಪ್ರಭು. ಈ ಕಲಿಯುಗದ ಸಿಂಟನ್ಸ್ ಏನು, ಕಲಿಯುಗದ ಈ ಚಾಪಿಸುವುದರಿಂದ ನಮಗೆ ಉಪಯೋಗಗಳೇನು ಚೆನ್ನಾಗಿ ತಿಳ್ಕೊಂಡ್ವಿ. ಅದೇ ನೋಡಿ, ಎಲ್ಲರೂ ನಾವು ಕಷ್ಟದಲ್ಲಿದ್ದೀವಿ, ಬಟ್ ಅದರಲ್ಲಿ ಸೊಲ್ಯೂಷನ್ ದೇವ್ರು ಕೊಟ್ಟಿದ್ದಾರೆ, ಕೃಷ್ಣರು ಕೊಟ್ಟಿದ್ದಾರೆ. ಎಲ್ಲರೂ ಏನೇ ಒಂದು ಇದೇ ಮಾಡಿದ್ರು, ಬಟ್ ಈ ಕಲಿಯುಗದಲ್ಲಿ ಒಂದೇ ಒಂದು ಉದ್ಧಾರ ಆಗಲಿ. ತುಂಬಾ ಇಂಪಾರ್ಟೆಂಟ್ ಕ್ಲಾಸ್ ಪ್ರಭು. ಎಲ್ಲರೂ ಇವಾಗ ಚಾಂಟಿಂಗ್ ಮಾಡಕ್ ಹೇಳ್ತಾ ಇದೀವಿ, ಚಾಂಟಿಂಗ್ ಮಾಡೋದ್ರಿಂದ ಉಪಯೋಗ ಏನು ಎಲ್ಲ ತಿಳ್ಕೊಂಡ್ವಿ, ಚೆನ್ನಾಗಿ ತಿಳ್ಕೊಂಡ್ವಿ. ಇದು ಒಂದೇ ದಾರಿ ಅಂತ ಗೊತ್ತಾಯ್ತು. ಈಗ ಚಾಂಟಿಂಗ್ ಬಿಟ್ರೆ ಬೇರೆ ಯಾವ ದಾರಿನೂ ಇಲ್ಲ ಕಲಿಯುಗದಲ್ಲಿ. ಅದಲ್ದೆ ಚಾಂಟಿಂಗ್ ಮಾಡೋದು ತುಂಬಾ ಸುಲಭ ಅಂತಾನು ಗೊತ್ತಾಯ್ತು, ಚಾಂಟಿಂಗ್ ಮಾಡಿದ್ರ ಉಪಯೋಗ ಏನು ಅಂತಾನು ಗೊತ್ತಾಯ್ತು. ಆಮೇಲೆ ಕಲಿಯುಗದ ತೊಂದರೆಗಳೇನು ಅಂತಾನು ಗೊತ್ತಾಯ್ತು. ಕಲಿಯುಗದಿಂದ ಆದಷ್ಟು ಬೇಗ ನಾವು ತಪ್ಪಿಸ್ಕೋಬೇಕು, ತಪ್ಪಿಸ್ಕೊಳ್ಳೋ ದಾರಿನು ಗೊತ್ತಾಯ್ತು. ಎಲ್ಲಾನು ಸಮ್ಮರೈಸ್ ಚೆನ್ನಾಗಿ ಆಯ್ತು, ಗೊತ್ತಾಯ್ತು, ತಿಳ್ಕೊಂಡಿದ್ವಿ. ಅದೇ ನಮಗೆಲ್ಲ ಗೊತ್ತಾಗ್ಬೇಕು, ಯಾಕಂದ್ರೆ ಕಲಿಯುಗದ ಜನ ನಾವು ಇದೇ ಈ ರೀತಿ ಯಾಕಿದೆ, ನಮಗೆ ಯಾಕೆ ಬರುತ್ತೆ ಇಲ್ಲಂದ್ರೆ ಎಲ್ಲ ನಾವು ತಿಳ್ಕೊಂಡಿರ್ಬೇಕು. ತಿಳ್ಕೊಂಡ್ಮೇಲೆ ನಾವು ಜನಗಳಿಗೆ ಕನ್ವಿನ್ಸ್ ಮಾಡ್ಬೋದು ತಾನೆ, ಇಲ್ಲಾಂದ್ರೆ ಸುಮ್ಮನೆ ಏನೋ ಯಾರೋ ಹೇಳಿದ್ರು ಅಂತೇಳಿ ನಾವು ಕೇಳಕ್ಕಾಗಲ್ಲ. ಅದಕ್ಕೋಸ್ಕರ ನಾವು ಗ್ರಂಥಗಳಲ್ಲಿ ಏನಿದೆ ಅಂತೇಳಿ ತಿಳ್ಕೊಂಡ್ರೆ ಈಸಿ ಇರುತ್ತೆ. ನಾವು ಮುಂಚೆ ತಿಳ್ಕೊಂಡ್ವಿ ಕಲಿಯುಗ ಎಲ್ಲಿ ಸ್ಟಾರ್ಟ್ ಆಯ್ತು, ಯಾಕೆ ಸ್ಟಾರ್ಟ್ ಆಯ್ತು, ಹೇಗೆ ಸ್ಟಾರ್ಟ್ ಆಯ್ತು, ಅದರ ಒಂದು ಲಕ್ಷಣಗಳೇನು, ಕಲಿಯುಗದ ಒಂದು ನೀತಿ ಧರ್ಮಗಳನ್ನ ಪಾಲನೆ ಮಾಡ್ಬೇಕು. ಎಷ್ಟ್ ಕೆಟ್ಟೋಗುತ್ತೆ ನೋಡಿ, ಎಷ್ಟಿದೆ ಆಲ್ರೆಡಿ ಎಲ್ಲ ಮೆನ್ಷನ್ ಮಾಡಿದ್ದಾರೆ ಭಾಗವತಮಲ್ಲಿ. ಏನು ಗೊತ್ತಿಲ್ಲದೆ ಅಂತ ಗೊತ್ತಿಲ್ಲದಂತ ಏನಿಲ್ಲ, ಬರೀ ಒಂದ್ 5,000 ವರ್ಷ ಆಗಿರೋದು, ಹೋಗ್ತಾ ಹೋಗ್ತಾ ತುಂಬಾ ಕೆಟ್ಟೋಗುತ್ತೆ. ಇನ್ನು 4,00,000 ಶುರು ಇದು, 4,00,000 ಇನ್ನ 27,000 ವರ್ಷ ಇದೆ ಇನ್ನ, ಅದ್ರ ಶುರು ಕಲಿಯುಗದ ಶುರು. ಶುರು ಆಗ್ಲೇ ಎಲ್ಲ ಕೆಟ್ಟೋಗಿದೆ. ಇನ್ನ ಮುಂದೆ ಯಾವ ರೀತಿ ಇರ್ಬೋದು ಅಂತ ನಾವೇ ಊಹೆ ಮಾಡ್ಬೋದು ನೋಡಿ. ಮುಂದೆ ತಿರ್ಗಾ ಜಲಮ ತಗೊಂಡ್ ಬಂದ್ರೆ ಇಲ್ಲಿ ಜೀವನ ಮಾಡೋದ್ ಬಹಳ ಕಷ್ಟ, ಬಹಳ ಕಷ್ಟ. ಬರ್ಲೇಬಾರ್ದು, ಇನ್ನು ಬರ್ಲೇಬಾರ್ದು ಅಂದ್ರೆ ಒಂದೇ ಒಂದು ಮಾರ್ಗ, ಮಾರ್ಗನು ಹೇಳಿದ್ರಿ, ಸರಿಯಾಗಿ ಹೇಳಿದ್ರಿ. ಜಪ, ಬರೀ ಜಪ ಮಾಡೋದ್ರಿಂದ ನಾವು ತಪ್ಪಿಸ್ಕೋಬಹುದು ಅಂತ. ಸೊ ಕ್ಲಾಸ್ ಇಲ್ಲಿ ಮುಗಿಸ್ತೀವಿ. ಸೊ ಆಯ್ತು, ಧನ್ಯವಾದ. ಸೊ ಮುಂದಿನ ಸಮಾವೇಶದಲ್ಲಿ ಎಲ್ಲರನ್ನೂ ಮೀಟ್ ಆಗೋಣ. ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು, ಹರೇ ಕೃಷ್ಣ ಪ್ರಭು.